ಪಾಪಿಗಳ ಲೋಕ. ಇದು ಸುಮಾರು 70 ಇಸ್ವಿಯಿಂದ 50ವರೆಗೂ ನಡೆಸಿರೋ ರೌಡಿಸಂನಿಂದ ಬೆಂಗಳೂರಿನ ಗಲ್ಲಿ ಗಲ್ಲಿನೂ ರಕ್ತದ ಕರೆಯಿಂದ ಕಪ್ಪಾಗೋಗಿದೆ. ಬಾಂಬೆಯಲ್ಲಿ ಗನ್ನುಗಳ ಜೊತೆ ಆಟ ಆಡ್ತಾರೆ, ಡೆಲ್ಲಿಲಿ ಬಾಂಬ್ಗಳ ಜೊತೆ. ಆದರೆ ಬೆಂಗಳೂರಿನಲ್ಲಿ ಮಾತ್ರ ಹಳೇ ಮಚ್ಚಿಗಳನ್ನು ಮಸ್ತು ಹೊಸ ರಕ್ತನ ಹರಿಸ್ತಾನೇ ಇದ್ದಾರೆ. ದಯೆ ಕರುಣೆ ಇಲ್ಲದಿರೋ ಈ ದಂಧೆ ಅದೆಷ್ಟು ಮನೆಗಳ ದೀಪ ಹಾರಿಸಿಲ್ಲ, ಅದೆಷ್ಟು ಬಂಗಾರದಂತಹ ಬದುಕುಗಳನ್ನ ಬರ್ಬಾದ್ ಮಾಡಿಲ್ಲ, ಅದೆಷ್ಟು ಕನಸುಗಳನ್ನ ನಿರ್ದಾಕ್ಷಿಣ್ಯವಾಗಿ ನುಚ್ಚು ನೂರು ಮಾಡಿಲ್ಲ. ಎಲ್ಲ ಸಹವಾಸ ಬಿಟ್ಟೆ ಅಂದೆ, ಪ್ರಕಾಶ್ ನಗರದಿಂದ ಈ ಗುಟ್ಟ ಹಳ್ಳಿ ಕರ್ಕೊಂಡ್ ಬಂದೆ, ಆದ್ರೂ ಭಯದಲ್ಲಿ ಬದುಕೋದ್ ಬಿಟ್ಟಿಲ್ವಲ್ಲೋ ನೀನು. ಮಾಡಿರೋ ಪಪ್ಗಳು ಬುತ್ತ ತರ ಕಾಡ್ತಾ ಇದಾವಮ್ಮ. ನೋಡು ಈ ಮಚ್ಚನ ತಲೆ ದಿಮ್ ಮಾಡ್ಕೊಳೋದ್ ಬಿಟ್ಬಿಡು, ಎಲ್ಲ ಸರಿ ಹೋಗುತ್ತೆ ಕಣೋ. ಏನ ಪರಪ್ನಗ್ರಹಾರದ 4ನೇ ಬ್ಯಾರಕ್ಕಲ್ಲಿ ನನ್ನನ್ನೇ ಎತ್ತಕ್ಕೆ ಆ ಚಂದ್ರನ ಫುಲ್ ಸ್ಕೆಚ್ ಅಂತೆ. ಏನ ಅವನು ಮಾತ್ರ ಕಿಲಾಡಿ ನಾನೇನ್ ಎಂಟ್ರ ಮೇಲೆ ಒಂದ? ಏಯ್ ನಾನು ಸಾಕಿದ ನಾಯಿ ಕಣ ಆ ಚಿಂಪಾಂಜಿ ಚಂದ್ರ, ನನ್ನನ್ನೇ ಕಚ್ಚಕ್ ಬಂದ್ರೆ ಸುಮ್ನೆ ಬಿಟ್ಬಿಡ್ತೀನ? ಕಳ್ಳು ಬೋಟಿ ಎಲ್ಲ ಕಿತ್ತು ಬೀದಿಗೆ ಎಸ್ ಬಿಡ್ತೀನಿ. ನಾಳೆ ಬೆಳಿಗ್ಗೆ ಎಲ್ರು ಅಡ್ಡಕ್ ಬಂದ್ಬಿಡ್ರಲ್ಲೇ ಮೂರ್ತ ಇಕ್ಕೆ ಬಿಡಣ. ಹಲೋ, ನಮ್ಮ ಮಾವ ಕೊಟ್ಟಿರಲ್ವ ನನ್ನ ಗೆಸ್ಟ್ ಹೌಸು, ಅಲ್ಲಿ ಟಿವಿ ನೋಡ್ತಾ ಇದ್ದೀನಿ ಕಣ, ಯಾವ್ದೋ ಫೈಟಿಂಗ್ ಪಿಕ್ಚರ್ ಹಾಕ್ಬಿಟ್ಟವ್ರೆ ಅದ್ರದ್ದೇ ಸೌಂಡ್. ಇದೆ ರೌಡಿಗಳ ಬದುಕು, ಇದು ಬರೀ ಸ್ಯಾಂಪಲ್ ಅಷ್ಟೇ. ಯಾವ ರೌಡಿಗೂ ಕಣ್ಣು ಮುಚ್ಚಿದ್ರೆ ನಿದ್ದೆ ಬರಲ್ಲ, ದುಶ್ಮನ್ ಬರ್ತಾನೆ. ಯಾವಾಗ ಯಾರು ಅಟ್ಯಾಕ್ ಮಾಡ್ತಾರೋ, ಯಾರು ಕೊಲ್ತಾರೋ ಅನ್ನೋ ಭಯದಲ್ಲೇ ಬದುಕ್ತಾರೆ. ಈ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ನೋಡಿದಿರಲ್ಲ, ಕಪ್ಪೆನ ಹಾವಿಡಿದ್ರೆ ಹಾವನ್ನ ಅದ್ದು ಅದನ್ನ ಬೇಟೆಗಾರ. ಇದೇ ರೀತಿ ಈ ರೌಡಿಗಳು ಅವ್ರ ಬದುಕೋಸ್ಕರ ಇನ್ನೊಬ್ಬರನ್ನ ಕೊಲ್ಲೋಕೆ ದಿನಕ್ಕೊಂದು ಸ್ಕೆಚ್ ಹಾಕ್ತಾನೆ ಇರ್ತಾರೆ. ಇವತ್ತಾಕಿರೋದು ಪಕ್ಕಾ ಸ್ಕೆಚ್. ಆಗಿದ್ದಾಗಲೇ ಆ ನನ್ನ ಮಗ ಮಸ್ತಿನ ದುಮ್ಮನಿಸ್ಲೇಬೇಕು. ಇದೇನಾದ್ರೂ ಮಿಸ್ ಆಯ್ತು ಅಂದ್ರೆ ನಾವೆಲ್ಲ ಫೀಲ್ಡ್ ಬಿಟ್ಟು ಮಠ ಸೇರ್ಕೋಬೇಕು. ಏ ಮಠ ಸೇರೋದೇ ಆಗೋದು, ಅದ್ರಲ್ಲಿ ಡೌಟ್ ಏನು ಇಲ್ಲ. ಅಲ್ಲಯ್ಯ ಮಸ್ತಿ ಅಂದ್ರೆ ಏನ್ ಹತ್ತಿ ಮೂಟೆ ಅನ್ಕೊಂಡಿದೀರ? ಹಗುರವಾಗಿರ್ತೈತೆ, ಎತ್ಬಿಡೋಣ. ಮಸ್ತಿ ಹೆಸರು ಕೇಳಿದ್ರೇನೆ ಇಡೀ ಬೆಂಗಳೂರು ಗಡ 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 ನಡೆಯುತ್ತೆ. ಅದು ಯಾವ್ದು ಸಿನಿಮಾ ಟಾಕಿಸ್ನೇ ಅವನ ಅಡ್ಡ ಮಾಡ್ಕೊಂಡು ಕೂತ್ಕೊಂಡ ಅವನೇ. ಓಹೋ, ಅದೇ ಹುಡುಗರನ್ನ ಸಾಕವನೆ, ಅದು ಎಂತ ಸ್ಕೆಚ್ ಗಳಾಗ್ತವನೆ. ಪೊಲೀಸ್ ಡಿಪಾರ್ಟ್ಮೆಂಟು ಅರ್ಧ ರೌಡಿಗಳೆಲ್ಲ ಅವನಿಗೆ ಸಾಥ್ ಕೊಡೋರಪ್ಪ. ಅವನೇನು ಹೊಸಿ ಟೂಲ್ಸ್ ಮಾಡಿದವನ ಮಸ್ತಿ ಬ್ಯಾಟ್ ಎತ್ತದ ಅಂದ್ರೆ ಈ ಧೋನಿ ಸಿಕ್ಸರ್ಗಳು ಎತ್ತದಾಗ ಎತ್ತಾನೆ ಅವನ ದುಶ್ಮನ್ಗಳ ತಲೆನ. ಇವತ್ತು ಬಜಾರ್ ಅಲ್ಲಿ ಹವಾ ಇರೋದು ಅಂದ್ರೆ ಬರೀ ಮಸ್ತಿ ಹೆಸರಿಗೆ ಮಾತ್ರ. ಅವನ್ ಬಾಯಿಗೇನಾದ್ರೂ ಇಕ್ಕಲ್ಲ ಸದಾ ಬಾಯಿ ಮುಚ್ಚ. ಸುಮ್ಮನೆ ನೀನು ಈ ಅನುಭವ ಇದ್ದವ್ರ ಜೊತೆ ಸಾಥ್ ಕೊಡ್ಬೇಡಪ್ಪ ನೀನು. ಆಮೇಲೆ ಗಂಟಿ ಇಡಿ ಮಳೆ ನಡಿ ಅಟ್ಟೆ ಓಡಿಸ್ಬೇಡಪ್ಪ. ಯೋ ಅಣ್ಣ ನೀವು ಓಡಿಸ್ಕೊಳ್ರಪ್ಪ, ನಮ್ಗೇನಂತೆ ಹೇಳ. ನಾಳೆ ಕಡೇ ಸೈನ್ ಹಾಕಕ್ಕೆ ಮಸ್ತಿ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ಗೆ ಬರ್ತಾವನೆ. ಅಣ್ಣ ಮಸ್ತಿ ಕಿನೋ ಥಿಯೇಟರ್ ಬಿಟ್ಟ. ಪಾಸ್ ಅದ
ಸೈನ್ ಮಾಡು ಮತ್ತೆ. ಮಸ್ತಿ ಚೂಟು ಹೋಗ್ ನೆಕ್ರಿ, ಇನ್ನೆಂತ ಸ್ಕೆಚ್ ಕೊಡ್ಬೇಕು ನಿಮ್ಗೆ? ಅದ್ ಹೆಂಗ್ ಮಾರ್ಬಿಡ್ವಿ ಅಂತಾನೆ ಗೊತ್ತಾಗ್ಲ. ಮುಚ್ಚಪಟ್ರಿ, ಅಟೆಂಪ್ಟ್ ಮಾಡಿ ಉಳಿಸಿದ್ರೆ ಬಿಟ್ಟ ನಮ್ಮನ್ನ. ಮಸ್ತಿ ಸಚಿವ್ ಶುರು ಮಾಡ್ತಾನೆ. ನೀನ್ ಯಾವ್ದೇ ಕಾರಣಕ್ಕೂ ಹಾಸನ ಬಿಡ್ಬೇಡ, ಹಾಸ್ಪಿಟಲ್ ಇಂದ ಆಚೆ ಬರ್ಬೇಡ. ಹಲೋ, ಹಾ ಹೇಳಿ ಸಜ್ಜ. ಗುರು, ಟೋಟಲ್ ಸ್ಕೆಚ್ ಚಕ್ರಿದು ಮಾಡೋದೆಲ್ಲ ಮಾಡ್ಬಿಟ್ಟು ಹಾಸನ್ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ಟವನೆ. ಎರಡು ಗಂಟೆ ಒಳಗೆ ನೀನ್ ಹಾಸನದಲ್ಲಿ ಇರ್ತೀಯ, ಅವನನ್ನ ಮುಗಿಸ್ತೀಯ. ಚಂಡಾಡಿ ಪುಂಡರನು ಕೆಂಡ ಕಣ್ಣ ತೆರವ ಉತ್ತಂಡನ ದುಷ್ಟರನ್ನು ಕಡಿ ಕಡಿದು ನೆತ್ತರನ್ನು ಕುಡಿ ಕುಡಿದು ಪ್ರಾಣವನ್ನ ತೆಗೆವ ನಂಜುಂಡನ ಶಿವರುದ್ರನ ಭವಭದ್ರನ ಹುಡುಗಾರ ಸರದಾರನ
ಕಂಠನ ಆಡುವೆ ತಾಂಡವ ಬ್ರಹ್ಮಾಂಡವ ಆಡುವೆ ಛಿದ್ರವ ಓದಾರನೇ ಓದ ಅಂತಿದ್ದೆ ಬಡ್ಡಿ ಮಗ ಒಂದ್ ವಾರ ಲೇಟ್ ಆಗಿ ಹೋಗ್ಬಿಟ್ಟ ಅವನ ರೌಡಿ ಸಿಟ್ಟ ಕ್ಲೋಸ್ ಮಾಡಿ ಫೈಲ್ ಮುಚ್ಚಕ್ಕೆ ಅದ್ ಮಾತ್ರ ನೂರಕ್ಕೂ ಸತ್ಯ ಮಸ್ತಿ ಅವ್ನ ವಂಶದ ಹೆಸರು ಬೆಂಗಳೂರು ರೌಡಿ ಸಮಿಷನ್ನೇ ಅಳಿಸ್ಬೇಕು ಇಂತದೊಂದು ಮೂಟೆ ಫ್ಯಾಮಿಲಿ ಬೆಂಗಳೂರಲ್ಲಿ ಇತ್ತು ಅನ್ನೋದನ್ನ ಜನ ಮರ್ತ್ಬಿಡ್ಬೇಕು ಹಾ ಅಂತದೊಂದು ಗೇಮ್ ಮಾಡೋಣ ಸದ್ಯಕ್ಕೆ ನಮ್ ಸೇಫ್ಟಿ ಮುಖ್ಯನಯ್ಯ ಸದ್ಯಕ್ಕೆ ನಮ್ಮ ಮಿನಿಸ್ಟರ್ ಸಾಹೇಬ್ರು ಡೆಲ್ಲಿಲಿ ಅವ್ರೆ ಅವ್ರಿಗೆ ಮ್ಯಾಟ್ರ್ ಹಾಕಿದ್ದೀನಿ ಈಗ ನಾನೇನ್ ಮಾಡ್ಬೇಕು ಹೇಳು ಸೀದಾ ಮಂತ್ರಾಲಯ ಗಾಡಿ ಓಡಿ ನಮಸ್ಕಾರ ಅಲ್ಲಿಗೆ ಕರ್ನೂಲ್ ರವಿ ಸರಿ ಪೂರ್ತಿ ಕೇಳ ಎರಡು ದಿವಸ ನಿಮ್ ಮೇಲೆ ಡೌಟ್ ಬರದೇ ಇರ್ಲಿ ಅಂತ ದೊಡ್ಡಗುಡಿ ಅರ್ಚಕರ ಮನೆಯಲ್ಲಿ ನಿಮ್ಮನ್ನ ಇಡ್ತಾ ಇದೀನಿ ಎರಡು ದಿವಸ ಡಿಸೆಂಟ್ ಆಗಿದ್ರೆ ಸಾಕು ಪಾಪಿಗಳು ಕರ್ಕೊಂಡೋಗಿ ಧೂಪ ಹಾಕೋರ್ ಮನೆ ಇಡ್ತಾ ಇದೀರಾ ಹಂಗಾರ ನಮ್ ಪಾಪ ಕಡಿಮೆ ಆಗ್ಲಿ ಬಾಗ ಇದೇ ಮನೆ ಓಹೋ ಮಸಿಬಾಯ್ ಪೂಜಾರೆ ಪೂಜಾರೆ ಓ ನಮಸ್ಕಾರ ರವಿ ಅವರೇ ಪೂಜಾರೆ ನಿಮ್ ಮನೆ ಮೇಲಿನ ಪೋರ್ಷನ್ಗೆ ಪೇಯಿಂಗ್ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ಲ ಬಂದ್ಯಾರೆ ನೋಡಿ ಇವ್ರೆ ನಮಸ್ಕಾರ ನಮಸ್ಕಾರ ಬನ್ನಿ ಬನ್ನಿ ಪೂಜಾರೆ ಇವರು ನಿಮ್ಮವರೇ ಕನ್ನಡದವರು ಅದರಲ್ಲೂ ಬೆಂಗಳೂರಿನವರು ಇವ್ರ ತಂದೆ ನನ್ ತುಂಬಾ ಬೇಕಾದವರು ಹೌದಾ ಅದಕ್ಕೆ ನಾನೇ ಸ್ಪೆಷಲ್ ಕೇರ್ ತಗೊಂಡಿದ್ದೀನಿ ನಮ್ಮವರಾದ್ರೆ ತುಂಬಾ ಸಂತೋಷ ನೋಡಿ ಹೊತ್ತೊತ್ತಿ ಸರಿಯಾಗಿ ಕಾಫಿ ಊಟ ತಿಂಡಿ ಎಲ್ಲ ನೀವಿದ್ದಲ್ಲಿಗೆ ವ್ಯವಸ್ಥೆ ಆಗುತ್ತೆ ಏನು ಸಂಕೋಚ ಪಟ್ಕೋಬೇಡಿ ಮನೆ ನಿಮ್ಮದೇ ಅಂತ ತಿಳ್ಕೊಳ್ಳಿ ತುಂಬಾ ಸಂತೋಷ
ಬರೋಣಮ್ಮ. ತಾತ, ಇನ್ನು ಎಷ್ಟ್ ದಿನ ಒಂಟಿಯಾಗಿರ್ತೀರಾ? ಈಗ್ಲಾದ್ರೂ ನಮ್ ಜೊತೆ ಇದ್ಕೊಂಡು ರಿಟೈರ್ಡ್ ಲೈಫ್ ಎಂಜಾಯ್ ಮಾಡ್ಬೋದಲ್ಲ. ಪ್ಲೀಸ್ ತಾತ. ಎಷ್ಟ್ ದಿವಸ ಅಂತಿರೋಕ್ ಸಾಧ್ಯನಮ್ಮ? ವೃತ್ತಿನ ರಿಟೈರ್ ಆಗ್ಬೋದು, ಭಕ್ತಿನ ರಿಟೈರ್ ಆಗ್ಲಿ ಸಾಧ್ಯನಾ? ಇಷ್ಟಕ್ಕೂ ನಾನು ಒಂಟಿ ಅಂತ ಯಾರಮ್ಮ ಹೇಳಿದ್ದು? ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಜೊತೆ ಬರ್ತಿರೋ ನಾನು, ಹ್ಮ್, ಆತನ ಸನ್ನಿಧಿಯಲ್ಲಿರೋ ಭಾಗ್ಯ ಎಷ್ಟ್ ಜನರಿಗೆ ಸಿಗುತ್ತಮ್ಮ? ಪೂಜಾರ್ರೇ ಇದೇ ಇಲ್ಲ. ಪೂಜಾರ್ರೇ, ಏನ್ ನರಸಿಂಹರೆಡ್ಡಿ ಅವರೇ, ಇದೆಲ್ಲ ಫಲಪುಷ್ಪ ತಾಂಬೂಲ ಸಹಿತ ಬಂದಿದ್ದೀರಾ? ಪಂತಲುಗಾರು, ಮೀರು ನಾನು ಆಶೀರ್ವಾದಿಸಿ. ಏನಿದೆಲ್ಲ ಅದೃಷ್ಟ ಅಂದ್ರೆ ನಿಂದೇನಯ್ಯ ಪೂಜಾರಿ? ಈ ರಾಯಲಸೀಮ ರಾಜನಿಗೆ ಬೇಗ ಆಗ್ತಾ ಇದೆಯಾ? ಸಾಬಾಷ್. ಈಗ ಏನ್ ಮಾತಾಡ್ತಾ ಇದ್ದೀರಾ ರೆಡ್ಡಿ ಅವರೇ? ತಾತಯ್ಯ, ಈ ಪಿಲ್ಲೆ ಮೈಂಟಿ ಮಹಾಲಕ್ಷ್ಮಿ. ಸಾಬಾಷ್. ರಂಭಕನ್ನ ಎಕ್ಕುವ, ಊರ್ವಶಿಕನ್ನ ತಕ್ಕುವ, ನೀ ಸೆಲೆಕ್ಷನ್ ಚಾಲಾ ಬಾವುಂದಿ. ಬೆಳ್ಳಿ ಬ್ರಹ್ಮಾಂಡಂಗ ಚಾಯತ್ತಾವ್. ಏ ಪೂಜಾರಿ, ನಿನ್ ಮೊಮ್ಮಗಳು ಮದ್ವೆಗೆ ಏನಂತಾಳೆ ಕೇಳು. ದಯವಿಟ್ಟು ಕ್ಷಮಿಸಿ ರೆಡ್ಡಿ ಅವರೇ, ಮದ್ವೆ ಅಂದ್ರೆ ಏನು ಮಕ್ಕಳ ಆಟವಿ? ಗಿಣಿ ಹಾಕಿ ಸಾಕಿ ಗಿಡಗಿನ ಬಾಯಿ ಕೊಡೋಕೆ ನಾನು ಯಾವ ಕಾರಣಕ್ಕೂ ತಯಾರಿಲ್ಲ. ಯಾವ ನನ್ನ ಮಗ ನಿನ್ನ ಒಪ್ಪಿಗೆ ಕೇಳ್ದ? ನಮಗೆ ಬೇಕು ಅಂದ್ರೆ ಬೇಕು. ಏನ್ ಹೆದರ್ಸ್ತಾ ಇದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬರೀ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡ. ನಾಗಪಲ್ಲಿ ನರಸಿಂಹಾರೆಡ್ಡಿ ನನ್ನ ಮೊಮ್ಮಗಳನ್ನ ಎತ್ಕೊಂಡು ಹೋದ ಅಂತ ಕಂಪ್ಲೇಂಟ್ ಕೊಡು. ಪಾದರಾಮ ನೋಡು, ಅದಿ ನೀ ಸೊತ್ತು ತೀಸ್ಕೊಳ್ತಾವ ಮೋಸ್ಕೊಳ್ತಾವ ನೀ ಇಷ್ಟ. ಏಮೈನ್ ಪಂತಿಲ್ಗಾರು ರವಿ ಅವ್ರು ಎಲ್ಲಪ್ಪ ಬೆಂಗಳೂರು ಫ್ರೆಂಡ್ಸ್ ತಾವೆಲ್ಲ? ಏನ್ ಚೇಳ ತಾತಯ್ಯ? ದಾನ್ಕ್ ಹೋಗ್ತೇ ದಾರಿ. ಏಂಟದಿ ಪೆಳ್ಳೆಯಿಂದ ತರುವಾತ ಶೋಭನ ಜರುಗೇದಿ ಊರ್ ಪದ್ಧತಿ, ಕಾನಿ ಶೋಭನಮಾಯಿನ ತರುವಾತ ಪೆಳ್ಳೆ ಇದು ಬಾಣ ಪದ್ಧತಿ. ಅದಿ ಸೈ ಅರ್ಪುಲ ಆಗಿಪೋದಿ. ಏನು ಅಂತ ಹೇಳಪ್ಪ, ಆ ಪಾಪಿ ನರಸಿರೆಡ್ಡಿ ನನ್ನ ಮೊಮ್ಮಗನ ಬರುವಂತ ಎಳ್ಕೊಂಡು ಹೋಗಿದ್ದಾನೆ. ಅವನು ಬಹಳ ಕ್ರೂರಿ, ಏನ್ ಅನಾಹುತ ಮಾಡ್ತಾನೆ ಏನೋ. ನಾನು ರವಿ ಅವ್ರದ ಊರೆಲ್ಲ ಹುಡುಕಿದೆ, ಎಲ್ಲೂ ಸಿಗಲಿಲ್ಲ. ದಯವಿಟ್ಟು ಏನಾದ್ರೂ ಮಾಡಿ, ದಯವಿಟ್ಟು ಏನಾದ್ರೂ ಮಾಡಿ. ಕರ್ನೂಲ್ ಕಾದ್ರ ಕರ್ನಾಟಕ. Thank you.
ನನ್ನ ಮಗನೇ, ನೀನು ಬರೀ ಕರ್ನೂಲ್ ಬಾಂಬ್ ನೋಡಿದ್ಯಾ, ಕರ್ನಾಟಕದ ಮಚ್ಚನ್ ನೋಡಿಲ್ಲ. ಇನ್ನೊಂದ್ಸತಿ ಆ ಹುಡುಗಿ ತಂಟೆಗೆ ಹೋದ್ರೆ ಕತ್ತರಿಸಾಕ್ಬಿಡ್ತೀನಿ. ನಿನಗೇನಾಗಿಲ್ಲ ತಾನೆ, ನಿಮ್ಮ ಉಪಕಾರ ನಾ ಜನ್ಮ ಜನ್ಮಾಂತರಕ್ಕೂ ನಾನು ಮರೆಯಲ್ಲ. ನಿಮ್ಗೇನಾಗಿಲ್ಲ, ಏನಾಗಿಲ್ಲ ಅಂತ ಚಪ್ಪು ಮಳ್ಳಿ ಇಲ್ಲ ಜರುಗಿತೆ, ನೇನೇ ಮಾಡಿ ಲೇಪಿಸ್ತಾನ. ನಮಸ್ಕಾರ. ನಮಸ್ಕಾರ ಮಸಿಬೈ, ಬನ್ನಿ ಒಂದು ನಿಮಿಷ ಬನ್ನಿ. ನಾಗಣ್ಣ ಫೋನ್ ಮಾಡಿದ್ರು, ನಿಮ್ ಬೇಲ್ ರೆಡಿ ಆಗಿದೆ ಅಂತ. ನೀವ್ ಇವತ್ತು ಹೊರಡ್ಬೇಕು. ಓಕೆ. ಈ ಗಾಡಿನ ಪೊಲೀಸರು ಸೀಸ್ ಮಾಡಿದ್ರೆ ಕೇಸ್ ಕಚ್ಕೊಳತ್ತೆ, ಅದಕ್ಕೆ ಟ್ರೈನ್ ಟಿಕೆಟ್ ರೆಡಿ ಮಾಡಿದ್ದೀನಿ. ನೀವ್ ನೋಡಿ, ಗಾಡಿ ವಿಷಯ ನಾನು ನೋಡ್ಕೋತೀನಿ. ನೋಡಿ, ನನ್ನ ಮೊಮ್ಮಗಳು ಬೆಂಗಳೂರಿಗೆ ಹೊರಟಿದ್ದಾಳೆ, ಇವಳೊಬ್ಬಳನ್ನೇ ಕಳಿಸೋ ಧೈರ್ಯ ನನಗಿಲ್ಲ. ಮತ್ತೆ ಆ ರೆಡ್ಡಿಯಿಂದ ತೊಂದರೆ ಆದ್ರೆ ಕಷ್ಟ ಅಲ್ವಾ? ಅದಕ್ಕೆ ಸುರಕ್ಷಿತವಾಗಿ ಈಕೆಯನ್ನು ಬೆಂಗಳೂರಿಗೆ ಮುಟ್ಟಿಸಿಬಿಡಿ ನೀವು. ಆಯ್ತು, ಬರ್ತೀನಿ. ಹೋಗಿ ಬರ್ತೀನಿ ತಾತ. ಹೋಗಿ ಬಾ, ಬ್ಯಾಗ್ ಬ್ಯಾಗ್ ತಗೊಂಡು ಹೋಗು ಅಲ್ಲಿವರೆಗೆ. ಆಯ್ತು ಆಯ್ತು. ಬಾ ಅಮ್ಮ, ಕೂತ್ಕೊಳ್ಳಿ, ಕುಳಿತುಕೋ. ಬಾಲೆ, ನಿನ್ನ ಹೆಸರೇನು? ನೀವು ಇಲ್ಲೇ ಕೂತ್ಕೊಳ್ಳಿ, ನಾವಿಲ್ಲೇ ಪಕ್ಕದಲ್ಲಿ ಇರ್ತೀವಿ. ಮಸ್ತಿ, ಹುಡುಗಿನ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಬಿಟ್ಟು ಮಾತು ಕೊಟ್ಬಿಟ್ಟು ಆಗ್ಲೇ ಎಸ್ಕೇಪ್ಪ. ಅಲ್ಲಪ್ಪ, ನಾವಿಲ್ಲೇ ಪಕ್ಕದಲ್ಲಿ ಇರ್ತೀವಲ್ಲ. ಪಕ್ಕದಲ್ಲ, ನಮ್ಗೆ ಸೀಟ್ ಸಿಕ್ಕಿರೋದು ಪಕ್ಕದ ಬೋಗಿ. ಎಲ್ಲವನ್ನ ನೋಡಿ ಹೋಗಿ ಎದುರುಗಡೆ ಕುಂತವನೆ. ಯಾವುದೋ ದಾರಿ ಏಕಾಂಗಿ ಸಂಚಾರಿ. ಹೆಂಗ್ ಎಪ್ಸದಿ ಒಂದ್ ನಿಮಿಷ ಇರೋ ಸ್ವಾಮಿಗಳೇ. ಏನು ಗಳಗಂಟೇಶ್ವರ? ನೋಡಿ ಸ್ವಾಮಿ, ಇಲ್ಲಿದಾರಲ್ಲ ಇವರಿಬ್ರು ಪ್ರೇಮಿಗಳು, ಅವ್ರ ಮಧ್ಯ ಗಂಟೆ ಎಲ್ಲ ಆಡಿಸ್ಬೇಡಿ, ಬನ್ನಿ. ಸ್ವಾಮಿಗಳು ಸೀಟ್ ಬಿಟ್ಟು ಕೊಡಿ, ತುಂಬಾ ಉಪಕಾರ ಆಯ್ತು, ತಗೊಳ್ಳಿ ನಿಮ್ ಸಾಮಾನು ಹಿಡ್ಕೊಳ್ಳಿ. ಇದರಲ್ಲಿ ಉಪಕಾರ ಏನು ಬಂತು? ಈಗ ನಾನು ಸ್ವಾಮಿ, ಮೊದಲು ಪ್ರೇಮಿ. ಓ ಪ್ರೇಮಿ, ಪ್ರೇಮಿ. ಟಿಕೆಟ್ ಪ್ಲೀಸ್. ಎರಡು ಸೀಟ್. ಮೀಕು ಬರ್ತಲೇದು, ಸೀಟ್ ಮಾತ್ರವೇ. ಓಕೆ. ನೀವು ನನ್ನನ್ನ ಆ ರೆಡ್ಡಿಯಿಂದ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಟೀ ಕಾವಲಮ್ಮ? ಎರಡು ಟೀ ಕೊಡಪ್ಪ. ನೀವ್ ಸಿಗರೇಟ್ ಸೇತೀರಾ? ಇದಿರೋದೇ ಸೇದಕ್ಕೆ, ತಿನ್ನಕ್ಕಲ್ಲ. ಪ್ಲೀಸ್ ತಿನ್ಬಿಡ್ರಿ, ಆ ಕೆಟ್ಟ ಸ್ಮೆಲ್ ಕುಡಿಯೋ ಕಾಟ ತಪ್ಪತ್ತೆ. ಶ್ರೀರಾಮ ಲಕ್ಷ್ಮಣ ಇವರ
ನಿನ್ಗೇನ್ ಬುದ್ಧಿಗೀತಿ ಐತೆ ನಮ್ಮೆ? ಈ ಕಂಸಾಳೆ, ಈ ಪದ, ಈ ಕಾಯಕ ಎಲ್ಲ ನನ್ಗೆ ಕೊನೆ ಆಗ್ಬಿಡ್ಬೇಕು ಅಂತ ಎಷ್ಟ್ ಸತಿ ಹೇಳ್ಲಿಲ್ಲ ನಿಂಗೆ? ನನ್ ಮಕ್ಳು ನಾ ಕಕ್ಸ ಕಲ್ತು ದೊಡ್ಡ ಮನ್ಸರಾಗ್ಬೇಕು, ವಿದ್ಯಾವಂತರಾಗ್ಬೇಕು. ಅವ್ರು ಹೇಳಾದ್ನ ಹತ್ತಾರು ಜನ ಕೈ ಕಟ್ಕೊಂಡು ಅವ್ರ ಮುಂದೆ ಕೇಳ್ತಾ ನಿಂತ್ಕೋಬೇಕು. ಕೈ ಕಟ್ಕೊಂಡ್ ಕೇಳ್ತಾರಲ್ಲಪ್ಪ, ಮುಚ್ಚ ಬಾಯ. ಮೇಟ್ರು ಸಿಕ್ಕಿದ್ರು ರಾಚಪ್ಪ ಬುದ್ಧಂತ ಓದ್ತಾನೆ ಚಂದಾಗಿ, ಚಿಕ್ಕನ ಯಾವಾಗ್ಲೂ ಯೋಚನೆ ಮಾಡ್ತಿರ್ತಾನೆ. ಏನಾರ ಕೇಳಿದ್ರೆ ಸಿದ್ದಪ್ಪಾಜಿ ಉಗೆ, ಸಿದ್ದಪ್ಪಾಜಿ ಉಗೆ ಅಂತಾನೆ ಅಂತ. ನಾ ಏನ್ ಮಾಡ್ನೆ, ಪಾಠ ತಲೆ ಒಳಗ್ ಹೋಗಲ್ದು, ಮುಂದು ಕೋತನ್ ಬಿಡಪ್ಪ. ನೀ ಸುಮ್ನಿರ್ಜ, ನೀನೇನ್ ಅವನ ಒಕ್ಕಲತ್ ವಹಿಸೋದು? ಅಲ್ಲ ಕಯ್ಯ, ನಾ ತಲ್ಮಾಲಿಂದು ಕಂಸಾಳೆ ಪದ ಕಟ್ಟೆ ಆಡೇ ಜೀವನ ಮಾಡ್ತಿರೋದಲ್ವೇ. ಅಪ್ಪ ಹಾಕದ ಆಲದ ಮರ ಅಂತ ಕೈಯಲ್ಲಿ ಕಂಸಾಳೆ ಹಿಡ್ಕೊಂಡು ನಾವೆಲ್ಲ ಕಾಲ ಕಳೆದ್ ಬಿಟ್ಟು ನಮ್ ಮಕ್ಳಿಗೆ ಹಂಗ ಆಗ್ಬಾರ್ದು ಅಂತಾನೆ ಈ ಸ್ಕೂಲ್ಗೆ ಸೇರ್ಸಿರೋದು. ನೋಡು ಕೊನೆ ಸತಿ ಹೇಳ್ತಾ ಇವ್ನಿ, ಇನ್ನು ಮುಂದೆ ಅವ್ರ ಕೈಯಲ್ಲಿ ಏನಾರ ಕಂಸಾಳೆ ಕಂಡ್ರೆ. ಏ ಮಚ್ಚಾ, ಏನು ಅಷ್ಟೇ? ಏ ರಮೇಶ, ಏನ್ ಬ್ರೋ? ಆ ಹುಡುಗಿನೆಲ್ಲ ನೋಡಿದ್ರೆ ಇಲ್ಲ ಬ್ರೋ, ಯಾಕೆ ಎಲ್ಲೂ ಕಾಣಿಸ್ತಾ ಇಲ್ಲ? ಹೌದಾ? ನೀನ್ ರಮೇಶ ನೋಡು, ಅದಕ್ಕೆ ನೋಡ್ತೀನಿ. ಹೇ, ನೀನ್ ಆ ಕಡೆ ಕೆಳಗಡೆ ನೋಡಲೇ. Your attention please, Mumbai Nunchi Bengaluru Velle Hampi Express mari kosi kadalo bayilaru. Sikkala illa masti ninge ellu kaantala guru. Hey, ivaga nodu endro illa ellu illa ma guru guru alli. ಏನಾಯ್ತು ಅಂತ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನನಗೆ? ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ನನ್ನಿಂದ ನಿಮ್ ಸಿಗರೇಟ್ ಬಿದ್ದೋಯ್ತು, ಅದಕ್ಕೆ ತರಕ್ ಹೋಗಿದ್ದೆ. ಐ'ಮ್ ಸಾರಿ.
ನಿಮ್ಮನೆ ಎಲ್ಲಿ ಬರುತ್ತೆ? ಪ್ಯಾಲೇಸ್ ಆರ್ಕಿಡ್ ಹತ್ರ. ರಮೇಶ ಮನೆ ಪ್ಯಾಲೇಸ್ ಆರ್ಕಿಡ್ ಹತ್ರ ಅಂತೆ, ಕರ್ಕೊಂಡು ಬಿಟ್ ಬಾ. ನೀವು ಬರಲ್ವಾ? ಇಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ. ನೀವು ಇಷ್ಟೊಂದು ಹೆಲ್ಪ್ ಮಾಡಿ ಸೇಫ್ ಆಗಿ ಮನೆಗೂ ತಲುಪಿಸ್ತಾ ಇದ್ದೀರಾ. ನೀವು ನಮ್ಮ ಮನೆಗೆ ಬಂದಿದ್ರೆ ನಮ್ಮ ತಂದೆ ತಾಯಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಿದೆ, ಅವ್ರಿಗೂ ತುಂಬಾ ಖುಷಿಯಾಗಿರೋದು. ಪ್ಲೀಸ್ ಬನ್ನಿ. ಇಲ್ಲ ಇಲ್ಲ, ಖಂಡಿತ ಇನ್ನೊಂದ್ಸತಿ ಬರ್ತೀನಿ, ನಂಗೆ ಸ್ವಲ್ಪ ಕೆಲಸ ಇದೆ. ಓಕೆ ರಮೇಶ, ಕರ್ಕೊಂಡು. ಅಲ್ಲ ಅದು ಬ್ಯಾಕ್ ಕೊಡಿ. ಬನ್ರ ಬನ್ನಿ ಅಕ್ಕ, ಬನ್ನಿ ಬನ್ನಿ. ಹಲೋ ಅಪ್ಪ, ನಾನೇ ಮಾತಾಡ್ತಿರೋದು. ಹಾ, ಜೋಪಾನ್ ಮಗ ಬಂದ್ ಸೇರಿದಾಳೆ, ಅವಳ ಕೈಲೇ ಕೊಡ್ತೀನಿ. ಭೂಮಿಕಾ ತಾತ. ಹಲೋ ತಾತ, ಹಾಯ್. ಹಾ ತಾತ, ಏನು ತೊಂದ್ರೆ ಆಗಿಲ್ಲ. ಮನೆ ವರ್ಗು ಡ್ರಾಪ್ ಮಾಡಿಸಿದ್ರು ತಾತ, ಅವ್ರು ತುಂಬಾ ಒಳ್ಳೆಯವರು. ನೀನ್ ಯಾವಾಗ್ಲೂ ಬಂದೆ? ನಾನು ಅದು ನನಗೆ ಗೊತ್ತು, ನಮ್ಮ ಮನೆಗೆ ಯಾವಾಗ ಬಂದೆ ಹೇಳು. ಹೀಗೆ ತರ್ಲೆ ಮಾಡ್ತಾರೆ ಅಂತ ನಿಮ್ ಚಿಕ್ಕಮ್ಮ ಕರ್ಕೊಂಡ್ ಬಂದ್ ಬಿಟ್ಟು ಹೋಗಿದ್ದಾಳೆ. ಈ ಎರಡ್ ತರ್ಲೆ ಸೇರ್ಬಿಟ್ರ ಇನ್ನ ನಿನಗ್ ಸರಿಯಾಗಿ ಕೆಲ್ಸ ಕೊಡ್ತಾರೆ ಅಷ್ಟೇ. ತಾತ, ಒನ್ ಮಿನಿಟ್. ಯಾರು ಬದ್ರಿನಾರಾಯಣ ಅಂತೆ? ಏ, ಕೈಕಾಲ್ ಮುಖ ತೊಳ್ಕೊಳ್ಳಿಲ್ಲ, ಸ್ನಾನ ಮಾಡಿ ಹೋಗೋ. ನಾನು ಅದಕ್ಕಾಗ್ಲೇ ರಿಯಾಕ್ಟ್ ಮಾಡಿ ಲೆಟರ್ ಕಳ್ಸಿದ್ನಲ್ಲ, ನನ್ಗೆ ಆ ರೀತಿ ಯಾವ ಐಡಿಯಾಸು ಇಲ್ಲ ಅಂತ. ಸ್ವಾಮಿ, ನಿಮಗೆ ಸಮಾಜದ ಬಗ್ಗೆ ಅಷ್ಟೊಂದು ಕಳಕಳಿ ಇದ್ರೆ ನಿಮ್ಮ ಮನೇನ ಧರ್ಮಛತ್ರ ಮಾಡಿ ಸೂರಿಲ್ದವ್ರನ್ನ ಕರ್ಕೊಂಡ್ಬಂದು ಇಟ್ಕೊಳ್ಳಿ. ಸುಮ್ನೆ ನಮ್ಗೆ ತೊಂದರೆ ಕೊಡ್ತೀರಿ? ಲುಕ್ ಮಿಸ್ಟರ್, ಈ ಆಸ್ತಿ ನಂದು, ನಮ್ಮ ಹಿರಿಯರ್ದು. ತಲಾಂತರದಿಂದ ಕಳಿದೆ ಉಳಿಸ್ಕೊಂಡ್ಬಂದಿರೋ ಬಂಗಾರ. ಮೇಲಾಗಿ ಇದ್ರ ಮೇಲೆ ನಮ್ಗೆ ಸೆಂಟಿಮೆಂಟ್ಸು ಇದೆ. ದಯವಿಟ್ಟು ನಿಮ್ ಪ್ಲಾನ್ ನ ಚೇಂಜ್ ಮಾಡ್ಕೊಳ್ಳಿ. ರೇ ಸ್ವಾಮಿ, ಏನ್ರಿ, ಏನ್ ಬೆದರಿಕೆ ಹಾಕ್ತಾ ಇದ್ದೀರಾ? ನಮ್ಮ ದೇಶದಲ್ಲಿ ಇನ್ನೂ ಕಾನೂನು ಜೀವಂತವಾಗಿದೆ. ಐ ಕ್ಯಾನ್ ಫೈಟ್ ವಿತ್ ಯು ಲೀಗಲಿ. ನೌ ಶಟ್ ಅಪ್ ಅಂಡ್ ಕೀಪ್ ದ ಫೋನ್ ಡೌನ್. ಲಾಯರ್ಗಳು ಪುಸ್ತಕ ಬದನೆಕಾಯಿನ ಓದಿ ಓದಿ ಕಾನೂನು ತಿಳ್ಕೊಂಡವ್ರೆ. ನೀವು ಕ್ರೈಮ್ ನ ಮಾಡಿ ಮಾಡಿ ಅರ್ಥ ಬಿಟ್ಬಿಟ್ಟಿದ್ದೀರಿ ಸರ್. ಬೇಲ್ ಸಿಕ್ಕಿದ್ದಾಯ್ತಲ್ಲ ಸರ್. ಸಿಕ್ಕಿದ್ದಲ್ಲ, ಸಿಗಿಸ್ಕೊಂಡಿರೋದು. ನನ್ನ ಮಗನೇ, ನಿನ್ ಯಾರು ರುಬ್ಬಿಲ್ಲ ಅಂತ ಕಾಣಿಸ್ತದೆ, ಬಾರಿ ನಿಗಿಡ್ತಾ ಇದೀಯಾ. ನರ ನರ ಕಟ್ಪಣ ಕೊಡ್ತೀನಿ. ನೀವೇನ್ ಸರ್ ಎಲ್ಲೇ ಮಾಡ್ರ ನಾನೇ ಮಾಡ್ದಂಗೆ ಹೇಳ್ತಾ ಇದ್ದೀರಾ? ಕರ್ಸಿದ ಉದ್ದೇಶ ಹೇಳಿ ಹೋಯ್ತಾ ಇರ್ತೀವಿ. ಕರ್ಸಿದ ಉದ್ದೇಶ ಇಷ್ಟೊತ್ತು ಕಂಟ ಹೇಳಿ, ಈಗ ಉದ್ದೇಶ ಬೇರೆ ಹೇಳ್ಬೇಕಾ? ಸಮಯ ಬರ್ಲಿ, ಹೇಳ್ತೀನಿ, ನಡಿ ನಡಿ. ಬರ್ತೀವಿ ಸರ್. ನಮಸ್ಕಾರ ಸರ್. ವಾ, ಆ ಡಿಸಿಪಿನ ಪುಡಿ ನಮ್ಮ ಹೋಮ್ ಮಿನಿಸ್ಟರ್ ಮುಂದೆ ಒಳ್ಳೆ ಕಾರ್ಪೊರೇಷನ್ ಭಾಷೆಲಿ ಬೈತಾಳೆ, ಕಚ್ಕೋ. ಹಲೋ, ಏ ಚಪ್ಪರ್, ಹೋಗಿ ಹೋಗಿ ನಿನ್ ಕಟ್ಕೊಂಡ್ನಲ್ಲ, ನನ್ ಕ್ಯಾರ ತಗೊಂಡ್ ನಾನೇ ಹೊಡ್ಕೋಬೇಕು. ಅಲ್ಲೇ ಎಲ್ಲಾದ್ರೂ ಸಾಯ್. ನಿಂಗೆ ಮನೆ ಹೆಂಡತಿ ಮಕ್ಳು ಯಾರು ಬೇಕಾಗಿಲ್ವಾ? ಐದ್ ದಿನದಿಂದ ಮನೆಗ್ ಬರ್ತೀನಿ ಮನೆಗ್ ಬರ್ತೀನಿ ಅಂತ ಕಾಗೆ ಹಾರಿಸ್ತಿದ್ಯಲ್ಲ. ನಿನ್ ಗಂಡ ಬಿಜಿ ಬಿಸ್ನೆಸ್ ಮ್ಯಾನ್ ಅಂತ ಆಗ್ಬಕ್ತ ಅವ್ರತ್ರಲ್ಲ ಡೌ ಕಟ್ತಾ ಇದೆಯಲ್ಲ, ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಸ್ವಲ್ಪ ಶಾಂತಿ ತಗೋ ಆತ್ಮಕ್ಕೆ. ತಗತೀನ್ ಕೆರನ ಕೈಗೆ. ಇನ್ ಅರ್ಧ ಗಂಟೆಲಿ ಮನೆಗ್ ಬಂದಿಲ್ಲ ಅಂದ್ರೆ ಸೈಕಲ್ ಹೊಡೆಯೋಣ. ಬರ ಬರ, ಕುತ್ಕೊಂಡು ಓದ್ಕೊಳ. ನೋಡ್ ಮಚ್ಚ, ಒಂದು ಮನೆಗ್ ಬಾ, ಇಲ್ಲ ಅಂದ್ರೆ ನಿನ್ ದುಶ್ಮನಗಳ ಅಷ್ಟು ಜನ ಅವರಲ್ಲ, ಯಾರ್ದಾರು ಒಬ್ಬರ ನಂಬರ್ ಕೊಡು. ಏಯ್, ಅವ್ರ ನಂಬರ್ ಅಲ್ಲ ನಿನ್ಗೆ ಯಾಕೆ? ನಾನೇ ಡೀಲ್ ಕೊಟ್ಟು ನಿನ್ ಕಾಲ್ ಮುರಿಸ್ತೀನಿ. ಪೂಲಂದೇವಿ ಪಾಟು ತರ ಮಾತಾಡ್ತೀಯ. ನಿನ್ ಮನೆಗೆ ಬಂದಿಲ್ಲ ಅಂದ್ರೆ ನಿಂಗೆ ಏನಾಯ್ತು ಏನಾಯ್ತು ಅಂತ ಎಷ್ಟು ಒದ್ದಾಡ್ತೀನಿ ಗೊತ್ತಾ? ನಾನು ಕಣ್ಣು ಮುಚ್ಚಿದ್ರೆ ಬರೀ ಕೆಟ್ಟ ಕನ್ಸುಗಳೇ. ಅದಕ್ಕೆ ಡಾರ್ಲಿಂಗ್, ನೀನು ರೌಡಿ ಕಾಳಾಕದ್ರ ಬದಲು ಯಾವನೋರು ಕಂಪ್ಯೂಟರ್ ಇಂಜಿನಿಯರ್ ಕಾಳಾಕ್ಬಿಟ್ಬಿಟ್ಟಿಗೆ ಹಾಕಬೇಕಾಯ್ತು. ಮನೆ ತುಂಬಾ ನೆಮ್ಮದಿ ಇಟ್ಟ ಆಡ್ಕೊಂಡಿರೋದ? ಈಗ್ಲೂ ನೋಡು, ಡೈವರ್ಸ್ ಕೊಟ್ಬಿಟ್ಟು ಟ್ರೈ ಮಾಡು. ಬೇಡ ಮಚ್ಚ, ನಂಗೆ ಉರ್ಸ್ಬೇಡ, ಮುಚ್ಕೊಂಡು ಮನೆಗ್ ಬಾ, ನಾನಿನ್ನ ನೋಡ್ಬೇಕು. ಅಳ್ಬೇಡ ಅಳ್ಬೇಡ, ಬಂಗಾರ ಬಂದೆ 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 ಚಿನ್ನ ಬಂದೆ ಬಂದೆ ಈಗ ಬಂದೆ. ಗುರು ಮೋಹದ ಮಡದಿ ಭಾರಿ ಆಸೆ ಬೀಳ್ತಾಳೆ, ಬತ್ತಿಂಗ್ ಗುರು. ಲೇ ಮಚ್ಚ, ಯಾವಾಗ ನೋಡ್ರಿ ಕಿತ್ತಾಡ್ತಿರ್ತಿರಲ್ಲ, ನೀನ್ ನೋಡ್ರೆ ಬಾಯ್ ಬಿಟ್ರೆ ಕಿರಿಕು, ಅವಳು ಮಾತಾಡ್ರೆ ಸುಪ್ರಭಾತ.
ಇವುಗಳ ಮಧ್ಯ ಪ್ರೀತಿ ಪ್ರೇಮ ಸಂಸಾರಲ್ಲಿ ಹೇಗೋ ಮಾಡ್ತೀರಾ? ಇದೇ ಅಲ್ವಾ ಗುರು ಲವ್ ಅಂದ್ರೆ? ಗಂಡ ಜೊತೆಗಿಲ್ವಲ್ಲ ಅಂತ ಒದ್ದಾಟ ಕೂಗಾಡ್ತಾಳೆ, ನಾನು ಬೇಕು ಅನ್ನೋ ಹೊಟ್ಟೆ ಕಿರ್ಚಾಡ್ತಾಳೆ, ಸಿಕ್ಕಿದ್ದೆ ತಡ ಕಡಿ ಕಿಚ್ಕೊಂಡು ಕಚ್ಕೊಂಡ್ಬಿಡ್ತಾಳೆ. ಈ ಒದ್ದಾಟನೇ ಪ್ರೀತಿ, ಕಿರ್ಚಾಟನೇ ಪ್ರೇಮ, ಕಚ್ ಕಳ್ದೆ ಸಂಸಾರ. ನೀನು ಯಾವ್ದಾರು ಗಂಟಾಗ ಗುರು ಗೊತ್ತಾಯ್ತದೆ. ಡ್ರಾಪ್ ಆಗ್ ಬನ್ರೋ, ಡ್ರಾಪ್ ಆಗಿ ಬರ್ತೀನಿ ಗುರು. ನಡೆಯಲಿ ಲೇ ಕಾಕಾ. ಅಣ್ಣ ಎರಡು ಟೀ ಬರ್ತೀನಿ ಅಣ್ಣ, ಒಂದು ನಿಮಿಷ. ಅಣ್ಣ ಎರಡು ಟೀ ಹೇಳಿದ್ರಿ, ಇನ್ನೇನ್ ದಾರಕಣ್ಣ? ಎರಡು ಟೀ ಹೇಳ ಹೌದಣ್ಣ, ಎರಡು ಸೀಟ್ ಎರಡು ಟೀ ಕೊಡಪ್ಪ. ನಿಮ್ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಆ ಚಕ್ರಿ ನನ್ ಮಗನ ಎದ್ಬಿಟ್ಟು ಒಳ್ಳೆ ಕೆಲಸ ಮಾಡ್ದೆ ನೀನು. ಏನ್ ಹೆಸರು ಗುರು ನಿನ್ಗೆ? ಇನ್ನು ಬಜಾರ್ಲ ನೀನ್ ಅಲ್ಲಾಡ್ಸಕ್ಕೆ ಯಾವ ಅನ್ಕೂಲ ಆಗಲ್ಲ ಬಿಡುಗುರು. ಬೆಂಗಳೂರ್ಲೆಲ್ಲ ನಿಂದೆ ಅವ. ಆ ನಮಕ್ ಹರಾಮ್ ನನ್ ಮಗ ಚಕ್ರಿ ಬೇರೆಯವ್ರ ಜಮೀನಿಗೆಲ್ಲ ಬೇಲಿ ಹಾಕ್ಬಿಟ್ಟು ಎಷ್ಟ್ ಆಟ ಕೊಡ್ತಿದ್ದ? ಎಲ್ಲ ಮಸ್ತ್ ಇದ್ದಾಯೆ, ಇನ್ಮೇಲೆ ನಾವೆಲ್ಲ ನೆಮ್ಮದಿಯಾಗಿ ಉಸಿರಾಡ್ಬೋದು. ಮಸ್ತೆ ಇನ್ಮೇಲೆ ನಿಂದ ಏನೇ ಖರ್ಚು ಇದ್ರು ನಂದೇ ಫೈನಾನ್ಸ್. ಗೆಟಾ ಕೋರ್ಟ್ ಮೇಂಟೆನೆನ್ಸ್ ಎಲ್ಲ ಕರೆಕ್ಟ್ ಆಗಿ ಐತೆ. ಲೇ ಜುಟ್ಟು ನನ್ ಮಗನೇ ಮಾರ್ಬಾಡಿ. ಡಿಪಾರ್ಟ್ಮೆಂಟ್ ಅಲ್ಲಿ ದುಡ್ಡಿನ ಒಳನೆ ಹರಿಸ್ಬಿಟ್ಟು ಒಂದೇ ವಾರದಲ್ಲಿ ಬೆಲ್ ತಗೊಂಡ್ಬಂದಿದ್ದೀನಿ. ನಿನಗೆ ತಾಕತ್ ಇತ್ತೇನಾ ಅದು? ಲೈ ಆಯ್ತು ಬಿಡು ಗೆಡ್ಡ, ಮಸ್ತಿಗೆ ಒಳ್ಳೆ ಕೋಚ್ ನೀನು. ಬಸ್ಸು ಎಲ್ಲೆಲ್ಲಿ ಅಂತ ಹುಡುಕ್ಲಿ, ಹುಡುಕಿ ಹುಡುಕಿ ಮೆಂಟ್ ಜೈಲು ನಿಂಗೆ ಕಾಕಾಡಿತಾ ಇರ್ಲಿಲ್ವಾ? ಯಾಟೆ ಬಾಸು ಇಷ್ಟ ಬೇಗ ಮರ್ತ್ಬಿಟ್ಟ? ಏನೋ ಇದು ನಿನ್ ವೇಷ, ಎಲ್ಲಾಳಾಗೋಗಿದ್ದೆ ಇದ್ದೀರಾ ನೀನು? ತಿಗಣೆಗಳ ಕಾಟ ಜಾಸ್ತಿ ಆಗ್ಬಿಟ್ಟು ನೋ ಎಂಟ್ರಿ ಆಗ್ಬಿಟ್ಟಿದೆ ಬಾಸು. ಚಿತ್ತೂರಲ್ಲಿ ಮೂರು ವರ್ಷ ಸೆಟ್ಲ್ ಆಗಿ ಗಾರ್ಮೆಂಟ್ಸ್ ಅಲ್ಲಿ ಒಂದು ತೆಲುಗು ಫಿಲಂ ಕ್ಯಾಚ್ ಹಾಕೊಂಡು ಮದ್ವೆ ರೆಡಿ ಆಗ್ಬಿಟ್ಟಿದ್ದೀನಿ ಬಾಸು. ಮದುವೆ ಹಚ್ಚಿ ಬಿಡ್ಬಿಟ್ಟು ಮಾಂಗಲ್ಯ ಹಿಡಿತಾ ಇದ್ಯಾ? ಒಳ್ಳೆ ಕೆಲಸ ಹಿಡಿ ಹಿಡಿ. ಬಾಸು ಬಾಸು ಬಾಸು, ಖಂಡಿತ ಬರ್ಬೇಕು ಬಾಸು. ಬರೋಣ ಬಿಡಲಿ, ಬರೋಣ ಗಿರಣ ಏನಿಲ್ಲ, ಬರ್ಬೇಕಷ್ಟೇ, ಇಲ್ಲಾಂದ್ರ ನಾ ತಾಳಿನ ಕಟ್ಟಲ್ಲ. ಯಾವನ ಇವನು, ಇವತ್ತೇನ ಮದುವೆ? ಬತ್ತಾರ ಬಿಡ, ಅವೆಲ್ಲ ಗೊತ್ತಿಲ್ಲ ಮಸ್ತಿ. ಆ ಚಕ್ರಿ ಸತ್ತಿರ ಖುಷಿಗೆ ಇವತ್ ಪಾರ್ಟಿ ಮಾಡ್ಲೇಬೇಕು. ಇಲ್ಲಂತ ಪಾರ್ಟಿ ಮಾಡ್ತೀರಲ್ಲ? ಲೋಕೇಟ ಮಸ್ತಿ ಹೂನ್ಲೆ, ಐದ್ ನಿಮಿಷ ರೆಡಿ ಮಾಡ್ಬಿಡ್ತೀನಿ. ಹೋಗ್ರು ಪಾರ್ಟಿ ಮಾಡೋಣ ಗುರು. ಬಿಡಲ್ಲ, ಮಸ್ತ್ ಮಜಾ ಮಾಡ್ರು.
ಸವಾರಿ ಮಾಡ್ದಂಗೆ ಲಕ್ಕಿರೋವರೆಗೂ ಒಳ್ಳೆ ನೋಟು ರೇಟು ಮಿಸ್ ಆದ್ರೆ ಹರಿಶ್ಚಂದ್ರ ಘಾಟು. ಎಲ್ರು ಸಿನಿಮಾ ಟೈಟ್ಲ್ ಕ್ಯಾಪ್ಷನ್ ಏರ್ಸ್ಕೊಂಡ್ರೆ ನೀವು ನಿಮ್ಮ ಹೆಸರಿಗೆ ಏರ್ಸ್ಕೊಂಡಿದ್ದೀರಾ. ಇನ್ನು ಒಂದು ಸೀನು ಡೈರೆಕ್ಟ್ ಮಾಡಿಲ್ಲ ನೀವು, ಆಗ್ಲೇ ನಿರ್ಧರಿಸಕ್ಕ ಅಂತ ಬೋರ್ಡ್ ಹಾಕೊಂಡಿದ್ದೀರಾ. ಬಾಸ್, ಇದೇನ್ ಬಾಸ್ ಬೆಂಗಳೂರಲ್ಲೋ ಡಾನ್ಗಳೆಲ್ಲ ನಿಮ್ ಗೋಡೆ ಮೇಲೆ ನೇತಾಡ್ತವ್ರೆ? ಏನಿದು ಜೆ ಎ ಆಯ್ತು, ಜೆಡ್ ಆಯ್ತು, ಎ ಟು ಜೆಡ್ಡು ಕೆಂಪೇಗೌಡಲ್ ಆಯ್ತು, ಇದ್ಯಾವುದು ಬಾಸ್ ಜೆ ಜೆ ಲೈ ಕೋತಿ ಕಣೋ ನೀನು ಕೋತಿ ಅನ್ಕೊಂಡ ಕಂಡ್ಬಿಟ್ ನೋಡಲ್ಲ. ಇದ್ ನಮ್ ಸಿನಿಮಾ ಟೈಟ್ಲ್ ಕಣಲ್ಲ ಟೈಟ್ಲು ಏನ ಜೆ ಅಂತ ಟೈಟ್ಲ ಹೌದು ಫಸ್ಟ್ ಆದ್ರೆ ಅಲ್ಕಿದಾಕಿ ಬಸ್ ಲೇ ಸರಿಯಾಗಿ ನೋಡು ಹಂಗೆ ನೋಡಿದ್ರೆ ಜೆ ಕೈಯಲ್ಲಿ ಕಿತ್ತು ಇಟ್ಕೊಂಡು ಲಾಂಗ್ ಇದೇ ಕಣೋ ನನ್ನ ಕ್ರಿಯೇಟಿವಿಟಿ. ಏನ್ ಟ್ಯಾಲೆಂಟ್ ಬಾಸ್ ನಿಮ್ದು. ಲೇ ನಾನು ಈ ಸಿನಿಮಾ ಮಾಡಿದ್ಮೇಲೆ ಇಡೀ ಈ ವರ್ಲ್ಡ್ ಅಲ್ಲಿ ಯಾವನು ಮಚ್ಚು ಲಾಂಗ್ ರೌಡಿಸಂ ಸಿನಿಮಾ ಮಾಡ್ಲೇಬಾರ್ದು ಕಣೋ, ಇನ್ಕ್ಲೂಡಿಂಗ್ ನಮ್ಮ ಹುಡುಗ ಯಾರವನು ಆ ರಾಮ್ ಗೋಪಾಲ್ ವರ್ಮಾ, ಅಷ್ಟು ಭಯಂಕರವಾಗಿ ಮಾಡ್ತೀನಿ ನೋಡ್ತಾ ಇರಲಿ. ಅದಕ್ಕೋಸ್ಕರ ಆ ಬೆಂಗಳೂರಲ್ಲಿರೋ ಎಲ್ಲ ರೌಡಿಗಳನ್ನ ಮೀಟ್ ಮಾಡ್ಬಿಡ್ಬೇಕು. ನಡಿ ಹೋಗೋಣ. ಯಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ನಂಬರ್ ಕರೆಕ್ಟ್ ಇದೆ, ಇವ್ರನ್ನ ಮೀಟ್ ಮಾಡಿಸಲ್ಲ. ಆಗಲ್ಲ ಬಾಸ್. ಯಾಕೋ ಅವರು ಹೊರಟೋದ್ರು. ಹೋಗ್ಬಿಟ್ರ ಇಲ್ಲಿಗೆ. ಸಾರಿ ಸಾರಿ, ಹಂಗಾರೆ ಇವ್ರನ್ನಾರು ಮೀಟ್ ಮಾಡಿಸಲ್ಲ. ಮಾಡ್ಸ ಮಾಡ್ಸ. ಅವ್ರು 90 ಇಲ್ಲ ಹೊರಟೋದ್ರು ಬಾಸ್. 90 ಗೆ ಹೋಗ್ಬಿಟ್ರ. 90 ಇಸ್ವಿಲ್ ಹೊರಟೋದ್ರು ಅಂದೆ. 90 ಇಸ್ವಿಲ್ ಹೋಗ್ಬಿಟ್ರ. ಅಲ್ಲೇ ಇವ್ರನ್ನಾರು ಮೀಟ್ ಮಾಡಿಸಲ್ಲ. ಲೇ ಇವ್ರನ್ನ ಮೀಟ್ ಮಾಡಿಸಲ್ಲ. ಅವ್ರು ಸಿಕ್ಕಾಪಟ್ಟೆ ಪವರ್ಫುಲ್ ಬಾಸ್, ತುಂಬಾ ಕಷ್ಟ ಇದೆ ಅವ್ರ ಹತ್ರ ಹೋಗೋದು. ನಾನ್ ಇವತ್ತು ಯಾರಾದ್ರೂ ರೌಡಿಗಳನ್ನ ಮೀಟ್ ಮಾಡ್ಲೇಬೇಕಲ್ಲೋ. ಏನೋ ಧೈರ್ಯ ಮಾಡ. ಹಂಗಂತೀರಾ? ಟೆನ್ಷನ್ ಸತ್ಯ ಅಂತ ಅವನೇ. ಅವನೇ ಅವನ ಅವನ ಯಕ್ಕ ಮಕ್ಕ ಖರಾಬ್ ಬಾಸ್. ಏಕ್ ಮಾರ್ ದೋ ತುಕ್ಡ ಅಣ್ಣ ಎವಿ ಮೂಡಲ್ ಅವ್ರೆ ಬಾಸ್. ಟೆನ್ಷನ್ ಸತ್ಯಣ್ಣನವರೇ ಶುರು ಮಾಡ. ಹಿಂದೆ ಕಲ್ಪ ಕೊಟ್ರು ಕಲಿ. ಅಣ್ಣ ನಾನ್ ಶುರು ಮಾಡಿ ಅಂತ ಹೇಳಿದ್ದು ಕತೆನ ಕತೆನ. ಅಯ್ಯ ಯಾಕ ಮೂಡ್ಬಳುವ ಬೇಕಣ್ಣ. ಮೂಡಮ್ಮ ಮೂಡು. ಆಯ್ತಣ್ಣ. ನೋಡಮ್ಮ ನಿಜ ಹೇಳ್ಬೇಕು ಅಂದ್ರೆ ನನಗೆ ಫೀಲ್ಡ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರು. ಕತೆ ಶುರು ಮಾಡಿದ್ರಣ್ಣ. ಇನ್ನೇನ್ ಅರಿ ಕತೆ ಹೇಳ್ತಾ ಇದ್ದೀನಿ. ಬರ್ಕೊಳ್ಳಪ್ಪ ಈ ಫೀಲ್ಡ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರು. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನೊಬ್ಬ ಒಳ್ಳೆ ಸ್ಟೂಡೆಂಟ್ ಇದ್ರು. ಸವಿ ಸವಿ ನೆನಪು ಸಾವಿರ ನೆನಪು. ನಾನು ಕತೆ ಹೇಳ್ಬೇಕಾದ್ರೆ ರಿಬೆಕ್ಸ್ ಸಬ್ಜೆಕ್ಟ್ ಎಲ್ಲ ನನ್ನ ಪುತ್ತ ಹೇಳ್ಬೇಡ. ಆಯ್ತಣ್ಣ. ಗುರು ನಾನು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಿಂದ ಬಂದವನು ಗುರು. ಅಣ್ಣ ಒಂದ್ ಪ್ಲೇಟ್ ಗುಡ್ದ ಒಂದ್ ಪ್ಲೇಟ್ ತಲೆ ಮಾಂಸ ಹಾಕೋ. ಒಂದು ಹುಡುಗಿ ಒಂದು ಹುಡುಗಿ ನನ್ನ ಲೈಫ್ ನ ಚಿಂದಿ ಚಿತ್ರ ಅನ್ನ ಮಾಡಕ್ ಬಿಟ್ರು. ಒಂದು ಕ್ವಾರ್ಟರ್ ಕೊಡ. ಏನೋ ಇದು ಇಂಟ್ರೊಡಕ್ಷನ್ ಗೆ ಎರಡನೇ ಕ್ವಾರ್ಟರ್ ಬಂದ್ಬಿಟ್ನಲ್ಲ. ಹಾ
ಏನಾರು ಕೊಟ್ಟರೆ ಈ ಕತೆನ ಎಲ್ಲೋ ಕೇಳದಂಗೆ ಪಿಕ್ಚರ್ ಅಲ್ಲಿ ನೋಡ್ದಂಗಿದೆಯಲ್ಲೋ. ನೀವ್ ಹೇಳಿ. ಅಲ್ಲೊಂದು ಗುಲಾಬಿ ಅಂತ ಒಂದು ಪ್ಯಾತ ಸಾಂಗ್ ಹಾಕ್ಬಿಡಣ ಬಾಸ್. ಇದನ್ನ ನಮ್ಮ ಮಂಡ್ಯ ಕಿಂಗ್ ಅಂಬರೀಷ್ ಅಣ್ಣವ್ರ ಕೈಲಿ ಹಾಸ್ಬಿಡಣ. ನನ್ನ ಮಗನೇ ಅಣ್ಣ, ಬೇಕು ಅಂದ್ರೆ ನಿನಗೆ ಗುಂಡಲ್ಲೇ ಅಭಿಷೇಕ ಮಾಡ್ಬಿಡ್ತೀನಿ ಅಣ್ಣ. ನಮ್ಮ ಮಂದಿಯವರ ಅಣ್ಣಗೂ ಓಮು ಸಿನಿಮಾನ ಎಷ್ಟು ಸಲ ನೋಡಿದೆ ಅಂತ ಹೇಳ್ಬಿಡಣ. ಕಾಲು ಮುಗಿತೀನಿ ಹೇಳ್ಬಿಡಣ. ಎದುರು ಸ್ವದ್ಬಿಡ್ತೀನಿ ನನ್ನ ಮಗನೇ. ಓಮ್ ಸಿನಿಮಾನ ಆವಾಗಿಂದ ತಿರುಗಿಸಿ ತಿರುಗಿಸಿ ರೀಲ್ ಬೈ ರೀಲ್ ಕ್ವಾರ್ಟರ್ ಲೆಕ್ಕದಲ್ಲಿ ಹೇಳ್ತಾವ್ನಲ್ಲ. ಅರೇ ಅಣ್ಣ, ನನ್ನ ಮಗನೇ ಇವನ್ಗೋಸ್ಕರ ನನ್ನ ಚೈನಲ್ ಅರೇಂಜ್ ನನ್ನ ಲೈಫ್ ಸ್ಟೋರಿ ನಿನಗೆ ಸಿನಿಮಾ ಕಥೆ ತರ ಕಾಣಿಸ್ತಿದ್ಯಾ? ನಾನು ಇವತ್ತು ಟೆನ್ಷನ್ ತಗೊಂಡಿಲ್ಲ ಪಕ್ಕನೇನು. ನನ್ನ ಕತೆ ಮಾಡೋದಕ್ಕೆ ಯೋಗ್ಯತೆ ಇರ್ಬೇಕು. ಹಳ್ಳಾಗೋಗ್ಲಿ ನನ್ನ ಸಿಸಿರ್ ಕಥೆಗಳು ಮೆಟ್ಲು ಬಾಧಿಸು ರಾಜನಿ ಕಥೆ ಹೇಳೋಣ. ನಂದು ಮದರ್ ಕಮ್ ರೌಡಿಸಮ್ ಸೆಂಟಿಮೆಂಟ್. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮ. ನಮ್ದು ಬೆಟ್ಟೂರು, ಅದರಲ್ಲಿ ನಮ್ಮವ್ವ ನನ್ನ ಕೂಸೆ ಕೂಸೆ ಅಂತ ಬೋಮುದಾಗ ಸಾಕಿದ್ಲು. ನಮ್ಮ ಅಪ್ಪಯ್ಯ ತಿರ್ಕಂಡ ಮೂರ್ ಜನ ಎಲ್ಲ ಸೇರ್ಕೊಂಡು ನಮ್ಮವನ್ ಬಳ್ಳಿಗಳು ಹಾಕ್ಬಿಟ್ರು. ಮುಂದಕ್ಕೆ ನಾನ್ ಹೇಳ್ತೀನಣ್ಣ, ಅದಾದ್ಮೇಲೆ ನೀನ್ ಸಿಟಿ ಕಡೆಗೆ ಬಂದು ಅಮ್ಮನ್ಗೋಸ್ಕರ ಒಂದ್ ಬಳೆ ತಗೊಂಡೆ. ಬಳೆ ಕೊಡೋಷ್ಟ್ರ ಅಮ್ಮ ನಿನ್ ನೋಡಕ್ ಬಂದು ನೀನ್ ಅಮ್ಮನ್ ಮುಖ ನೋಡ್ಲೇ ಇಲ್ಲ. ನಿಮ್ ಅವ್ವ ಸತ್ತೋಗ್ಬಿಟ್ಲು. ಇಷ್ಟೇ ತಾನೇ ಅಣ್ಣ, ಕೂದಲ್ ನೋಡ್ದಾಗ್ಲೇ ನನಗೆ ಸಿಕ್ಕಾಪಟ್ಟೆ ಡೌಟ್ ಇತ್ತಲ್ಲೇ. ಲವ್ ಸಿನಿಮಾದವ್ರನ್ನ ಏನ್ರು ಅನ್ಕೊಂಡ್ಬಿಟ್ಟಿದ್ರ ನೀವು? ಅದೇ ಜೋಗಿ ಕತೆನ ತಿರುಗಿಸಿ ತಿರುಗಿಸಿ ನನಗೆ ಹೇಳ್ತೇನಲ್ಲ. ಡಬ್ಬಾ ನನ್ನ ಮಕ್ಕಳು. ಆ ನನ್ನ ಮಕ್ಕಳಿಗೆ ಏನ್ ಗೊತ್ತು ಬಾಸ್, ನಿಮ್ ಟೇಸ್ಟ್. ನಿಮ್ ಟೇಸ್ಟ್ ಗೋಸ್ಕರನೇ ಒಂದು ಎಕ್ಸ್ಟ್ರಾ ಆರ್ಡಿನರಿ ಕಥೆನ ಮಾಡಿಕ್ಕಿದ್ದೀನಿ ಬಾಸ್ ತುಂಬಾ ದಿವಸಗಳಿಂದ. ಅದನ್ನ ನಿಮ್ಗೆ ಹೇಳ ಬಾಸ್? ಆ ಹೇಳ್ತೀನಿ ಬಾಸ್. ಹುಬ್ಳಿ ಅಲ್ಲಿ ದಾಸ ಅಂತ ಒಬ್ನಿದ್ದ, ಅವನೇ ನಮ್ ಕಥೆಯ ಪ್ರಥಮ ನಾಯಕ. ಈ ಕಡೆ ಮಂಡ್ಯ ಕರಿಯ ಅಂತ ಒಬ್ನ ಎಂಟ್ರಿ ಕೊಟ್ಟ, ಅವನೇ ನಮ್ ಕಥೆಯ ಎರಡನೇ ನಾಯಕ. ಇವರಿಬ್ಬರು ಸೆಂಟ್ರಲ್ಲಿ ಶಾಸ್ತ್ರಿ ಅನ್ನೋ ತಂಗಿಗಾಗಿ ಸುಂಟರ್ ಗಾಳಿ ತರ ಎಂಟ್ರಿ ಕೊಟ್ಟ ಬಾಸ್. ಇತ್ತ ಕಡೆ ಮೆಜೆಸ್ಟಿಕ್ಕಿನ ದತ್ತ, ಅತ್ತ ಕಡೆ ಗಲಾಸಿ ಪಾಳೆಯಿಂದ ಸ್ವಾಮಿ, ಜೊತೆ ಜೊತೆಯಲ್ಲಿ ಜೊತೆ ಜೊತೆ. ನನ್ನ ಮಗನಲ್ಲೇ ಇವ್ರು ಎಷ್ಟೋ ಬಿಟ್ರಲ್ಲೋ ಒಂದು ಕತ್ತಿನ ಒಬ್ಬೊಬ್ಬ ಹೇಳ್ದ. ನನ್ನ ಮಗ ನೀನು ಹನ್ನೆರಡು ಕತ್ತಿನ ಹನ್ನೆರಡು ತರ ಹೇಳ್ತಿಯಲ್ಲ. ಮಕ್ಕಳಲ್ಲೇ ನನಗಿನ್ ಯಾವ ಕತ್ತಿನ ಬೇಡ. ಬೇಡರ ಕಣಪ್ಪ ಸಿನಿಮಾನೇ ಮತ್ತೆ ತೆಗಿತೀನಿ. ಜನ ನೋಡಕ್ಕಾಗದೆ ಕಣ್ಣು ಗುಡ್ಡೆ ಕಿತ್ಕೊಂಡ್ಬಿಡ್ಬೇಕು. ನಿಮ್ ತಂದೆ ಆಕ್ಸಿಡೆಂಟ್ ಅಲ್ಲಿ ಹೋದ ವಿಷಯ ಕೇಳಿ ನನಗೆ ತುಂಬಾ ಬೇಜಾರಾಯ್ತು. ಆಗ ನಾನು ಊರಲ್ಲಿ ಇರ್ಲಿಲ್ಲ. ನಾನು ನಿಮ್ ತಂದೆ ಸಾರಿ. ನನ್ನಿಂದ ಏನಾದ್ರೂ ಸಹಾಯ ಬೇಡ. ನೀವಿಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕು. ಅಲ್ಲಮ್ಮ ಹಿಂಗಾಗ್ಬಿಟ್ರೆ ಹೆಂಗೆ? ಜೀವನಕ್ಕೆ ದುಡ್ಡು ಬೇಡವಾ? ಇರಕ್ ಮನೆ ಬೇಡವಾ? ತುಂಬಾ ಸಂತೋಷ. ತಮ್ಮ ಕಳಕಳಿಗೆ ಧನ್ಯವಾದಗಳು. ನನ್ನ ಮಗ ನಮ್ಮ ಜೀವನಕ್ಕೆಲ್ಲ ವ್ಯವಸ್ಥೆ ಮಾಡಿ ಹೋಗಿದ್ದಾನೆ. ಇರೋಕ್ ಮನೇನೂ ಇದೆ. ಮನೆ ಮನೆ ಎಲ್ಲಿದೆ? ನಮಗೂ ಗೊತ್ತಿಲ್ಲ ಶರ್ಮಾ ಮನೆ ಕಟ್ಬಿಟ್ಟ. ಅವನ ಯಾಕ್ರಿ ಮನೆ ಕಟ್ಬೇಕು? ತಲತಲಾಂತರದಿಂದ ಬಂದ ಆಸ್ತಿ ಇದು. ನಮ್ಮ ಅಪ್ಪ ಕಟ್ಟಿದ ಮನೆ, ತಾತ ಕಟ್ಟಿದ ಮನೆ ಅಂದ್ರೆ ಅವನಿಗೆ ಪಂಚ ಪ್ರಾಣ. ಏಯ್ ಸ್ವಾಮಿ, ಅದ ಹಳೆ ಕತೆ ಆಯ್ತು. ಹೊಸ ಸ್ಟೋರಿ ಹೇಳ್ತೀನಿ ಕೇಳಿ. ನಿಮ್ ಮಗ ಈ ಬಿಲ್ಡಿಂಗ್ ಎಲ್ಲ ಒಡಾಕ್ಬಿಟ್ಟು ದೊಡ್ಡ ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಕಟ್ಬೇಕು ತುಂಬಾ ಆಸೆ ಇಟ್ಕೊಂಡಿದ್ದ. ಹಂಗ ಅನ್ಬಿಟ್ಟು ಇವ್ರಿಂದ ಬಿದ್ದಿದ್ದಕ್ಕೆ ಇವರು ಒಳ್ಳೆ ಅಡ್ವಾನ್ಸ್ ಹೊಡೆದಿದ್ರು. ಈಗ ನೋಡಿದ್ರೆ ಹೇಳ್ದೆ ಕೇಳಿ ಹೋಗ್ಬಿಟ್ಟವನೆ. ಅಗ್ರಿಮೆಂಟ್ ಎಲ್ಲ ಐತೆ ಅಂತ ಕೇಳಿ ಇವ್ನ ನಂಬ್ಕೊಂಡು ಸುತ್ತಮುತ್ತ ಹಳೆ ಬಿಲ್ಡಿಂಗ್ ಎಲ್ಲ ಅಡ್ವಾನ್ಸ್ ಮಾಡ್ಬಿಟ್ಟಿದೀವಿ. ಎಲ್ಲ ಖಾಲಿನ ಹೋಗ್ಬಿಟ್ಟವ್ರೆ. ಇದೊಂದೇ ಬಿಲ್ಡಿಂಗ್ ಉಳ್ಕೊಂಡಿರೋದು. ಹೇಳಿ ಯಾವಾಗ ಖಾಲಿ ಮಾಡ್ತೀರಾ? ನಮ್ಮ ಯಜಮಾನರು ನಮ್ಗೆ ಯಾರಿಗೂ ಹೇಳ್ದೆ ಯಾವ ಪೇಪರ್ಗೂ ಸೈನ್ ಮಾಡೋರಲ್ಲ. ಈ ಮನೆನಂತೂ ಮಾರೋರೇ ಅಲ್ಲ. ಈ ಮನೆನೇ ಅವ್ರು ಉಸಿರಾಗಿತ್ತು. ಅದಕ್ಕೆ ಉಸಿರೇ ಬಿಟ್ಬಿಟ್ಟಲ್ಲಮ್ಮ. ಅವೆಲ್ಲ ಬಿಟ್ಟಾಕಿ ಒಳ್ಳೆ ಅಮೌಂಟ್ ಓಡಿಸ್ತೀನಿ. ಆರಾಮಾಗಿ ಮನೆ ಖಾಲಿ ಮಾಡಿ ಈ ಮಗು ಮದುವೆ ಮಾಡ್ಬೋದು. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೋದು. ಈ ಲೆಂಗಿರು ದೊಡ್ಡ ಅಪಾಯಿಂಟ್ಮೆಂಟ್ ಆಗುತ್ತಲ್ಲ, 3-bedroom ಫ್ಲಾಟ್ ಕೊಡ್ತೀವಿ. ಆರಾಮಾಗಿ ಸೆಟ್ಲ್ ಆಗ್ಬಿಡಿ. ಅದು ಬಿಟ್ಬಿಟ್ಟು ಅಜ್ಜಿ ಇದು ತಾತಂದು ಅಂತ ಗಾನ ಬಜಾಯಿಸ್ತಿದ್ದೀರಲ್ಲ ಶೇಷಗಿರಿ. ಓಕೆ ನೋಡು ಭೂಮಿಕಾ, ಇನ್ನು 3 ತಿಂಗಳು ಬೇಕಾದ್ರೆ ಟೈಮ್ ಕೊಡ್ತೀನಿ. 3 months ಇಲ್ಲಾಂದ್ರೆ 4 months ತಗೊಳ್ಳಿ, ನೋ ಪ್ರಾಬ್ಲಮ್. ವಿ ಶುಡ್ ಹೆಲ್ಪ್ ಹಿಮ್, ಹಿ ವಾಸ್ ಮೈ ಫ್ರೆಂಡ್ ಯು ನೋ. ಜಾ ಮಿಸ್ಟರ್ ಭದ್ರಿನಾರಾಯಣ್, ಈಗ ಗೊತ್ತಾಯ್ತು ನಮ್ಮ ತಂದೆಗೆ ಅವಾಗ ಅವಾಗ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದ್ದೀವಿ ನೀವೇ ಅಂತ.
ನೋಡಿ, ನಾವೀಗಾಗ್ಲೇ ತುಂಬಾ ನೊಂದಿದ್ದೀವಿ. ಮನೇಲಿ ನಮ್ ತಂದೆ ಶ್ರಾದ್ದ ನಡೀತಾ ಇದೆ. ಐ ರಿಕ್ವೆಸ್ಟ್ ಯು, ಪ್ಲೀಸ್ ಗೆಟ್ ಲಾಸ್ಟ್. ಅಲ್ಲಮ್ಮ ಭೂಮಿಕಾ, ಜಸ್ಟ್ ಗೆಟ್ ಲಾಸ್ಟ್. ಆಹಾ, ಓಪಾ ಬಂದ್ರೆ ಸಾಕ್ಷಾತ್ ಶರ್ಮನ್ ಪ್ರಿಂಟ್. ಬಾಸ್, ಇದಕ್ಕೆ ಹಿಂಗೆಲ್ಲ ಮಾಡ್ರೆ ಹಾಕಿಲ್ಲ, ಬನ್ನಿ ರಾಂಗ್ ಶೋನೇ ಹಾಕ್ಬೇಕು. ನಮಸ್ತೆ ಭೂಮಿಕಾ, ಎಲ್ರಿಗೂ ನಮಸ್ಕಾರ. ಲಿಟಿಗೇಶನ್ ಜಾಗನೇನಾ, ಅದಕ್ಕೆ ಏನೋ ಮಾಡ್ಬೇಕು. ಈಗ ನಾವು ಏನಿಲ್ಲ ಗುರು, ನಿಮ್ಮೂರಷ್ಟು ಹುಡುಗನ ಕಚ್ಚಿ ನಮ್ಮ ಹೆಸರು ಯೂಸ್ ಮಾಡ್ಕೋತೀವಿ, ನಮ್ ಕೆಲಸ ಆಗೋಯ್ತದೆ. ಮಸ್ತಿ ಹಂಗೆಲ್ಲ ಹೆಸರು ಕಳ್ಸಲ್ಲ, ಏನೇ ಇದ್ರು ಡೈರೆಕ್ಟ್ ಡೀಲಿಂಗು. ಅಲ್ಲ, ಇನ್ನ ಒಳ್ಳೇದಾಯ್ತು, ಅಣ್ಣನೇ ಬರ್ತಾರಂದ್ರೆ ನಮ್ ಕೆಲಸ ಹೂವ ಸುಲಭ ಆಗೋಯ್ತದೆ. ಹುಡುಗಿ ಯಾಕೆ ಮನೆ ಮರಕ್ ಹೋಗ್ತಾ ಇಲ್ಲ ಗುರು? ಏನೋ ಅವ್ರ ಹಂಸವ್ರಲ್ಲ ಬಾಳಿ ಬದುಕಿದ ಮೇಲೆ ಅಂತ ಒಂದೇ ಗಾನ ಆಡ್ತಾವಳೆ ಗುರು. ಅಂತ ವಯಸ್ಸು ಅಲ್ಲ, ಇನ್ನ ಚಿಕ್ಕ ವಯಸ್ಸು. ಅಮೂಲು ಅಣ್ಣ ನೋಡಿ, ಅಣ್ಣ ಅವ್ರ ಮಗ ನೋಡಣ್ಣ, ಅಣ್ಣ ಒಂದ್ ಸಲ ನೋಡೋಣ. ಎತ್ತಲೆ ಸಾರಿ ಗುರು, ಆ ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ? ಏನ್ ಗುರು ಈಗ ಕೇಳ್ತಾ ಇದ್ರ, ಇಲ್ಲಿ ಯಾರ್ದೋ ವಸ್ತು ಯಾರೋ ಆಸೆ ಬಿಡೋದು, ನಿಮ್ಮಂತಾರೆ ಯಾರೋ ಬಂದ ಸೆಟ್ಲ್ ಮಾಡೋದು, ಇವೆಲ್ಲ ಫೀಲ್ಡ್ ಹೊಸ್ತ ಗುರು. ಇಷ್ಟು ಫೀಲ್ ರೀಸನ್ ಕೇಳ್ತಾರೆ, ಮೀಟ್ರು ಬ್ಯಾಟ್ರು ಓಕೆ ಅಂದ್ರೆ ಮುಗೀತು. ನಮ್ ಮೀಟರ್ ಎಷ್ಟಾ ಗುರು? 25 ಲಕ್ಷ. ಒಂದೇ ಪೇಮೆಂಟ್ ಗುರು. ಲ್ಯಾಂಡ್ ವ್ಯಾಲ್ಯೂ ಎಷ್ಟಾ? ಬಜಾರಲ್ಲಿ 4 ಕೋಟಿ ಓಡ್ತಾ ಇದೆ. ನಾ ಒಂದ್ 50 ಲಕ್ಷ ಎಕ್ಸ್ಟ್ರಾ ಕೊಡ್ಕಡಿ. 8 ಕೋಟಿ ಕೊಟ್ರೆ ಮಾಡ್ಕೊಡ್ತೀನಿ. 8 ಕೋಟಿ ಗುರು? 8 ಕೋಟಿ ಏನು ಹೊರ್ಕೊಟ್ಟ ಗುರು? ಆ ಹುಡುಗಿನ ಸೇರ್ಸ್ ವ್ಯಾಪಾರ ಮಾಡಿದ್ರು, ಏನು ಗೀತಲ್ಲ. ಕೈಲಾಗ್ದಿರ ಹೆಣ್ಮಕ್ಳು ಮನೆನ ನಾನು ಹಾಳು ಮಾಡ್ಬೇಕಾ? ಅದಕ್ಕೆ ನಾನು ದುಡ್ಡು ಕೊಡ್ತೀನಿ ಅಣ್ಣ. ಈ ಡೀಲ್ ನಾನೇ ಅಲ್ಲ, ಯಾವ ನನ್ನ ಮಗನ ಮುಟ್ಬಾರ್ದು. ಆ ಹುಡುಗಿ ಯಾರೋ ನನಗೆ ಗೊತ್ತಿಲ್ಲ, ಆ ಹುಡುಗಿಗೇನ ಹೆಚ್ಚು ಕಡಿಮೆ ಆದ್ರೆ. ನೀನ್ ಮಕ್ಕ ನೋಡ್ತಾ ಇದ್ಯಾ? ಮಾಡ್ತಾರ ಇಲ್ಲಿಂದ ಗೆಡ್ಡೆ, ಇಂತ ನನ್ನ ಮಕ್ಳನ್ನ ಮಾತ್ರ ನನ್ನ ಹತ್ರ ಸೇರಿಸ್ಬೇಡ. ನಾನು ಮಚ್ಚಿಡಿದ್ರೋ ಉದ್ದೇಶನೇ ಬೇರೆ. ಅಲ್ಲಣ್ಣ, ಗಂಡಸ್ತಾನ ನಾನೊಬ್ನ ಲೀಸ್ ಹಾಕೊಂಡೋಗಿ ಮಾತಾಡ್ತಾನೆ, ನೀವೆಲ್ಲ ಏನಂಗಾರೆ? ಕರ್ಮ ಕರ್ಮ, ನಿನ್ನೆ ಬಂದೆ ಬಂದ ಜುಟ್ಟು ನನ್ನ ಮಗ, ಅವನು ಚಿಟಿಕೆ ಚಿಟಿಕೆ ಹೊಡೆದ ಹೇಳ್ತಾನಣ್ಣ, ಈ ಡೀಲ್ ನ ಬೆಂಗಳೂರಲ್ಲಿ ಯಾರನ್ನ ಮುಟ್ಲಿ ನೋಡೋಣ ಅಂತ. ಏನ್ ಮಾಡ್ತಾನಂತೆ? ಹಂಗೆ ಅಮ್ಮಮ್ಮ ಕೊಡ್ತಾನಂತೆ. ಅಮ್ಮಣ್ಣ ಈ ಮಾತ್ ನಾವು ನಮ್ಮ ತಾಯಣೆಗಳು ಅಂದಾಕಣ. ನೀ ನಂಬರ್ ನಂಬು ಬಿಟ್ರೆ ಬಿಡು. ಮೂಟೆ ಅಣ್ಣ ಕಾಲ್ ಸಾರಿಣ್ಣ, ಮೂಟೆ ಅಣ್ಣ ಕಾಲ್ ಆಗಲ್ವಲ್ಲ, ಅದಕ್ಕೆ ಆ ಜುಟ್ಟು ನನ್ನ ಮಕ್ಕಳಿಗೆಲ್ಲ ಸದ್ರ. ಈಗ ಹೇಳೋಣ, ನಾನು ಡೀಲ್ ಮಾಡ್ಕೊಡ್ತೀಲ್ವಣ್ಣ. ನಿಂಗೋಸ್ಕರ ಅಲ್ದೆ ಇದ್ರು ಅವನ ನಾಕೊಳಕ್ಕೋಸ್ಕರನಾದ್ರು ಈ ಡೀಲ್ ಮುಟ್ಟೆ ಮುಟ್ತೇನೆ. ಪಟ್ರೆ ಯಾರು ಯಾರು ಯಾರಪ್ಪ ನೀನು? ಯಾರಪ್ಪ ನೀನು? ಯಾರು ಯಾರು? ಏನಾಗಬೇಕಾಗಿತ್ತು? ಅಯ್ಯೋ, ಯಾರಾದ್ರೂ ಕಾಪಾಡಿ. ಮನೆ ಮಾರಲ್ಲ ಮಾರಲ್ಲ ಅಂತ ಬಿಲ್ಡಪ್ ಕೊಡ್ತೀಯಾ? ನೋಡು ಮನೆ ಪೇಪರ್ಸ್, ಸುಮ್ನೆ ಅವತ್ತೆ ಒಪ್ಕೊಂಡಿದ್ದೆ. ಒಂದಷ್ಟು ದುಡ್ಡಾದ್ರೂ ಸಿಕ್ತಿತ್ತಾ? ಏನ್ರಿ ಅಷ್ಟೊಂದು ಈಸಿಯಾಗಿ ಹೇಳ್ತಾ ಇದೀರಾ? ಬದ್ರಿನಾರಾಯಣ ಅಂದ್ರೆ ಏನು ಸಾಮಾನ್ಯ ಅಂತ ತಿಳ್ಕೊಂಡಿದ್ದೀರಾ? ಅವರು ರಾತ್ರಿ ಗುಂಡಾಕೋದೆ CM ಜೊತೆ, ಹೋಮ್ ಮಿನಿಸ್ಟರ್ ಜೊತೆ, ಅಂಥವ್ರ ಮೇಲೆ ಇಂತ ಸಿಲ್ಲಿ ಕಂಪ್ಲೇಂಟ್ ಕೊಟ್ಟು ಆಕ್ಷನ್ ತಗೊಳ್ರಿ ಅಂದ್ರೆ ತಗೊಳಕ್ಕಾಗತ್ತಾ? ಸರ್, ಇದು ಸಿಲ್ಲಿ ವಿಷಯನ. ನಾವ್ ಎಷ್ಟು ಹೆದರಿದೀವಿ, ಎಷ್ಟು ಹೆಲ್ಪ್ಲೆಸ್ ಆಗಿದೀವಿ ಅಂತ ನೀವ್ ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ? ಇಂಥ ಟೈಮಲ್ಲಿ ನಮ್ಮ ನೀವ್ ತಾನೇ ಪ್ರೊಟೆಕ್ಟ್ ಮಾಡ್ಬೇಕು. ಒಪ್ಕೋತೀನಿ ನೋಡಿ,
ನಾನು ಹೇಳ್ತಾ ಇರೋದು ನಿಮ್ ಸೇಫ್ಟಿಗೋಸ್ಕರ. ನಾವು ಪ್ರತಿಯೊಂದು ಕ್ಷಣನೂ ನಿಮ್ಗೆ ಪ್ರೊಟೆಕ್ಷನ್ ಕೊಡೋಕ್ಕಾಗತ್ತಾ? ಈಗ ನಡೆದಿರೋ ಇನ್ಸಿಡೆಂಟ್ಸ್ನೆಲ್ಲ ಲಿಂಕ್ ಮಾಡಿ ನೋಡಿ. ಆಸ್ತಿಗೋಸ್ಕರನೇ ಆಕ್ಸಿಡೆಂಟ್ ಅನ್ನೋ ಥರ ಯಾಕೆ ನಿಮ್ಮ ತಂದೆನ ಕೊಲೆ ಮಾಡಿರಬಾರ್ದು? ಇದು ನನ್ನ ಡೌಟು. ಈಗ ನನಗೊಂದು ಡೌಟ್ ಬರ್ತಾರೆ ಸರ್, ನಮ್ಮ ತಂದೆ ಕೊಲೆ ಏನಾದರೂ ಇದೇ ಕಾರಣಕ್ಕಾಗಿದ್ರೆ ಅದರಲ್ಲಿ ನೀವು ಶಾಮೀಲ್ ಆಗಿದ್ದೀರಾ ಅಂತ. ಬನ್ನಿ ತಾತ. ಮುಂದೆ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ. ಇನ್ನೇನು ನಿರ್ಧಾರಕ್ಕೆ ಬರೋದು? ನೀವೆಲ್ಲ ಹೇಳಿದಾಗ ಈ ಮನೆ ಮಾರೇ ಬಿಡೋಣ ಅಲ್ವೇನಮ್ಮ? ಬೇಡ ಮಾವಯ್ಯ, ನನ್ನ ಮನಸ್ಸಿದಕ್ಕೆ ಒಪ್ತಾ ಇಲ್ಲ. ನಾವ್ ಈ ಮನೇಲೆ ಇದ್ರೆ ಅವ್ರು ಯಾವಾಗ್ಲೂ ನಮ್ ಜೊತೆನೆ ಇರ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊತೀನಿ, ಹೇಗಾದ್ರೂ ಮಾಡಿ ಈ ಮನೇನ ಉಳಿಸ್ಕೊಡಿ, ಬೇರೆ ಏನಾದ್ರೂ ಸಲಹೆ ಕೊಡಿ, ಈ ಮನೇನ ಉಳಿಸ್ಕೊಡಿ, ದಯವಿಟ್ಟು ಈ ಮನೆ ಉಳಿಸ್ಕೊಡಿ. ಹಲೋ. ಹಲೋ ಮಸ್ತಿ, ನಾನೊಂದು ದೊಡ್ಡ ತೊಂದರೆ ಸಿಕ್ಕಾಕೊಂಡಿದ್ದೀನಿ. ಆ ಬದ್ರಿನಾರಾಯಣ ಎಲ್ಲ ಟಾಪ್ ಫ್ಲೋರ್ ನಲ್ಲಿದ್ದಾರೆ. ನೀನಣ್ಣ ಬದ್ರಿನಾರಾಯಣ? ಎಸ್. ನೀನ್ ಇಲ್ಲಿ ಬಿಲ್ಡಿಂಗ್ ಕಟ್ತೀಯ ಅಂತ ಎಲ್ಲರೂ ಮನೆ ಖಾಲಿ ಮಾಡ್ಕೋಬೇಕು. ಇದೇನ್ ಗೊತ್ತಾ, ಲೋಕಲ್ ಗುಡ್ದ. ಆ ಭೂಮಿಕಾ ಮನೆ ಪೇಪರ್ಸ್ ಕೊಡು. ಆ ಪೇಪರ್ ನಂದು, ನಾನು ಕೊಡಲ್ಲ. ಮೈನ್ ಐಡೆಂಟ ತುಮ್ ಕೊಡಬೇಕು. ಪುಟ್ಟೆ ಮಾಡ ಏ ಸಲಂ ಮೇರೆ ಕೋ ಮಾರ್ತಾ ಹೈ ತುಜೆ ನೈ ಛೋಡನ. ರಮೇಶ ಅಕ್ಕುಳ್ಳ ಮಿಂಡ್ರಿ ನುಡ್ಕೋ ಆಯ್ತು. ಹುಡುಗಿ ಮನೆ ಪೇಪರ್ ಸರ್ ಸರ್ ಅಂತಾನೆ ಗೇಮ್ ದ ಪೇಪರ್. ನಿನ್ಗೇನ್ ಹೇಳಿದ್ದೆ ಗುರು? ಇದಿಲ್ಲ, ಯಾವ್ದೇ ಕಳ್ಳಕ್ಕೆ ಮುಟ್ಕೊಳ್ಳ ಅಂತ ಹೇಳಿದೆ ಗುರು. ಏನ್ ಮಾಡ್ದೇನೆ ಗುರು? ನೀ ಏನ್ ಬೇಕಾದ್ರೆ ಮಾಡ್ಗುರು. ಆಲ್ಟಲ್ ಹೊಟ್ಟೆ ಬೇಡ ಗುರು, ಆಲ್ಟಲ್ ತೂತದೆ ಗುರು. ಕಿಟ್ಟಿದ್ ಕಲ್ಲದೆ ಗುರು, ಕಲ್ಲದೆ ಗುರು. ಗುರು ಲಿವರ್ ಫುಲ್ ಡ್ಯಾಮೇಜ್ ಗುರು. ನಮ್ ತಾಯಿ ನಾಕ್ ಹೇಳವ್ರೆ ಗುರು, ಕಾಲಿಗೆ ರಾಡ್ ಹಾಕವ್ರೆ ಗುರು. ಗುರು ಹಿಂದೆ ಪೈಲ್ಸ್ ಗುರು, ಗುರು ಪೈಲ್ಸ್ ಗುರು. ಬಿಡ್ಬಿಡು ಪೈಲ್ಸ್ ಅಂತೆ. ಆಪರೇಷನ್ ಮಾಡ. ಆಪರೇಷನ್ ಮಾಡಕ್ ಡಾಕ್ಟರ್ ಎಲ್ಲ ಅವ್ರೆ. ತಗೊಳ್ಳಿ ನಿಮ್ಮ ಮನೆ ಪತ್ರ. ತುಂಬಾ ಥ್ಯಾಂಕ್ಸ್ ಅಪ್ಪ, ಸ್ವಲ್ಪ ಕಾಫಿ ತಗೋ. ಉಪಕಾರ ಆಯ್ತಪ್ಪ. ಇಲ್ಲ ಮೈನಸ್ ಅದಿ ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಮಾವಯ್ಯ, ನಾನಂತೂ ಈ ಮನೆ ನಮ್ ಕೈ ಬಿಟ್ಟು ಹೋಗೇ ಬಿಡ್ತು ಅನ್ಕೊಂಡಿದ್ದೆ. ನಮ್ ಸಹಾಯಕ್ಕೆ ಯಾರು ಆಗ್ಲಿಲ್ವಲ್ಲ, ಏನೂ ಸಂಬಂಧ ಇಲ್ದೇ ಆ ಹುಡುಗ ಇಷ್ಟು ಸಹಾಯ ಮಾಡ್ಬಿಟ್ನಲ್ಲ ಮಾವಯ್ಯ. ಇವನು ಇಲ್ದಿದ್ರೆ ನಮ್ ಗತಿ ಏನಾಗಬೇಕಾಗಿತ್ತು? ಎಲ್ಲ ರಾಘವೇಂದ್ರನ ಕೃಪೆ.
ನಾನಂತೂ ನಿಮಗ್ ತುಂಬಾ ಹತ್ರಾಗ್ಬೇಕು ಅಂತ ಆಸೆ ಪಡ್ತಾ ಇದೀನಿ. ಮಂತ್ರಾಲಯದಿಂದ ಬರುವಾಗ ಇಡೀ ಜರ್ನಿ ನಿಮ್ಮನ್ನ ನೋಡಿದೆ. ಅಪ್ಪಿ ತಪ್ಪಿನೂ ನೀವು ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ಲೇ ಇಲ್ಲ. ನಿಮ್ ಜೊತೆ ಸೇಫ್ಟಿ, ನಂಬಿಕೆ, ಕಾನ್ಫಿಡೆನ್ಸ್ ಎಲ್ಲ ಫೀಲ್ ಆಯ್ತು. ಈಗಿನ ಕಾಲದಲ್ಲಿ ಸಣ್ಣ ಸಹಾಯ ಮಾಡಿದ್ರೇನೆ ಜನ ಏನೇನೋ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ನಿಮ್ ಕ್ಯಾರೆಕ್ಟರ್ ಹಾಗೆ ಅನ್ನಿಸ್ಲಿಲ್ಲ, ತುಂಬಾ ಸ್ವೀಟ್ ಅನ್ನಿಸ್ತು. ನಮ್ ತಾತಂಗಂತೂ ನಿಮ್ಮನ್ ಕಂಡ್ರೆ ತುಂಬಾ ಅಭಿಮಾನ. ಅವ್ರೊಬ್ಬರಿಗೆ ಅಲ್ಲ, ಮಮ್ಮಿ, ಚಿಂಟು ಎಲ್ರಿಗೂ. ಅದ್ರಲ್ಲೂ ನನ್ಗಂತೂ ಅವ್ರೆಲ್ರಿಗಿಂತ 10 ಪಟ್ಟು ಜಾಸ್ತಿ. ಹೌದು, ಇನ್ನೊಂದ್ ವಿಷಯ, ನಿಮ್ ಜೊತೆ ಅಷ್ಟೊಂದ್ ಜನ ಹುಡುಗರಿರ್ತಾರಲ್ಲ, ಯಾರವ್ರೆಲ್ಲ? ನಿಮ್ಗೆ ಇರಿಟೇಟ್ ಆಗ್ತಾ ಇದ್ಯಾ? ಇಲ್ಲ ಇಲ್ಲ, ಆತರ ಏನಿಲ್ಲ. ಮತ್ ಮಾತಾಡಿ. ಏನ್ ಮಾತಾಡ್ಲಿ, ಅಷ್ಟೆಲ್ಲ ಸೀನ್ ಇಲ್ಲಕ್ಕ. ಅಣ್ಣಂಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ, ಅಣ್ಣ ನೀವೇ ರೆಡಿ ಮಾಡ್ಬೇಕು. ಗುರು ಮಚ್ಚ ಫೋನ್ ಮಾಡಿ ಮಾಡಿ ತಲೆ ತಿಂತಾನೆ, ನಾನು ಸಂಜಾಯಿಸ್ತಾ ಇದೀನಿ, ನೀನೇ ಮಾತಾಡು ಗುರು. ಹಲೋ, ಹಾ ಬರ್ತೀನಪ್ಪ, 5 ನಿಮಿಷ. ಬಿಸಿನಾ? ಸ್ವಲ್ಪ ಕೆಲಸ ಇತ್ತು. ಸರಿ ಬರ್ತೀನಿ. ಮಸ್ತಿ, ನಾನ್ ಅವಾಗವಾಗ ಫೋನ್ ಮಾಡಿ ತಲೆ ತಿಂತಿರ್ತೀನಿ, ಬೇಜಾರ್ ಮಾಡ್ಕೋಬಾರ್ದು. ಬಾಯ್. ಬರೀ ನಾಚ್ಕೊಳ್ತಾರ ಡವ್ ನಂಬೇಡ. ಆವಾಗ್ಲೂ ಹಿಂಗೆ ಮುಸ್ತಿ, ನನ್ ಚೆನ್ನಾಗಿ ನೋಡ್ಕೊತೀರಾ, ನನ್ನ ಕೈ ಬಿಡಲ್ಲ ತಾನೆ ಅಂತ ಬರೀ ಹಳೆ ಫಿಲಂ ಕಲ್ಪನೆ ಅಂತಾರೆ ಡೊಡ್ಕಳಿಗೆ. ನೀನೇನ್ ಕಮ್ಮಿನಾ? ನೀನ್ ಇಲ್ದೆ ಬದ್ಕಕ್ಕೆ ಆಗಲ್ಲ, T20 ಕುಡ್ಬಿಡ್ತೀನಿ, ನೇಣಾಕೋತೀನಿ ಅಂತೆಲ್ಲ ನಾಟಕ ಮಾಡ್ತಿದ್ದೆ. ಏನೋ ಸಾಯ್ತಲ್ಲ ಪಾಪ ಅಂತ ಒಪ್ಕೊಂಡೆ. ಹೌದಾ? ಮಚ್ಚನೆ ನನ್ ಗಂಡ ಆಗ್ಲಿ ಅಂತ ಮಾರಮ್ಮನ ಗುಡಿ ಸುತ್ತಲೂ ರೋಡ್ ರೋಲರ್ ತರ ಉಳ್ಳಾಡ್ತಾ ಇದ್ದೆ. ನೀನು ನನ್ನ ಹೆಸರನ್ನ ಕೈ ಮೇಲೆ ಬರ್ಕೊಂಬಂದ್ ಅಳ್ತಾ ಇದ್ದೆ. ನಿನಗ್ ಮನ್ಸ್ ಕೊಟ್ಮೇಲೆ ತಾನೆ ಗೊತ್ತಾಗಿದ್ದು ನೀನ್ ದೊಡ್ಡ ರೌಡಿ ನನ್ ಮಗ ಅಂತ. ವಾಪಸ್ ಇಸ್ಕೊಳಕ್ ಆಗಲ್ಲ ಅಂತ ಅನ್ಭವಿಸ್ತಾ ಇದೀನಿ. ಕೈ ಕತ್ತ ಸಾಕಿದ್ ನಿಮ್ಮನೆ ಓಟಾಡ್ದಲ್ಲ ಅಲ್ವಾ, ಎಲ್ಲ ಗೊತ್ತಿತ್ ಮಸ್ತಿ. ನಾನು ಏರಿಯಲ್ ಬೇಜಾರ ಮಾಡ್ಗಿದ್ನಲ್ಲ ಕುಸಿ ಉಳಿಗೆ ನಮ್ ಡಬ್ ಪಂಟ್ರು ಅಂತ. ಅದಿರ್ಲಿ, ಮತ್ತೆಲ್ಲ ಗೊತ್ತಿದ್ದು ಯಾಕೆ ಹಿಂಗ್ ಕಿತ್ತಾಡ್ತಾ ಇರ್ತೀರಾ? ಅಯ್ಯೋ ನಾವೆಲ್ ಕಿತ್ತಾಡ್ತೀವಿ ಮಸ್ತಿ, ಒಂಥರ ತಮಾಷೆಗೆ ಮೊದ್ಲಿಂದ ರೂಢಿ ಆಗ್ಬಿಟ್ಟಿದೆ. ಎಲ್ಲ ಫಸ್ಟ್ ನೈಟ್ ಮಾತ್ನೆ ಮಾಸ್ಕೆ ಆಗಲ್ವಾ ನಿಂಗ ಅದನ್ನೆಲ್ಲ ಹೇಳಕ್ಕೆ? ಇಲ್ಲಿ ಕೇಳ್ರ ಸ್ಟೋರಿ ಮಜಾ ಐತೆ. ನಾನು ಫುಲ್ ಜೋಶು, ಅವಳು ಫುಲ್ ಮೋಡಲ್ ವೇಟಿಂಗು. ನಮ್ ತಲೆ ಮೇಲೆ 16 ಕೇಸ್ ಇರೋದು ಗೊತ್ತಿಲ್ಲ ಪಾಪ ಅವಳಿಗೆ. ಈ ಕಡೆ ಶ್ರೀರಾಮ್ಪುರ, ಯಶವಂತಪುರ, ಮಲ್ಲೇಶ್ವರ ಎಲ್ಲಾ ಪೊಲೀಸ್ ಟಾರ್ಚ್ ಹಾಕೊಂಡು ಹುಡುಕ್ತಾವ್ರ ನನ್ನ. ಅದ್ಯಾವ ನನ್ನ ಮಗ ಜಿಂಚ ಕೊಡೋದೋ ಗೊತ್ತಿಲ್ಲ. ಇನ್ನೇನ್ ಫಸ್ಟ್ ನೈಟ್ ಫಸ್ಟ್ ಶೋ ಶುರು ಆಗ್ಬೇಕು, ಅಷ್ಟ್ರೊಳಗಡೆ ಅಟ್ಯಾಕು ಅರೆಸ್ಟ್. ಆ ಕೋಪಕ್ಕೆ ಆವತ್ ಕಚ್ಚಕ್ ಶುರು ಮಾಡೋಳು ಇವತ್ವರೆಗೂ ನಿಲ್ಸಿಲ್ಲ ನೋಡ್ ಮಸ್ತಿ. ನಾನಲ್ಲ, ನನ್ ಜಾಗದಲ್ಲಿ ಬೇರೆ ಯಾರಿದ್ರು ಹಿಂಗೆ ಮಾಡಿರೋ. ನಾನಾಗಿದ್ದಕ್ಕೆ ನಿನ್ ಜೈಲಿಂದ ಬರೋರ್ಗೂ ಕಾದೆ, ಬೇರೆಯವಳಾಗಿದ್ರೆ ಯಾವನಿಂದನೂ ಓಡೋಗಿರೋ. ಅದೇನೋ ನಿಜ ಗುರು, ಜೈಲ್ಗೂ ಬೇಜಾಂತಲ ಬಿರಿಯಾನಿ ಓದ್ಬಿಟ್ಲು. ನಮ್ಮಂತವನು ಜನ ಪ್ರೀತಿ ಮಾಡ್ತಾರೆ ಅಂತ ಉಳ್ನೋಡೆ ಗೊತ್ತಾಗಿದ್ ನನಗೆ. ಮಜಾ ಹತ್ಕೆ ಅಂತ ಹೆಂಡ್ತಿನ್ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ಕಣ ನೀನು. ಪುಣ್ಯನ? ಇವತ್ತಿನ ಗಂಟ ಈ ಬಾಡಿ ಉಸಿರಾಡ್ಕೊಂಡು ಓಡಾಡ್ಕೊಂಡೈತೆ ಅಂತಂದ್ರೆ ಅದಕ್ಕೆ ಅವಳು ಮಾಡಿರೋ ಪೂಜೆ ಹೊತ್ಕೊಂಡಿರೋ ಹರಕೆಗಳೇ ಕಾರಣ. ಅಲ್ಲಲ್ಲಿ ಈ ಮಚ್ಚ ಹೊರಗಡೆ ನೋಡ್ರೆ ಒಳ್ಳೆ ಸೀಳ್ನ ಇದ್ದಂಗೆ ಇರ್ತೀಯಾ, ಇಲ್ಲಿ ನೋಡ್ರಿ ಇಷ್ಟೊಂದು ಡೀಸೆಂಟ್ ಆಗಿದ್ಯಾ, ಈ ಡಬಲ್ ಆಕ್ಟಿಂಗ್ ಹೆಂಗೋ ಸಾಧ್ಯಲೇ? ಇದ್ರಲ್ಲಿರೋ ಸುಗ್ಗ ಇನ್ನೆಲ್ಲಿ ಸಿಗುತ್ತೆ ಗುರು? ಆ ಲೈಫ್ ಯಾವುದೋ ಜನ್ಮದ ಕರ್ಮ, ಈ ಲೈಫ್ ಯಾವುದೋ ಜನ್ಮದ ಪುಣ್ಯ. ನಾನು ಒಂದೊಂದ್ಸಲ ಅನ್ಕೋತೀನಿ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಯಾವ್ದಾರು ಊರಿಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ. ಆದ್ರೆ ಏನ್ ಮಾಡೋದು, ಇವಳ ಅಡ್ಡ ಬರ್ತಾಳೆ, ಅವ್ರ ಮನೆ ಸೆಂಟಿಮೆಂಟ್ ಇವಳಿಗೆ. ಅವ್ರಿವ್ರಿಗೆ ಎದ್ರುಕೊಂಡು ನಾವ್ಯಾಕೆ ಬೇರೆ ಕಡೆ ಹೋಗಿ ಜೀವನ ಮಾಡ್ಬೇಕು ಮಸ್ತಿ? ಈ ಭಯ ಟೆನ್ಷನ್ ಎಲ್ಲ ಅಭ್ಯಾಸ ಆಗ್ಬಿಟ್ಟಿದೆ, ಅದರಲ್ಲೂ ಒಂಥರ ಮಜಾ ಇದೆ. ನಾ ದೇವ್ರಲ್ಲಿ ಬೇಡ್ಕೊಳ್ಳೋದು ಒಂದೇ, ಪ್ರತಿದಿನ ನನ್ ಗಂಡ ಜೋಪಾನವಾಗಿ ಬಂದ್ರೆ ಸಾಕು. ಅವನಿಗೆ ಹೇಳ್ತಾ ಇದೆಯಲ್ಲ, ಅವನಿಗೆ ಅರ್ಥ ಆಯ್ತದೆ. ಯಾಕೆ ಅರ್ಥ ಆಗಲ್ಲ, ಒಂದ್ ಮದ್ವೆ ಮಾಡ್ಕೊಳ್ಳಿ, ಎಂಟಿ ಎಲ್ಲ ಅರ್ಥ ಮಾಡಿಸ್ತಾಳೆ. ಮಾಡ್ಕೋತೀಯ ಮತ್ತೆ? Thank you.
ಮಾತಲ್ಲಿ ಹೇಳೋದು ಹೇಗೆ ನಮ್ಮಂತವ್ರಿಗೆಲ್ಲ ಅಲ್ಲ ಈ ಲವ್. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ಆಗ್ಬಿಟ್ಟಿದೀನಿ. ನೀನ್ ಮಾತ್ರ ಸುಮ್ನೆ ಆಗ್ಬೇಡ. ದೋಣಿ ತರ ಕೂದ್ಲು ಬಿಟ್ಕೊಂಡು ಓಡಾಡ್ತಿರ್ತಾನಲ್ಲ, ಇವತ್ತು ಜುಟ್ಟು ಇಟ್ಕೊಂಡು ಒಂದ್ ಪೂರ್ತಿ ಅಂತ ಹೇಳ್ಬಿಡು.
ನಾನು ಭೂಮಿಕಾ. ನಿಮ್ಮ ಹತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಸಿಗ್ತೀರಾ? ಸಿಗ್ತೀನಿ. ಗುರು, ನಿನ್ನ ಅಕ್ಕನ್ ಮೀಟ್ ಮಾಡಿದ್ಮೇಲೆ ಹಂಗ ಯಾಟೆ ಮದುವೆ ಹೋಗ್ಬಿಡೋಣ. ನನ್ನ ಮಗ ಅವನು ತಾಳಿ ಕಟ್ತೀಯಾನಂದ್ರೆ ಸ್ವಲ್ಪ ಬೇಗ ಹೋಗಿ. ಬೇಗ ಬೇಗ ಹೋಗಪ್ಪ. ಹಲೋ. ಏನು ಏನಾಯ್ತು? ರೌಡಿ ಎಂಟಿ ಯಾವತ್ತಿದ್ರು ಮುಂಡೆ ಅಂತ ಸಾವಿರ ಸಲ ಹೇಳ್ದೆ ನಾನು. ಕೇಳ್ದೆ ನನ್ ಮಾತನ್ನ? ಯಾವನಾದ್ರೂ ಬಕ್ಕುಲೇನು ಕಟ್ಕೊಂಡಿದ್ರೆ ಅವ್ನ್ ಸುಖವಾಗಿ ಬಾಳಿಸ್ತಾ ಇದ್ದ ನಿನ್ನ, ಹೀಗೆ ಅರ್ಧಕ್ಕೆ ಕೈ ಬಿಟ್ಟು ಹೋಗ್ತಿರ್ಲಿಲ್ಲ. ಈ ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ತಿರ್ಲಿಲ್ಲ. ಸರ್ವನಾಶ ಆಗೋಗುತ್ತೆ. ಏನಮ್ಮ ನಿನಗಾರ ಬುದ್ಧಿ ಬೇಡವ, ಹೋಗಿ ಹೋಗಿ ಇಂಥ ಲವ್ ಮಾಡಿ ಮದುವೆ ಆಗ್ತಿದ್ಯಲ್ಲ, ಇವನ ಮದುವೆ ನೀ ಸಂತೋಷವಾಗಿರ್ತೀನಿ ಅನ್ಕೊಂಡಿದ್ಯಾ? ಜೀವನ ಪೂರ್ತಿ ಕಣ್ಣಿನ ಕೈ ತೊಳ್ಕೊಂಡ್ ಬದುಕ್ತಿ ಅಷ್ಟೇ. ನಿನ್ ಪಾದ ಜೆರಾಕ್ಸ್ ಕೊಟ್ಬಿಡು ಗುರುವೆ, ಪಂಟ್ರಗೆಲ್ಲ ದೊಡ್ಡ ಮನ್ಸಾನ್ ಮದುವೆ ಕರ್ಸಿದ್ರೆ ಹಿಂಗ ಮಾಡೋದು ಅಣ್ಣಮ್ಮ? ಮದುವೆ ಏನ್ ಯೋಗ್ಯತೆ ಇದೆ ನಿಮ್ಗೆ ಮದುವೆ ಆಗಕ್ಕೆ? ಏನ್ ಯೋಗ್ಯತೆ ನಿಮ್ಗೆ ಅವಳು ಮದುವೆ ಆಗಕ್ಕೆ? ಯಾಕರು ಆರಾಮ್ಸೆ ಆಡಲ್ಲಿ ಎತ್ತಲ್ವ 40,000 ಎತ್ತನಂತೆ ಎತ್ತನ ಎಷ್ಟಿನ ಎತ್ತಿಯೋ ಎಷ್ಟಿನ ಎತ್ತಿಯ ನಿನ್ ಯಾವನ ಎತ್ತವ್ರಿಗೆ ಎತ್ತಿ ಆಮೇಲೆ ಅವಳಿಗೆ ಏನು?
ನನ್ನ ಮಗನೇ ಇವತ್ತಲ್ಲ ನನ್ನ ರೋಣ ಹೆಣ ಆಗೋ ನಿನಗೆ ನನಗೆ ಎಲ್ಲ ಕೊಡೋ ಮದುವೆ ಆ ಕನಸು ಕಾಣಬಾರ್ದು ಅರ್ಥ ಆಯ್ತಾ ಮೂರು ವರ್ಷ ಟೋ ಹಾಕಿದ್ದೀನಿ ಗವರ್ಮೆಂಟ್ ಸರ್ಕಾರ ಇದಕ್ಕೆ ತಾಳಿ ತಾಳಿ ಕಟ್ಟೋದು ತಾಳಿ ಕಟ್ಟಿಯ ಕತ್ತರಿಸಾಕ್ಬಿಡ್ತೀನಿ ಕಟ್ಟಿಯ 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 ನೋಡಲ್ಲ ಬಿಟ್ರೆ ಅಣ್ಣ ಮುಂದೆ ದೇವಸ್ಥಾನ ಹತ್ರ ಭಿಕ್ಷೆ ಎತ್ಕೊಂಡ್ಬಂದಿಕಂತೀನಿ ಅವಕಾಶ ಕೊಡಿ ಆ ನನ್ನ ಮಕ್ಕಳನ್ನ ಸುಟ್ಟು ಪಿಸಾಕ್ಬಿಡ್ತೀನಿ ಸರ್ ಏನ್ರಿ ಪ್ರಯೋಜನ ಅವು ಪಾರ್ಥಿಯನೇಮಿದ್ದಂಗೆ ಕಿತ್ತಷ್ಟು ಬೆಳೀತಾ ಇರ್ತವೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದ್ರು ಆಂಟಿ ರೌಡಿ ಸ್ಕ್ವಾಡ್ ಅವರು ಕೈ ಕಟ್ಕೊಂಡು ಕೂತಿದ್ದಾರೆ ಅಂತ ಕೆಟ್ಟ ಹೆಸರು ಬರಲ್ವಾ ಸರ್ ನೋಡಿ ಪೇಪರ್ ಅಲ್ಲೂ ಅದೇ ಬರ್ದಿದ್ದಾರೆ ಬರೀಲಿ ಬಿಡ್ರಿ ನಾವು ಸುಮ್ಮಿದ್ದೀವಿ ಅಂದ ತಕ್ಷಣ ರೌಡಿಗಳು ಸರ ತಗೋತಾರೆ ಅವಾಗ ಏನಾಯ್ತು ನೋಡಿ ಬರೀ 2 ತಿಂಗಳು ಗ್ಯಾಪ್ ಅಲ್ಲಿ ಆ ಮೂಟೆ ತಮ್ಮ ಚಕ್ರಿನ ಮಸ್ತಿ ಕಳಿಸ್ತಾ ಮಸ್ತಿ ದೋಸ್ ಮಚ್ಚುನ ಮೂಟೆ ಕಳಿಸ್ತಾ ನಾವು ಸ್ಟ್ರಿಕ್ಟ್ ಆಗಿರಿವೆಲ್ಲ ಹಾಕಿತ್ತೇನ್ರಿ ಇದನ್ನ ಜನ ಒಪ್ತಾರ ಸರ್ ಒಪ್ತೆ ಏನ್ ಮಾಡ್ತಾರ್ರಿ ಅದ್ರಲ್ಲೂ ನಮ್ ಜನ ತಂದುವ ಉಂಡುವ ಬಿತ್ಕೊಂಡ್ವ ಇತ್ತಲ್ಲ ಫಿಕ್ಸ್ ಆಗ್ಬಿಟ್ಟವ್ರೆ ಅವ್ರನ್ನ ಮೆಚ್ಚಿಸೋಕಾಗಲ್ಲ ಈಗ ನೋಡಿ ಮಸ್ತಿ ಕಡೆಯವ್ರನ್ನ ಮೂಟೆ ಮೂಟೆ ಕಡೆಯವ್ರನ್ನ ಮಸ್ತಿ ಉಡಾಯಿಸ್ತಾ ಹೋಗ್ತವ್ರೆ ಇನ್ ಉಳ್ಕೊಂಡವ್ರನ್ನ ನಾ ಉಡಾಯಿಸುವ ಅಲ್ಲಿಗೆ ಅಂಡರ್ ವರ್ಲ್ಡ್ ಫಿನಿಶ್ ಸಿಟಿ ಕ್ಲೀನು ಹಲೋ ಪೊಲೀಸ್ ಸ್ಟೇಷನ್ ರಕ್ತ ಸೀಲದ ಈ ಬೆಂಗಳೂರು ನಂದು ಮಂಗಳೂರು ನಮ್ಮಪ್ಪಂದು ಚಿಕ್ಕ ಮಂಗಳೂರು ನನ್ನ ಚಿಕ್ಕ ಬಾಮೈದಿಂದು ಈ ಮೂರು ಡಿಸ್ಟಿಕ್ ಮಧ್ಯೆ ಸಿರಾಡಿ ಘಾಟ ನೀನೇನಾದ್ರು ಕಾಲಿಟ್ಟ ನಿನ್ನ ಉಡ್ಲಿಲ್ಲ ಅನ್ಸ್ಬಿಡ್ತೀನಿ ಸರ್ ರಕ್ತನ ಕುಡಿದು ತಲೆ ಮೇಲೆ ತೀರ್ಥ ತರ ಹಾಕೊಂಡ್ಬಿಡ್ತೀನಿ ಆನ್ ಟೈಮ್ ಬಂದಿದ್ದಾರೆ ವೆರಿ ಗುಡ್ ಅರೆಸ್ಟ್ ಮೀ ಪ್ಲೀಸ್ ಬೈ ಆಲ್ ಮೀನ್ಸ್ ಒಂದ್ ನಿಮಿಷ ನನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ರ ಅಂತ ಹಳೆ ಡೇಲ ಕೇಳ್ಬೋದು ಕಣ್ಣು ಮುಂದೆ ನಾವು ಒಬ್ಬನ ಕೊಲೆ ಮಾಡ್ಬಿಟ್ಟು ಯಾಕೆ ಅರೆಸ್ಟ್ ಮಾಡ್ತಾ ಇದ್ರ ಅಂತ ಕೇಳ್ತಾ ಇದೀರ ಇಡಿಯಟ್ ಲೇ ಅನ್ಕೊಂಡ ನೇರ ಬೈಕೆ ಚಾಲಾ ಭಾಗ ಚೆಸವು ನೈನ ನೋಡಿದ್ರ ಪ್ರೊಡ್ಯೂಸರ್ರೆ ನಾವು ಕತೆ ಹೇಳೋ ರೇಂಜ್ ನ ಕೇಳಿಸ್ಕೊಂಡೇ ಒರಿಜಿನಲ್ ಪೊಲೀಸ್ ನಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ ಅಂದ್ಮೇಲೆ ಇನ್ನು ಜನ ಇನ್ ಹೆಂಗೆ ರಿಸೀವ್ ಮಾಡಬಹುದು ಇದು ಕತೆಯಲ್ಲ ಒರಿಜಿನಲ್ ಅನ್ಕೊಂಡು ನೂಕೋ ನುಗ್ಲು ಬೋಡೋ ಬೋಡು ಕಲೆಕ್ಷನ್ ಕಲೆಕ್ಷನ್ ಏನನ್ನ ಮುಚ್ಚಾಟ ಯಾರೋ ಇವರು ಅವ್ರು ಯಾರು ಅಂತ ಗೊತ್ತಿಲ್ವಾ ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಫೈನಾನ್ಸರ್ ರಾಜಮಿಂಡ್ರಿ ನರಸಿಂಹರೆಡ್ಡಿ ಅಂತ ಈ ಫಸ್ಟ್ ಫಿಲಂ ಇವ್ರಿಗೆ ಮಾಡ್ತಾ ಇದೀನಿ ಆ ಎರಡನೇ ಸಿನಿಮಾ ಇವ್ರ ತಮ್ಮನಿಗೆ ಮಾಡ್ತಾ ಇದೀನಿ ಅವ್ರ ಹೆಸರೇನು ಕಾಚಿಗುಡ್ಡ ಕಮ್ಮರೆಡ್ಡಿ ಅಂತ ಕಮ್ಮರೆಡ್ಡಿ ಅಂತ ಮೂರನೇ ಸಿನಿಮಾ ಇವ್ರು ದೊಡ್ಡಪ್ಪನ ಮಾಡ್ತಾ ಇದೀನಿ ಅವ್ರ ಸೀಕ್ರೆಟ್ ಏನೋ ಸೀಕ್ರೆಟ್ ಸೀಕ್ರೆಟ್ ಎಲ್ಲ ಏನಿಲ್ಲ ಸಮ್ಮೆ ಇವ್ರು ದೊಡ್ಡಪ್ಪ ಗೋಲ್ಕುಂಡ ಗೋಪಾಲಸ್ವಾಮಿ ರೆಡ್ಡಿ ಅಂತ ಅವ್ರದು ನರಸಿಂಹನಾಯ್ಡು ಮಚ್ಚು ಸಿನಿಮಾ ಮಾಡ್ತಾ ಇದೀನಿ ಮೂರು ಮಚ್ಚು ಸಿನಿಮಾನೇ ಹಿಟ್ಟು ಮೇಲೆ ಹಿಟ್ಟು ಮೇಲೆ ಹಿಟ್ಟು ಸಖತ್ ಹಾಟ್ ಮಗ ಅಷ್ಟು ಮಜಾ ಮಾಡಿ ಯಾ ಗುರು ನೀನ್ ನೋಡಕ್ ಅಕ್ಕ ಬಂದವ್ರೆ ಮಳೆ ಬರ್ತಾ ಐತೆ ಆದ್ರೂ ನೀನ್ ನೋಡ್ಬೇಕು ಅಂತ ಕಾಯ್ತಾವ್ರೆ ಇಷ್ಟೊತ್ತಲ್ಲ ನೋಡು ಅವಳಿಗೆ ನಾನು ಇಲ್ಲಿ ಇಲ್ಲ ಹೊರಟೋಗು ಅಂತ ಹೇಳು ಪಾಪ ಗುರು ಅಕ್ಕ ಮಳೆ ನೆನೀತಾ ಇದೆ ರಮೇಶ ನನ್ನ ಮಾತು ಕೇಳ್ತೀಯಲ್ಲೋ ನೀನು ರಮೇಶ ಗುರು
ಕರೆದ್ಬಿಡ್ಲಾ? ಅವಳು ಒಂಟಿಯಾಗಿ ಕಳಿಸ್ಬೇಡ, ಯಾರನ್ನ ಜೊತೆ ಮಾಡಿ ಆಟೋಲಿ ಕಳಿಸು. ಅಕ್ಕ, ಅಣ್ಣನ ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲ ರಮೇಶ, ಸುಳ್ಳು ಹೇಳ್ಬೇಡ. ನನ್ ಮನ್ಸು ಹೇಳ್ತಾ ಇದೆ ಅವ್ರು ಇಲ್ಲೇ ಇಲ್ಲೂ ಇದಾರೆ ಅಂತ. ನಮ್ ತಾಯಿ ಅಣ್ಣಗೂ ಇಲ್ಲಕ್ಕ, ಅಣ್ಣನ ಎಲ್ಲ ಕಡೆ ಹುಡುಕ್ದೆ. ಅಣ್ಣ ಸಿಕ್ಕಿದ ತಕ್ಷಣ ವಿಷಯ ತಿಳಿಸ್ತೀನಿ. ಒಂದ್ ಕೆಲಸ ಮಾಡಿ ಅಕ್ಕ, ನಾಳೆ ನನ್ಗೊಂದ್ ಫೋನ್ ಮಾಡಿ, ಅಣ್ಣ ಎಲ್ಲಿರ್ತಾರೆ ಅಂತ ಹೇಳ್ತೀನಿ. ಅಕ್ಕ, ನೀವ್ ಮಳೆಯಲ್ಲಿ ನಡೀತಾರೆ, ಅಣ್ಣಂಗ್ ಹೋಗ್ತಾರೆ, ನನಗ್ ಬೈತಾರಕ್ಕ, ನೀವು ಹೊರಡಿ ಅಕ್ಕ. ಅಂಜೆ ಬನ್ನಿ ಅಕ್ಕ. ರಮೇಶ ಮರಿದೆ ಮಸ್ತಿಗೆ ನಾನ್ ಬಂದಿದ್ದೆ ಅಂತ ಹೇಳು. ಅಂಜೆ ಹುಷಾರ ಆಯ್ತು, ತಪ್ಪಿದ ತಕ್ಷಣ ಫೋನ್ ಮಾಡೋ. ಈ ಸಲ ಇಕ್ಕೋ ಮುಹೂರ್ತ ಮಿಸ್ ಆಗಬಾರ್ದು ಅಂತ ಶಿವಮೊಗ್ಗ ಭದ್ರಾವತಿಯಿಂದ ಹುಡುಗರನ್ನ ಕರೆಸ್ತಾ ಇದ್ದೀನಿ. ಪಟ್ರೆ ಬಾಲೆ ಟಪ್ ಹುಡುಗರು, ಅವ್ರಿಗೆ ದುಡ್ಡು ಬೇಕು, ನಂಗೆ ಮಸ್ತಿ ತಲೆ ಬೇಕು. ನಾಳೆ ಬೆಳಿಗ್ಗೆ ಮಸ್ತಿ ಅವನ ಗ್ಯಾಂಗ್ ಜೊತೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋತಾವನೆ. ಅರರರ ಸೂಪರ್ ಕಚ್ಚಣ, ಮಾಲೆ ಹಾಕಿದ್ಮೇಲೆ ಮುಸ್ತಿ ಮುಚ್ಚಿಬಿಟ್ಟಲಣ. ಕರೆಕ್ಟ್ ಆಗಿ ಆ ಟೈಮ್ನಲ್ಲಿ ಅವ್ರನ್ನೆಲ್ಲ ಅಯ್ಯಪ್ಪನ ಪಾದ ಸೇರಿಸ್ಬಿಡ್ಬೋದಣ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ, 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 ಶರಣಮಯ್ಯಪ್ಪ. ಹಲೋ ರಮೇಶ, ನಾನು ಅಕ್ಕ ಚೆನ್ನಾಗಿದ್ದೀರಾ? ಯಾಕೆ ಮಸ್ತಿ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಅಕ್ಕ? ಅದು ನಾನು ಅವ್ರಿಗೆ ಎಷ್ಟು ವೇಟ್ ಮಾಡ್ತಿದ್ದೀನಿ ಗೊತ್ತಾ? ಒಂದೇ ಒಂದ್ಸಲಿ ನಾನು ಅವ್ರನ್ನ ನೋಡ್ಬೇಕು, ಅವ್ರ ಹತ್ರ ಏನು ಹೇಳ್ಬೇಕು. ನೆನ್ನೆ ಮೊನ್ನೆಲ್ಲ ಅಣ್ಣ ಬಿಸಿ ಇದ್ರಕ್ಕ. ರಮೇಶ ಪ್ಲೀಸ್ ಸುಳ್ಳು ಹೇಳ್ಬೇಡ, ನಾನು ಅವ್ರನ್ನ ಅರ್ಜೆಂಟ್ ಆಗಿ ನೋಡ್ಬೇಕು. ಎಲ್ಲಿದ್ದಾರೆ ಹೇಳು. ಅಕ್ಕ ನೀವೊಂದು ಕೆಲಸ ಮಾಡಿ, ಮಲ್ಲೇಶ್ವರ ಮೇಟಿನ್ ಕ್ಲಾಸಲ್ಲಿರೋ ಅಯ್ಯಪ್ಪ ಟೆಂಪಲ್ ಬರ್ಬಿಡಿ. ಅಕ್ಕ ಬಂದವ್ರೆ, ಮಸ್ತಿ ಹೋಗಿಲ್ವಾ? ಏನಕ್ ಬಂದೆ ನೀನು? ಏನ್ ಹೇಳಕ್ ಬಂದೆ ನೀನು? ನೀನ್ ಏನ್ ಹೇಳಕ್ ಬಂದೆ ಅಂತ ನಂಗೆ ಚೆನ್ನಾಗ್ ಗೊತ್ತು.
ಎರಡು ಸತಿ ನಿನ್ನ ಕಾಪಾಡಿದ ಕೂಡಲೇ ನಾನು ದೊಡ್ಡ ಹೀರೋ ಅನ್ಕೊಂಬಿಟ್ಟಿಯ ನೀನು? ಅಲ್ಲ, ನಾನೊಬ್ಬ ರೌಡಿ ಗೂಂಡ, ನನ್ನ ಬದುಕೇ ಇದು. 24 ಗಂಟೆ ಸಾವು ಬದುಕಿನ ಮಧ್ಯೆ ಹೋರಾಡುವಂತ ಜೀವನ ನಂದು. ನೀನು ಒಳ್ಳೆ ಮಂತ್ರದಿಂದ ಬಂದಂತ ಹುಡುಗಿ, ನನ್ನ ಸಾವಾಸ ನಿಂಗೆ ಬೇಡ. ಇನ್ಯಾವತ್ತು ನಂಗೆ ಮುಖ ತೋರಿಸ್ಬೇಡ. ಹೊಟ್ಟೋಗು, ಹೊಟ್ಟೋಗು. ನಗರದ ಮಲ್ಲೇಶ್ವರಂ 18ನೇ ಅಡ್ಡೆ ರಸ್ತೆಯಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇಂದು ಮುಂಜಾನೆ ಭೀಕರ ಗ್ಯಾಂಗ್ ವಾರ್ ನಡೆದು ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿದ್ದವರು ಹೊಡೆದಾಟದಲ್ಲಿ ತೊಡಗಿದ್ದನ್ನು ಕಂಡು ಭಕ್ತಾದಿಗಳು ತಲ್ಲಣಗೊಂಡಿದ್ದಾರೆ. ಮಾಲೆ ಧರಿಸಲು ದೇವಾಲಯಕ್ಕೆ ಬಂದಿದ್ದ ಸಿದ್ದಪ್ಪಾಜಿ ಅಲಿಯಾಸ್ ಮಸ್ತಿ ಎಂಬಾತನನ್ನು ಕೊಂದು ಹಾಕಲು ಆತನ ಎದುರಾಳಿ ಮೂಟೆ ನಾರಾಯಣ ತಂಡದವರು ಸಂಚು ರೂಪಿಸಿದರೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಮಸ್ತಿ ಸಹ ಹಲವಾರು ಕೊಲೆ, ಸುಲಿಗೆ ಮುಂತಾದ ಗುರುತರ ಆಪಾದನೆಗಳನ್ನು ಹೊಂದಿದ್ದು, ಇವನು ದೊಡ್ಡ ಗ್ಯಾಂಗ ನಾಯಕನಾಗಿದ್ದು ಬೆಂಗಳೂರಿನ ಕುಖ್ಯಾತ ರೌಡಿ ಎಂದು ಗುರುತಿಸಲ್ಪಟ್ಟಿದ್ದಾನೆ. ಇವನು ಕೆಲವೇ ದಿನಗಳ ಹಿಂದೆಯಷ್ಟೇ ಜೈಲಿನಿಂದ ಬಿಡುಗಡೆ ಹೊಂದಿದ್ದನೆಂದು ಮೂಲಗಳು ತಿಳಿಸಿವೆ. ಹೊಡೆದಾಟದ ಸಂದರ್ಭದಲ್ಲಿ ಪಾತಕಿಗಳು .32 ರಿವಾಲ್ವರ್, 5 ಲಾಂಗುಗಳು, ಮಚ್ಚುಗಳನ್ನು ಬಳಸಿದ್ದರೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಈ ಹಿಂದೆಯೂ ಸಹ ಮಸ್ತಿಯನ್ನು ಕೊಲ್ಲಲು ಪ್ರಯತ್ನಿಸಿದಾಗ .32 ರಿವಾಲ್ವರ್ ಬಳಸಿದ್ದರೆಂಬುದನ್ನು ಗಮನಿಸತಕ್ಕದ್ದು. ನೋಡ್ದೇನಮ್ಮ, ನಮಗೆ ಸಹಾಯ ಮಾಡ್ತಾ ಸಂಭಾವ್ಯತನ ತರ ನಟಿಸಿದವನು ಇಷ್ಟು ದೊಡ್ಡ ಪಾಪಿನ. ತಾನು ಕೊಲೆಗಾರ ರೌಡಿ ಅನ್ನೋದನ್ನು ಮರೆಮಾಚಿ ನಮ್ ಕಣ್ಣಿಗೂ ಮುನ್ನಡೆಸ್ಬಿಟ್ನಲ್ಲಮ್ಮ. ನೋಡಿ, ನಮ್ಗಿನ್ಮೇಲೆ ಎಂತ ತೊಂದರೆ ಬಂದ್ರು ಅವನಿಗೆ ಮಾತ್ರ ಫೋನ್ ಮಾಡಕ್ ಹೋಗ್ಬೇಡ, ಭೇಟಿ ಆಗಕ್ಕೂ ಹೋಗ್ಬೇಡ. ಅಕಸ್ಮಾತ್ ದಾರಿಲಿ ಸಿಕ್ಕಿದ್ರು ತಪ್ಪಿಸ್ಕೊಂಡು ಓಡ್ ಬಂದ್ಬಿಡ. ಹೌದಮ್ಮ, ಈ ರಾಕ್ಷಸನ್ ನಂಬಿ ನಾನು ನಿನ್ನ ಮಂತ್ರಾಲಯದಿಂದ ಇವನ್ ಜೊತೆ ಕಳ್ಸಿಕೊಟ್ಬಿಟ್ಟಿದ್ನಲ್ಲಮ್ಮ. ಏನಾದ್ರೂ ಅನಾಹುತವಾಗಿದ್ರೆ ಏನು ಗತಿ? ರಾಘವೇಂದ್ರ, ಈಗಿನ ಕಾಲದಲ್ಲಿ ಯಾರನ್ನಪ್ಪ ನಂಬೋದು? ದೇವ್ರ ದೊಡ್ಡ ಸ್ವಾಮಿಯೇ ಶರಣಮಯಪ್ಪ, ಓಂ ಸ್ವಾಮಿಯೇ ಶರಣಮಯಪ್ಪ, ಓಂ ಸ್ವಾಮಿಯೇ ಶರಣಮಯಪ್ಪ, ಓಂ ಸ್ವಾಮಿಯೇ ಶರಣಮಯಪ್ಪ, ಓಂ ಸ್ವಾಮಿಯೇ ಶರಣಮಯಪ್ಪ. ಅರೆ ಮಸ್ತಿ ಸ್ವಾಮಿ, ಯಾಕಿನ್ನೂ ಇಲ್ಲ ಇದ್ದೀರಲ್ಲ, ಟೈಮ್ ಆಗ್ಲಿಲ್ವಾ? ಯಾಕೆ ಸ್ವಾಮಿ ಒಂಥರ ಇದ್ದೀರಾ? ಆಗಿದ್ದೆಲ್ಲ ಆಗೋಯ್ತು, ಬಿಟ್ಟಾಕ್ಬಿಡಿ. ನೀವ್ ಯಾವ ವಿಷಯಕ್ಕೂ ತಲೆ ಕೆಡ್ಸ್ಕೊಬೇಡಿ ಸ್ವಾಮಿ, ನಮ್ಮ ವಿಷಯನ ಬಿಡಿ ಸ್ವಾಮಿ, ನಾನೆಲ್ಲ ನೋಡ್ಕೊತೀನಿ. ಮೊದಲು ನೀವು ಸೇಫ್ ಆಗಿ ಹೋಗಿ ಬನ್ನಿ. ನಾನ್ ಭೂಮಿಕಾ, ಮಸ್ತಿನ ಪ್ರೀತಿಸ್ತಾ ಇರೋ ಹುಡುಗಿ. ಮಸ್ತಿ ಯಾರನ್ನೂ ಪ್ರೀತಿಸಿಲ್ಲ, ಪ್ರೀತಿಸೋದು ಇಲ್ಲ, ಅವನು ಯಾರು ಪ್ರೀತಿಸ್ಬೇಡ್ದು. ಜನ್ಮ ಕೊಟ್ಟಿದ್ ನೆಪಾನೆ ಅಧಿಕಾರ ಅನ್ಕೊಂಡು ಅವನ್ ಭವಿಷ್ಯನ ನಿಮ್ಗಿಷ್ಟ ಬಂದಂಗ್ ಬರೆಯಕ್ಕೆ ನಿಮಗ್ ಯಾವ ಹಕ್ಕು ಇಲ್ಲ. ನಾನ್ ಚಲಾಯಿಸ್ತಿರೋ ಅಧಿಕಾರ ಅಲ್ಲ, ಜೀವನ ಅವನಿಗೆ ಕೊಟ್ಟಿರೋ ಶಿಕ್ಷೆ. ಶಿಕ್ಷೆ ಕೊಟ್ಟಿರೋ ಜೀವನಾನೇ ಮಸ್ತಿಗೆ ನನ್ನನ್ ಕೊಟ್ಟಿದೆ, ನನ್ ಪ್ರೀತಿನ್ ಕೊಟ್ಟಿದೆ. ಏಯ್, ನಿನ್ ತಿಳ್ವಳಕಿಲ್ಲ, ನೀನ್ ಇನ್ನೂ ಎಳೆ ಮಗ, ನಿನ್ ದಾರಿ ನೀನ್ ನೋಡ್ಕೊಂಡ್ ಹೋಯ್ತಾ ಇರು. ನನ್ ದಾರಿ, ನನ್ ಗುರಿ ಎಲ್ಲ ಮಸ್ತಿನಿ, ಇದರಿಂದ ನಿಂಗೆ ಯಾವ ಸುಖ ಸಿಗೋದಿಲ್ಲ. ಏನಾದ್ರೂ ಸಿಗ್ಲಿ ಅನ್ಕೊಳ್ಳೋದು ಸ್ವಾರ್ಥ, ಏನನ್ನು ನಿರೀಕ್ಷೆ ಮಾಡದಿರ ಇರೋದು ಪ್ರೀತಿ. ಪ್ರೀತಿ ಗಿರೀತಿ ನಮಗ್ ತಿಳಿಯೋದಿಲ್ಲ, ತಿಳ್ಕೊಳ್ಳೋದು ಬೇಡ. ನೋಡ, ಇವತ್ತಿಂದ ನನ್ನ ಮಗನ್ ದಾರಿಗೆ ನೀನ್ ಅಡ್ಡ ಬರ್ಕೂಡ್ದು. ನಾನ್ ಹೇಳ್ತಾ ಇವನಿ, ಅವನಿಗೆ ಜನ್ಮ ಕೊಟ್ಟ ತಂದೆ. ತಂದೆ ಆ ಪದದ ಅರ್ಥ ಗೊತ್ತಾ ನಿಮ್ಗೆ? ಮಗನ್ ಕೈಗ್ ಮಚ್ಚ ಕೊಟ್ಟು ಕೊಲೆ ಮಾಡು ಅಂತ ಹೇಳಿ ಕಳ್ಸೋನು ಯಾವ ಸೀಮೆ ತಂದೆರಿ ನೀವು? ಮಗನ ಕೈಗೆ ಮಚ್ಚ ಕೊಟ್ಟು ಮರ್ಡರ್ ಮಾಡು ಅಂತ ಹೇಳಕ್ಕೆ ನನಗೇನು ತಿಕ್ಕಲಿಡ್ದಿಲ್ಲ, ನನಗೂ ಮನಸ್ಸತ್ವ ಅದೇ. ಕಂಸಾಳೆ ಕಾಯಕ ಮಾಡೋ ಜನ ನಾವು, ಕಾಲ್ ಕೆಳಗೆ ನೀರ ತುಳಿಯೋಕ್ಕೂ ಹಿಂಜರಿಯೋ ಜನ ನಾವು. ದೀಕ್ಷೆ ತಗೊಂಡ್ ದಿನದಿಂದ ಒಂದಿನವೂ ಮಾಂಸ ಮಡ್ಡಿ ಮುಟ್ಟೋರಲ್ಲವ ನಾವು. ಅಂತದ್ರಲ್ಲಿ ನರಮನಸರ ರಕ್ತ ಕುಡಿಬೇಕು ಅಂತ ನಾವು ತೀರ್ಮಾನ ಮಾಡಿಮಿ ಅಂದ್ರೆ ಅದು ಸುಮ್ಮನೆ ಅಲ್ಲವಾ? ಸುಮ್ಮನೆ ಅಲ್ಲ.
ನಮ್ಮಯ್ಯ ಮಾದಯ್ಯ ಎದ್ದು ಬಂದನ, ನಮ್ಮಯ್ಯ ಮಾದಯ್ಯ ಎದ್ದು ಬಂದನ, ಕಂಸಾಳೆ ತಾಳಕ್ಕೆ ಆಡಿಕೊಂಡಿದ್ಯಾನ, ಬಾಳನ್ನು ಬಂಗಾರ ಮಾಡಿ ಅರಸ್ಯಾನ, ನಮ್ಮಯ್ಯ ಮಾದಯ್ಯ ಎದ್ದು ಬಂದನ, ನಮ್ಮಯ್ಯ ಮಾದಯ್ಯ ಎದ್ದು ಬಂದನ, ಕಂಸಾಳೆ ತಾಳಕ್ಕೆ ಆಡಿಕೊಂಡಿದ್ದಾನ, ಬಾಳನ್ನು ಬಂಗಾರ ಮಾಡಿ ಅರಸ್ಯಾನ. ಪೂಜೆನು ಚೆಂದಾಗಾಯ್ತು, ಅಡ್ಗೆನೂ ರುಚಿಯಾಗಿ ಮಾಡಿದ್ದೆ ಹೇಳು ರಾಚಪ್ಪ. ನೋಡು ನಿನ್ ಬಗ್ಗೆ ನಮ್ಗೆ ಸಾನೆ ಸಮಾಧಾನ ತೃಪ್ತಿ ಆಗ್ಬಿಟ್ಟದು. ಏನ್ ಪಾರು ಈ ಸಿದ್ದಪ್ಪಾಜಿದೆ ನಮಗ್ ತಲೆನೋವು ಆಗ್ಬಿಟ್ಟದೆ. ಇಂಡುಗುಂಟ ಮುಂಡುಗುಂಟ ಪದ ಹೇಳ್ಕಂದು ನಂದಾರಿನೇ ಹಿಡಿದು ಬಿಟ್ಟವನ್ ಬ್ಯಾಡ್ಬೇಡ ಅಂದ್ರು. ಬೇ ನೀನೆ ಪ್ಯಾಟೆಗ್ ಕರ್ಕೊಂಡು ಹೋಗಿ ಒಂದ್ ದಾರಿ ತೋರು. ಅಭಯ ಸಿದ್ದಪ್ಪಾಜಿ ಬಗ್ಗೆ ನೀ ಯಾಕೆ ಯೋಚನೆ ಮಾಡ್ತೀಯಾ? ನಾನು ಇದನ್ನೆಲ್ಲ ಬಿಟ್ಬಿಡು. ಓ ಏನ್ ಮಾಡ್ದೇವಪ್ಪ, ಗುಡ್ಗಳನ್ನೆಲ್ಲ ಕರೆದು ಊಟ ಇತ್ತಿದ್ಯೇ, ಏನ್ ಸಮಾಚಾರ? ನಮ್ ರಾಜಪ್ಪಾಜಿ ಬಂದಿರುದಿಲ್ವಾ ಆ ಕುಸಿಗೆ ಕುಂತ್ಕ? ಅದೇನ ರಾಜಪ್ಪಾಜಿ ಹೇಳ್ ಕಳ್ಸದ್ನ ಅದಕ್ಕೆ ಬಂದಿ. ರಾಜಪ್ಪಾಜಿ ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ ನಂದಿಸಣ್ಣ, ನೀನ್ ಚೆನ್ನಾಗಿದ್ಯಾ? ಓ ಚೆನ್ನಾಗಿವನೆ. ಅದೇನಪ್ಪ ನಮ್ ನೆಪ್ ಮಾಡ್ಕೊಂಡಿದ್ದು ಹೇಳ್ತೀನಿ. ಮುಂದಿರುವಾರ ಬೆಂಗಳೂರಿನಾಗೆ ಒಂದ್ ಬಾರಿ ಫಂಕ್ಷನ್ ಮಾಡಿಕೊಂಡಿದೀನಿ. ಅದರಲ್ಲಿ ಡೊಳ್ಳು ಪೂಜಾ ಕುಣಿತ ನಂದಿಕೋಲು ಈ ತಂಡದವ್ರೆಲ್ಲ ಕರೆಸಿ ನಮ್ಮ ಕಲೆನ ಕಲೆಗಾರನ ನಮ್ಮ ಸಂಸ್ಕೃತಿನ ಈ ಪಟ್ಟಣದವ್ರ ಪರಿಚಯ ಮಾಡ್ಸವ ಅಂತ. ತಪ್ಪದೆ ನೀವೆಲ್ಲ ಬಂದ್ಬಿಡ್ಬೇಕು. ಬರನ್ ಬಿಡಪ್ಪ. ಈ ಮಗು ಮಲಗಿರೋ ನೋಡಿದ್ರೆ ನನ್ ಕಳ್ಳಕ್ಕೆ ಕಿತ್ತು ಬರ್ತಾ ಇದೆ. ಇಷ್ಟೊಂದ್ ಜನ ಇದ್ದೀರಾ, ಮಗುನ್ ಕಾಪಾಡಕ್ ಯಾರ ಕೈಲೂ ಆಗಿಲ್ವಾ? ಏಯ್ ಕಾರ್ಪೊರೇಷನ್ ಅವ್ರು ಕರ್ತಗೆ ಹಾಕಿದ್ರಾ? ನೋಡಿಲಿ ನೋಡಿಲಿ ನಿಲ್ಸಿ, ಉತ್ತರ ಕೊಡ್ಬೇಕಾಗಿರೋದು ಅವರಲ್ಲ ಚಕ್ರಿ ಅವರೇ. ನೀವು ಇವತ್ತಿನ ದಿನ ಈ ಮಗುವಿನ ಸಾವು ಕಾರಣ. ನೀವೇ ನೀವೇ ನೀವೇ. ಹೋಯ್ ನಾನು ಈ ಏರಿಯಾ ಕಾರ್ಪೆಂಟ್ರು, ನಾ ಇಲ್ಲಿ ನಿಂತ್ಕೊಂಡು ಮೋರಿಲ್ ಯಾರಾದ್ರೂ ಬಿದ್ದೋಗ್ಬಿಡ್ತಾರೆ ಅಂತ ಕಾಯಕ್ಕಾಗತ್ತಾ? ಕಾಯ್ಬೇಕ್ರಿ. ನೀವ್ ಈ ಏರಿಯಾ ಕೆಲಸ ಮಾಡ್ತೀರಿ ಅಂತಾನೆ ಜನಗಳೆಲ್ಲ ನಿಮಗೆ ಓಟ್ ಹಾಕಿ ನಿಮ್ಮನ್ನ ಗೆಲ್ಸಿ ಕಾರ್ಪೊರೇಟರ್ ಮಾಡೋದು. ಸರ್ಕಾರ ರಿಲೀಸ್ ಮಾಡೋ ಹಣನು ನುಗ್ಗಾಕಿದ್ದು ಅಂದ್ರೆ ಬೋರಿ ಕೆಲಸ ಅರ್ಧ ಮಾಡೋದಕ್ಕೆ ನಿಲ್ಸಿ ಪಾಪ ಯಾವನು ಪಡಪಾಯ್ ಸಿಕ್ಕ ಅಂತ ಅವ್ನು ಹಿಡ್ಕೊಂಡು ಚೆಸ್ತಾ ಇದ್ರಲ್ಲ. ಇನ್ನ ಮೇಲೆ ಡ್ರಾಮಾ ಎಲ್ಲ ನಡೆಯಲ್ಲ ಚಕ್ರಿ ಅವರೇ. ನನ್ ಮಗನ ನಾಲ್ಗೆ ಕತ್ತ ಸಾಕ್ಬಿಡ್ತೀನಿ. ನಮ್ಮ ಅಣ್ಣ ದುಡ್ಡು ನೋಡ್ದೆ ನೀನು ನೋಡಿ ಏನ್ ಮುಚ್ಚಲೆ. ನನ್ನ ಮಕ್ಳ ಕರೆಂಟ್ ಕಿತ್ತಾಕ್ಬಿಡೋದು, ಕೆಬಿ ಅವ್ರನ್ನ ಬೈಯೋದು, ನೀರ್ ಇಳಿಸ್ಬಿಡೋದು, ವಾಟರ್ ಸಪ್ಲೈ ಅವ್ರನ್ನ ಉಯ್ಯೋದು, ನಿಮ್ ಕಳ್ಳಾಟ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ರ? ಆದ್ರೆ ಈಗ ನೀವ್ ಮಾಡೋ ಹಲ್ಕಾ ಕೆಲಸ ಇದೆಯಲ್ಲ, ಇದನ್ನ ಸಾಕ್ಷಿ ಸಮೇತ ತೋರಿಸ್ತೀನಿ. ನೋಡ್ತೀರಾ ನೋಡಿ, ಸಾಕ ಸಾಕ್ಷಿ. ಐದ್ ತಿಂಗಳ ಕೆಲಸ ಮುಗಿಸ್ತೀನಿ ಅಂತ ಮೋರಿ ಕಾಂಟ್ರಾಕ್ಟ್ ತಗೊಂಡು ಒಂದೂವರೆ ವರ್ಷ ಆಗಿದೆ, ಆದ್ರೆ ಕೆಲಸ ಮಾತ್ರ ಇನ್ನು ಮುಗ್ದಿಲ್ಲ. ಏನಿದ್ರ ಅರ್ಥ? ಕಾಂಟ್ರಾಕ್ಟ್ರೆ ಬಿಡಿ ಬಾಯ್ನ. ಅಮೌಂಟ್ ಶಾರ್ಟೇಜ್ ಸರ್. ಅಮೌಂಟ್ ಶಾರ್ಟೇಜ್? ರೇ ಇದು ನೀವು ಕೊಟ್ಟಿರೋ ಪ್ಲಾನು, ಇದರಲ್ಲಿ ನೀವು ಕೋರ್ಟ್ ಮಾಡೋ ರೇಟ್ ಪ್ರಕಾರ ಸರ್ಕಾರ ನಿಮಗೆ ಪೂರ್ತಿ ಹಣ ಬಿಡುಗಡೆ ಮಾಡಿದೆ, ಆದ್ರೆ ಕೆಲಸ ಮಾತ್ರ ಇನ್ನು ಮುಗ್ದಿಲ್ಲ. ಏನಿದ್ರ ಅರ್ಥ? ನಮ್ ಕೈಲಿ ಏನಿದೆ ಸರ್, ಎಲ್ಲ ಚಕ್ರಿ ಅವರೇ ಡಿಸೈಡ್ ಮಾಡ್ಬೇಕು. ಅಂದ್ರೆ ಅಧಿಕಾರ ಅವ್ರ ಕೈಲಿದೆ ಸರ್, ಅವ್ರು ಹೇಳ್ದಂಗೆ ಕೆಲಸ ಆಗ್ಬೇಕು. ನೋಡಿದ್ರಮ್ಮ ಮಳೆ ಬಂದ್ರೆ ಮೋರಿ ನೀರ್ ಮನೆ ಒಳಗೆ ನುಗ್ಗುತ್ತೆ, ಮಕ್ಕಳು ಮೋರಿಲಿ ಬಿಸಿ ಸಾಯ್ತಾ ಇದ್ರಂತ ನೀವೆಲ್ಲ ಗೋಳಾಡ್ತಾ ಇದ್ರಲ್ಲ, ಈಗ ಗೊತ್ತಾಯ್ತಾ ನಿಮ್ ಕೋಳಿಗೆ ಕಾರಣಕರ್ತ ಯಾವನು ಅಂತ? ಕೇಳಿ ನನ್ ಮಗನ ಕುತ್ಕೆ ಪಟ್ಟಿ ಹಿಡ್ಕೊಂಡು ಹಣ ಏನಾಯ್ತು ಕೆಲಸ ಆಗಿಲ್ಲ ಅಂತ ಕೇಳಿ. ಹೋಯ್ ಜನಗಳನ್ನೆಲ್ಲ ನನ್ ಮೇಲೆ ಎತ್ಕಟ್ಟಿ ಮಿಂಚ್ಬೇಕು ಅನ್ಕೊಂಡಿದ್ರೆ ಸರಿ ಇರಲ್ಲ, ಮುಂದೆ ಬೇಜಾನ್ ಅನುಭವಿಸ್ತೀಯ. ನಿನ್ ಕೊಟ್ಟು ಬೆದರಿಕೆಲ್ಲ ಬೆದರೋನಲ್ಲ ನಾನು. ನೋಡು ಈಗಲೂ ಕಾಲ ಮಿಂಚಿಲ್ಲ, ನಿನ್ನ ಮಾನ ಮರ್ಯಾದೆಲ್ಲ ಉಳಿಸ್ಕೋಬೇಕು ಅನ್ನೋ ಆಗಿದ್ರೆ ನೀನ್ ನುಂಗಾಕಿರೋ ಹಣನೆಲ್ಲ ಕಕ್ಕಿ ನಿಂತೋಗಿರೋ ಮೋರಿ ಕೆಲಸ ಮುಗಿಸು. ಅಷ್ಟೇ ಅಲ್ಲ, ಸತ್ತೋಗಿರೋ ಮಗು ಫ್ಯಾಮಿಲಿಗೆ 1,00,000 ರೂಪಾಯಿ ಪರಿಹಾರನ ನಿನ್ ಕೈಯಾರ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ? ಕೊಡ್ಲಿಲ್ಲ ಹೆಣ ತದಕ್ ಬಿಡೋದಿಲ್ಲ, ಎಲ್ರು ಧರಣಿ ಕೂತ್ಕೋತೀವಿ, ಪ್ರಶ್ನೆ ಅವ್ರನ್ನ ಕರೆಸ್ತೀನಿ. ನೋಡ್ತೀಯಾ ಏನ್ರಪ್ಪ? ಪಬ್ಲಿಕ್ ನಲ್ಲಿ ಧಿಕ್ಕಾರ ಕೂಗ್ದಾಗ್ಲೇ ಅವ್ನ ತಲೆ ಮೇಲೆ ಸೈಕಲ್ ಎತ್ತಾಕಿದ್ರೆ ಅವ್ನು ಇವತ್ತು ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ್ ಕೂರಿಸ್ತಿರ್ಲಿಲ್ಲ. ಇದುವರೆಗೂ ಮಾರುತಿಪುರ ಕಷ್ಟಕ
ಕಾರ್ಪಣ್ಯಗಳಿಂದ ತುಂಬಿ ತುಳುಕಾಡ್ತಾ ಇತ್ತು. ಇವತ್ತು ಅಭಿವೃದ್ಧಿ ಪಥದಲ್ಲಿ ಹೋಗತಕ್ಕಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇಂತಹ ಒಂದು ಮಹತ್ತರವಾದ ಬದಲಾವಣೆಗೆ ಕಾರಣಕರ್ತರಾಗಿರೋರು ನಮ್ಮ ಈ ಯುವ ಮುಂದಾಳು ರಾಜಪ್ಪಾಜಿಯವರು. ರಾಜಪ್ಪಾಜಿಯವರಿಗೆ ರಾಜಕೀಯದಲ್ಲಿ ಉಜ್ವಲವಾದ ಭವಿಷ್ಯ ಇದೆ. ಅಣ್ಣಮನ ಉತ್ಸವ ಅಂದ್ರೆ ಬರೇ ಡ್ಯಾನ್ಸು, ಆರ್ಕೆಸ್ಟ್ರಾ ಇತ್ಯಾದಿ ಇತ್ಯಾದಿ ಅಂತ ಮಾಡ್ತಾರೆ. ಆದ್ರೆ ನಮ್ಮ ಈ ರಾಜಪ್ಪಾಜಿಯವರು ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಿದ್ದಾರೆ. ನೇತ್ರದಾನ ಶಿಬಿರ, ರಕ್ತದಾನ ಶಿಬಿರ, ಬಡ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನ ಹಂಚೋದು, ಹೀಗೆ ಜನಸೇವೆಯ ಜನಾರ್ದನ ಸೇವೆ ಅನ್ಕೊಂಡು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷರಾದಂತ ಶ್ರೀ ರಾಜಪ್ಪಾಜಿಯವರಿಗೆ ಮಂತ್ರಿಗಳು ತಮ್ಮ ಅಭಯ ಹಸ್ತದಿಂದ ಸನ್ಮಾನ ಮಾಡಬೇಕು ಅಂತ ನಮ್ಮ ಹೊಯ್ಸಳ ಕನ್ನಡ ಯುವ ಸೇವಾ ಸಮಿತಿಯ ಪರವಾಗಿ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ದಿನ ನನ್ನ ಸ್ನೇಹಿತರೆಲ್ಲರೂ ಸೇರಿ ನನಗೆ ಸನ್ಮಾನ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದ್ರೆ ಇವತ್ತು ನಾನು ಏನಾಗಿದ್ದೀನೋ ಅದಕ್ಕೆ ನನ್ನ ಹೆತ್ತವರೇ ಕಾರಣ. ಈ ಸನ್ಮಾನ ಏನಿದ್ರು ಅವರಿಗೆ ಸಲ್ಲಬೇಕು. ಅಭಯ, ಅಭಯ ಬನ್ನಿ. ಸಿದ್ದಪ್ಪಾಜಿ ಕರ್ಕೊಂಬರೋ. ಹೊಯ್ಸಳ ಕನ್ನಡ ಯುವ ಸೇವಾ ಸಮಿತಿಯ ಪರವಾಗಿ ಮಾನ್ಯ ಗೃಹ ಮಂತ್ರಿಗಳು ಹಾಗೂ ಡಿಸಿಪಿ ಅವರಿಂದ ಆತ್ಮೀಯ ಸನ್ಮಾನ. ಹೇ ರಾಜ, ಏನಪ್ಪಯ್ಯ ನನ್ನ ಮನಸ್ಸಿನಾಗಿರೋ ಎರಡು ಮಾತನ್ನ ಹೇಳ್ನ? ಅಯ್ಯೋ ಎಲ್ರಿಗೂ ಕೈ ಮುಗಿತಾ ಇವ್ನಿ. ನಾವು ಹಳ್ಳಿ ಜನ, ಕಂಸಾಳೆ ಪದ ಆಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸ್ತವ್ರು. ನಂಗೆ ಕಾಲದಿಂದಲೂ ಒಂದು ಆಸೆ, ನಮ್ ಕಟ್ಟ ನಮ್ ಜಾಯಮಾನದಾಗೆ ಮುಗ್ದೋಗ್ಲಿ, ಮಕ್ಕಳು ಪ್ಯಾಟೆಗೆ ಹೋಗ್ಬೇಕು, ನಕ್ಕ ಸಂಪಾದನೆ ಮಾಡಿ ದೊಡ್ಡ ಮನ್ಸಾಗಬೇಕು ಅಂತ. ಆದ್ರೆ ನಮ್ ರಾಜಪ್ಪ ಈ ಪಾರ್ಟಿ ಜನರು ಸಂಪಾದನೆ ಮಾಡಿರ ನೋಡಿ ನಮ್ ಮನಸ್ಸು ತುಂಬ ಹೋಗ್ಬಿಟ್ಟು. ನಿನ್ ಮನ್ಸಾಗೇನಾದ್ರು ಹೇಳು, ಹೇಳು ಅಂತೀನಿ. ನಂಗೆ ಯೋನಿ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನಮ್ ಪೂರ್ವಿಕರು ಯಾರು ಆಟಕ್ಕೆ ಬಂದ್ರನಿಲ್ಲ, ನಾವು ಸಹಿತ ಬಂದ್ರನಿಲ್ಲ. ಈಗ ನಮ್ ರಾಜಪ್ಪ ನೆರವರ್ಸ್ಬಿಟ್ಟು, ನಮ್ ರಾಜಪ್ಪ 100 ವರ್ಷ ಸಂದಾಗಿರ್ಲಿ ಅಂತ ನೀವೆಲ್ಲರೂ ಆಶೀರ್ವಾದ ಮಾಡ್ರಪ್ಪ. ಬೆಳವಳ್ಳಿ ತಾಲೂಕಿನ ತಳಗವಾದಿ ಗ್ರಾಮದ ನಮ್ಮ ರಾಜಪ್ಪಾಜಿಯವರ ತಮ್ಮ ಸಿದ್ದಪ್ಪಾಜಿಯವರ ನೇತೃತ್ವದಲ್ಲಿ ಜಾನಪದ ಹಾಗೂ ನೃತ್ಯ ಕಲೆ ಪ್ರಾರಂಭವಾಗ್ತಾ ಇದೆ. ಮಂಡೆ
ತಂದಂತ ಈ ಜೋಳಿಗೆ ತುಂಬಿರವ ಬನ್ನಿ ತುಂಬಿರವ ಮೆಳ್ಳಾಗಿ ಇರ್ತಾನೆ ನಂಬಾಳಿಗೆ ನಂಬಿರವ ಪಾದ ನಂಬಿರವ ಪಾದ ಬ ನಂಬಿದ್ರೆ ನಮ್ಗೇಳಿಗೆ ಉದ್ಧಾರ ಆಗ್ತೈತೆ ನಮ್ ಪೀಳಿಗೆ ಕ್ವಾರಣ್ಯ ನೀದವ್ವ ಕೊಡುಗಲ್ಲ ಮಾದೇವನಿಗೆ ಒಲು ಮಂಡೆ ಒಲು ಮಂಡೆ ಒಲು ಮಂಡೆ ಜಂಗಮ ದೇವ ಕ್ವಾರಣ್ಯಕ್ಕೆ ದಯ ಮಾಡವರು ರಾಜಪ್ಪಾಜಿ ತಮ್ಮ
ಹಂಗೆಲ್ಲ ಕೇಸ್ ನಡೆದಿದೆ, ನಿಮ್ ಮಗನ ಶಿಕ್ಷೆ ಆಗಲ್ಲ. ಒಂದಿಷ್ಟು ದುಡ್ಡು ಹಂಚ್ಕೊಂಬಿಟ್ಟು ಲಾಯರ್ ಇಡಿ, ಲಾಯರ್ ಒಬ್ಬರೇ ನಿಮ್ ಮಗನ್ನ ಬಿಡಿಸಕ್ ಆಗದ. ಹೋಗಿ ಹೋಗಿ. ಪಟ್ನ 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 ಅಂತಿದ್ಯೆ, ಏನು ಕೊಡ್ತು ಪಟ್ನ? ಒಂದು ಕಣ್ಣ ಕಿತ್ಕೊಂಡ್ಬಿಡ್ತು, ಇನ್ನೊಂದು ಕಣ್ಣ ಇದ್ದು ಇಲ್ದಂಗ ಮಾಡ್ಬಿಡ್ತು. ಕೊಡ್ತು ಅನ್ನಮ್ಮಿ, ಕೊಡ್ತು ಅನ್ನು. ಹೆಂಗಾರ ಮಾಡಿ ಸಿದ್ದಪ್ಪಾಜಿನ ಬಿಡ್ಸ್ಕತೀನಿ. ಹಾ, ಕೆಟ್ಟು ಪಟ್ನ ಸೇರು ಅಂತಾರೆ, ಆದ್ರೆ ನಾವು ಪಟ್ನ ಸೇರಿ ಕೆಟ್ಟೋದು. ನಮ್ ಕೈಯಾಗಿರೋ ಈ ಪುಡುಗಾಸು ನಮಗೇನು ಉಳಿಸ್ತದ? ನಂಗೇನೋ ನಂಗೆ ಬರ್ತಾ ಇಲ್ಲ. ನೀ ಸುಮ್ಮನೆ ರಮ್ಮೆ, ಹಂಗೇನಾಗೋದಿಲ್ಲ. ದ್ಯಾವ್ರವನೇ, ನೀನೇನೇನೋ ಮಾತಾಡಿ ಆಯಾಸ ಮಾಡ್ಕೋಬೇಡ, ಎಲ್ಲ ಸರೋಯ್ತದೆ. ಆಯ್ತು. ಯಾರೇ ಪರಪ್ರ ಅಗ್ರಹಾರ? ಜೈಲು ಜೈಲು, ಜೈಲ್ಗೆ ಹೋಗ್ರಲ್ಲ. ಹೇಳ್ಕೊಳ್ಳಿ ಸ್ವಾಮಿ, ನಿಮ್ ಸ್ಟಾಪ್ ಅಂತೂ ಬೇಗ ಹೇಳ್ಕೊಳ್ಳಿ, ಹೇಳ್ಕೊಳ್ಳಿ. ಮೇ ಹೇಳಿರಿ, ಹೇಳಿ ಹೇಳಿ. ಮೇ ನಮ್ ಇಳು ಜಾಗ ಬಂತು ಕಣಮ್ಮೆ, ಎದ್ದೇಳ ಮೇ, ಹೇಳು. ಬಾರು ಮೇ, ಎದ್ದೇಳಮ್ಮೆ. ನೋಡ್ರಪ್ಪ, ಏನು ನನ್ನ ಹೆಂಡತಿಗೆ ಏನೋ ಆಗ್ಬಿಟ್ಟದೆ. ಏನಾಯ್ತು? ಏನಾಯ್ತು ಸ್ವಾಮಿ? ನಿಧಾನ ನಿಧಾನ ಗಿಳಿಸಿ. ನಿಧಾನ ಮಲಸಿ ಮತ್ತೆ ತಗೊಳ್ಳಿ ನಿಮ್ ಬ್ಯಾಗ್. ಎಲ್ಲ ಹತ್ಕೊಳ್ಳಿ, ಹತ್ಕೊಳ್ಳಿ. ಬರು ಹೋಗಿರ್ಬೇಕನ್ಸುತ್ತೆ. ಸಿದ್ದಪ್ಪಾಜಿ, ಸ್ವಾಮಿ, ನನ್ ಮಗ ಸಿದ್ದಪ್ಪಾಜಿ ಒಳಗವ್ರೆ ಹಸಿ ಕರೆಸಿ ಸ್ವಾಮಿ. ಯಾರೇ ಅದು? ಇವಳು ಅವ್ರವ್ವ ಸ್ವಾಮಿ. ಹೇಳ್ದ ಕೇಳ್ದ ಹೋಗ್ಬಿಟ್ಟವ್ಳೆ, ಹೋಗ್ಬಿಟ್ಟವ್ಳು ನೋಡಿ. ಲೇ ಸಿದ್ದಪ್ಪಾಜಿ. ಏಯ್ ಏಯ್, ಯಾರೇ ಅದು ಸಿದ್ದಪ್ಪಾಜಿ? ಹಂಗೆಲ್ಲ ಕರ್ಸಕ್ ಆಗಲ್ಲ, ಹೋಗ. ಅಯ್ಯಯ್ಯೋ, ಹಂಗೆ ಹೇಳ್ಬೇಡಿ ಸ್ವಾಮಿ. ನಿಮ್ನ ನಿಮ್ ಕಾಲು ಇಟ್ಕೊತೀನಿ, ನಿಮ್ ಕಾಲಿಟ್ಟು ಸ್ವಾಮಿ. ಆಗಲ್ಲ ಅನ್ಬೇಡಿ ಸ್ವಾಮಿ. ಏ ಬರ್ತಾ ಸಾಯಬ್ರ ಬರ ಟೈಮ್ ಆಯ್ತು, ಕಳ್ಸವ್ನಲ್ಲ ಆಚೆ. ಸಿದ್ದಪ್ಪಾಜಿ ಅಂದ್ರೆ ನೀನೇನಾ? ನಿಮ್ಮವ್ವ ಸತ್ತವಳಂತೆ, ನಿಮ್ಮಪ್ಪ ಹೆಣಾಕೊ ಬಂದು ಅಳ್ತ ಕೂತವನೆ, ನೋಡೋಗು. ನಮ್ಮವ್ವ ಸತ್ತೋಗ್ಬಿಟ್ಟಳಂತೆ ಬಿಡ್ರಪ್ಪ. ಸಿದ್ದಪ್ಪಾಜಿ ಕಳ್ಸಿ, ಸಿದ್ದಪ್ಪಾಜಿ. ನಮ್ಮವ್ವ
ಸತ್ತೋಗ್ಬಿಟ್ಟವಳೆ, ಮಕ್ಕ ನೋಡ್ಬೇಕು ಬಿಡ್ರಪ್ಪ ಸರ್. ನಮ್ಮ ಅವ್ವ ಸತ್ತೋಗ್ಬಿಟ್ಟವಳು ಸರ್, ದಯವಿಟ್ಟು ಒಂದೇ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ಸರ್. ಸರ್ ಸರ್ ನಿಮ್ ಕೈ ಮುಗಿತೀನಿ ಸರ್, ಕಾಲ್ ಮುಗಿತೀನಿ ಸರ್. ನಮ್ಮ ಅವ್ವ ಸರ್, ಅವ್ವ ಸರ್. ಏ ರಾಯ್ಕರ್ ನೋಡಕ್ ಯಾರೋ ಒಳ್ಳೆ ಹುಡುಗಂತಾರ ಅವ್ರೆ, ತಾಯಿ ಸತ್ತವಳೆ ಅಂತ ಬಿಡ್ರಿ, ತಾಯಿ ಸತ್ತವಳೆ ಅಂದ್ರೆ ಕರಗಲ್ವಲ್ರಿ. ಕರ್ಕೊಂಡೋಗಿ ತೋರಿಸ್ರಿ ಪಾಪ. ಸುಮ್ನೆ ಇರಲ್ಲ, ನಿಮಗ್ ಗೊತ್ತಾಗಲ್ಲ ಸುಮ್ನೆ ಇರ. ಅವ್ನು ಹೊಡೆದಾಕಿರೋದು ಮೂಟೆ ನಾರಾಯಣ ತಮ್ಮನ್ನ, ನಾವ್ ಅವ್ನ ಕರ್ಕೊಂಡು ಹೋಗೋದು, ಅವ್ನ ಎಸ್ಕೇಪ್ ಆಗೋದು, ಇವೆಲ್ಲ ನಮಗ್ ಬೇಕೇನ್ರಲ್ಲ. ಯಾಕಂದ್ರೆ ಎಲ್ಲಿ ಕರ್ಕ ಹೋಯ್ತಿದ್ದೀರ? ನಾನು ಹೇಳ್ತೀನಿ ಬರಲೆ. ಹಲೋ ನಿಮ್ ತಾಯಿ, ನಿಮ್ ತಾಯಿ ಮಕ್ಕ ನೋಡ್ಕೊಳ್ಳೋ. ಕಿರ್ಚಾರ ಬಿಡಕ ನಾನು ಎಲ್ಲ ಮುಟ್ಕೊಂಡ್ಬಿಡ್ತೀನಿ. ಯಾವ ನಮ್ಮ ಮಂಕ್ಳೆಲ್ಲ ಮಚ್ಚ ಕೋಳನ ತೊಡಿಸಿದೆ ಕೊಳ್ಳಿಗಿಡೋ ಕೈಗೆ. ನಮಸ್ಕಾರ ಗುರು, ನಾನ್ ಡೌ ರಮೇಶ. ನಿನ್ ನೋಡ್ಬೇಕು ಅಂತ ಸ್ಪೆಷಲ್ ಎಂಟ್ರಿ ಹಾಕ್ಸ್ಕೊಂಡ್ ಬಂದಿದ್ದೀನಿ. ಇವರೆಲ್ಲ ನಮ್ ಹುಡುಗ್ರೆ, ಮೂಟೆ ಒಂದ್ ತಮ್ದಿರೋ ಬೇಜಾನ್ ಮೆರಿತಾ ಇದ್ರು, ಒಳ್ಳೆ ಕೆಲಸ ಮಾಡ್ದೆ ಗುರು. ಗುರು ಒಂದೇ ಒಂದ್ ಗುರು, ನೀನ್ ನಮಗ್ ಬಾಸ್ ಆಗ್ಬೇಕು ಗುರು. ಇನ್ಮೇಲೆ ಬೆಂಗಳೂರಲ್ಲಿರೋ ಮಚ್ಚೆಲ್ಲ ನಿನ್ ಮಾತೆ ಕೇಳ್ಬೇಕು. ಲೇ ತಮ್ಮ, ನೀನ್ ಈಗ ಸುಮ್ನೆ ಇದ್ರು, ನನ್ ಮಗ ಮೂಟೆ ಸುಮ್ನೆ ಇರಲ್ಲ ಕಣ. ನೀನ್ ಒಂದೊಂದ್ ಕಾಲ್ ಲ್ಯಾಪ್ಸ್ ಮಾಡಿದ್ಯಾ, ಅವ್ನ್ ತಮ್ಮನ ಬೇರೆ ಎತ್ ಬಿಟ್ಟಿದ್ಯಾ. ನೀನ್ ಇವಾಗ ಬದುಕ್ಬೇಕು ಅಂದ್ರೆ ಮಚ್ಚಿ ಹಿಡಿಲೇಬೇಕು. ಯಾಕೆ ಅವ್ನ್ ನಿಮ್ ಹಣ್ಣಿನ ಎತ್ತಿ ಮರ್ತ್ಬಿಟ್ಟ? ಲೇ ಅನ್ನ ಮಗ ಮೂಟೆ ನನಗೂ ದುಶ್ಮನ್ ಕಣ. ನೀನ್ ಅವ್ನ ಎತ್ತದಿಕ್ಕೆ ಏನೇನ್ ಬೇಕಾ ರೆಡಿ ಮಾಡ್ಕೊಂಡು ನಾನ್ ಸಾಥ್ ಕೊಡ್ತೀನಿ. ಗೆಡ್ಡೆ, ಈ ಹುಡುಗನ್ ನೋಡಿದ್ರೆ ಶ್ರೀರಾಮ್ಪದ ಪಂಟ್ರು ನಮ್ ಮಸ್ತಿ ಇದ್ದಂಗಿಲ್ವಾ? ಹೌದಲ್ವಾ? ಎಲ್ಲ ಸ್ವಲ್ಪ ಜಡ ಬಿಚ್ಚು ನೋಡಕ್ಕೆ ಶ್ರೀರಾಮ್ಪುರದ ಮಸ್ತಿ ಇದ್ದಂಗೆ ಇದೆಯಲ್ಲ ಅದೇ ಹಚ್ಚು. ಲೇ ತಮ್ಮ, ಸಿದ್ದಪ್ಪಾಜಿ ಅನ್ನೋ ಹೆಸರಿಗೆ ಫೋರ್ಸ್ ಇಲ್ಲ, ಇವತ್ತಿಂದ ನೀನು ಮಸ್ತಿನೇ. ಏನಂತೀರಲ್ಲ ಹೂಗುರು, ಮಸ್ತಿ ಒಳ್ಳೆ ಹೆಸರು ಗುರು. ಏನ್ ಸಾಧನೆ ಮಾಡ್ದ ಮಸ್ತಿ? ಕೊಲೆಗಾರ ಅನ್ನೋ ಪಟ್ಟ ಕಟ್ಕೊಂಡ, ಜೈಲಲ್ಲಿ ಜೀವನ ಕಳ್ಕೊಂಡ ಅಷ್ಟೇ. ಮಸ್ತಿ ರೌಡಿ ಅಲ್ಲ, ಕ್ರೂರಿ ಅಲ್ಲ. ಅವ್ನ್ ಹೀಗಾಗ ಕಾರಣ ಪರಿಸ್ಥಿತಿ. ನೀವು ಮನಸ್ ಮಾಡಿದ್ರೆ ಅವನಿಗೆ ಮತ್ತೆ ಹೊಸ ಜೀವನ ಕೊಡಬಹುದಲ್ಲ? ಆಗೋದಿಲ್ಲವ. ಯಾಕಾಗಲ್ಲ? ನಾನು ಅವ್ನ ಕೈಯಲ್ಲಿರೋ ಮಚ್ ಕಿತ್ ಬಿಸಾಕಿ ಕಂಸಾಳೆ ಕೊಡ್ತೀನಿ. ಕೊಲೆಗಾರ ಅನ್ನಿಸ್ಕೊಂಡಿರೋನೊಬ್ಬ ಒಳ್ಳೆ ಕಲೆಗಾರ ಅಂತ ಇಡೀ ಜಗತ್ಗೆ ತೋರಿಸ್ತೀನಿ. ನಿನ್ಗೆ ತಲೆಗಿಲ್ ಕೆಟ್ಟಿದ್ದ, ಯಾವ ಕಾರಣಕ್ಕೂ ನಮ್ ತಪಸ್ಸಿಗೆ ಭಂಗ ತರಬೇಡವ. ನೀನು ನೊಂದು ಬೆಂದಿರೋ ಎದೆ ಒಳಗಿರೋ ನೋವು ನಿನ್ಗೆ ಹೆಂಗ ಅರ್ಥ ಆದ? ಅದು ನೋಡ, ಎತ್ತಿನ ಮಚ್ಚಿನ ಮಸ್ತಿ ಯಾವ ಕಾರಣಕ್ಕೂ ಕೆಳಗಿಳಿಸುದಿಲ್ಲ. ರಕ್ತದ ರುಚಿನ ಚೆನ್ನಾಗಿ ಹಚ್ಚಿಸ್ಕೊಂಡಿದ್ದೀರಾ. ಇನ್ ನಿಮ್ ಜೊತೆ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಇದೇ ನಿಮ್ ಜಾಗದಲ್ಲಿ ಮಸ್ತಿ ತಾಯಿ ಬದುಕಿದ್ರೆ ಅವ್ನ ಕೈಗೆ ಮಚ್ಚಿಕೊಡ್ತಿದ್ರ? ಕೊಲೆ ಮಾಡು ಅಂತ ಕಳಿಸ್ತಿದ್ರ?
ಅವನ್ ಜೀವನನೇ ಹಾಳು ಮಾಡ್ತಿದ್ರ? ನಿಮಗ್ ಮಸ್ತಿನ ಉಳಿಸ್ಕೊಳ್ಳೋ ಯಾವ ಆಸೆನೂ ಇಲ್ಲ. ಆದ್ರೆ ಒಂದ್ ಮಾತ್ ನೆನಪಿಟ್ಕೊಳ್ಳಿ, ನೀವ್ ನಿಮ್ ಮಗನ್ ಉಳಿಸ್ಕೋತಿರೋ ಇಲ್ವೋ, ನಾನ್ ಮಾತ್ರ ನನ್ನ ಪ್ರೀತಿನ ಉಳಿಸ್ಕೊಂಡೇ ಉಳಿಸ್ಕೋತೀನಿ. ಹಾಯ್ ಸ್ವೀಟಿ. ನಮಸ್ಕಾರ ಮೇಡಮ್, ನನ್ನ ಹೆಸರು ಅನಕೊಂಡ ಅಂತ. ನಿಮ್ ಲೈಫ್ ಕಥೆನ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಮ್ ಡೈರೆಕ್ಟರ್ ಕರ್ಕೊಂಡ್ ಬಂದಿದ್ದೀನಿ. ಓಕೆ, ಎಲ್ಲಿ ನಿಮ್ ಡೈರೆಕ್ಟರ್? ಇಲ್ಲೇ ನಿಮ್ ಮುನ್ನ ಪಿಚ್ ಬಂದಂಗ್ ಕುಣಿತಾವ್ರಲ್ಲ, ಇವರೇ ನಮ್ ಡೈರೆಕ್ಟರ್. ಯು ಸೀ ಸರ್, ಮೈ ಸ್ಟೋರಿ ಇಸ್ ವೆರಿ ಡಿಫರೆಂಟ್. ವೆರಿ ಡಿಫರೆಂಟ್ ಅಂದ್ರೆ ಹೆಂಗೆ? ಕ್ಲೈಮ್ಯಾಕ್ಸ್ ಅದು ಮುಂಚೆ ಆಗೋಗಿತ್ತ ಹೆಂಗೆ? ಸರ್, ನಾನ್ ತುಂಬಾ ಒಳ್ಳೆ ಹುಡುಗಿ ಸರ್. ನೋಡಿದ್ರೆ ಗೊತ್ತಾಗುತ್ತೆ, ಒಳ್ಳೆ ಹುಡುಗಿ. ಟೈಟ್ ಬರ್ಕೊಳ್ತು ಒಳ್ಳೆ ಹುಡುಗಿ. ಕೆಟ್ಟೋಳಾದಾಗ ಸಬ್ ಕ್ಯಾಪ್ಷನ್ ಕಣೋ ಬರ್ಕೊಳೋ. ಏನ್ ಟ್ಯಾಲೆಂಟ್ ಬಾ. ಮತ್ತೆ ಆಮೇಲೆ ಆಗ ನಮ್ಮನೆ ದಾವಣಗೆರೆಯಲ್ಲಿ ಇತ್ತು ಸರ್. ಅಲ್ಲಿ ಅರವಿಂದ್ ಅಂತ ಒಬ್ಬ ಹುಡ್ಗ ಇದ್ದ ಸರ್. ಅರವಿಂದ್? ಅರವಿಂದ್ ಏನ್ ಮಾಡ್ದ? ಅವ್ನ್ ಏನೂ ಮಾಡ್ಲಿಲ್ಲ ಸರ್. ಅವನ್ಗೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದ, ನಿಖಿಲ್ ಅಂತ. ನಿಖಿಲ್? ನಿಖಿಲ್ ಏನು ಮಾಡ್ದ? ಕೇಳಿ ಸರ್. ಹೇಳಿ ಸರ್. ಬೇಗ ಹೇಳಿ. ನಿಖಿಲ್ ಹತ್ರ ಆರ್ ಎಕ್ಸ್ ಬೈಕ್ ಇತ್ತು. ಆರ್ ಎಕ್ಸ್ ಬೈಕ್? ಅವನು ನನ್ನ ನೋಡೋದಕ್ಕೆ ಅಂತ ನಮ್ಮ ಮನೆ ಹತ್ರ ಬಂದಾಗ ಇಂಜಿನ್ ಸೀಸ್ ಆಗೋಯ್ತು. ಇಂಜಿನ್ ಸೀಸ್ ಆಗ್ಲೇಬೇಕಲ್ಲ, ಮುಂದಕ್ಕೆ ಮುಂದಕ್ಕೆ ಮುಂದಕ್ಕೆ. ಅದನ್ನ ರೆಡಿ ಮಾಡೋದಕ್ಕೆ ಒಬ್ಬ ಮೆಕ್ಯಾನಿಕ್ ಬಂದ. ಸಿಲ್ಕಿ ಹೇರ್. ಅವನೇ ಮೋಹನ್. ಮೋಹನ್? ಐ ಲೈಕ್ ದಿಸ್ ಸ್ಟೋರಿ. ಇದು ಕಣ ಸ್ಟೋರಿ ಅಂದ್ರೆ ಒಂದು ಹೆಣ್ಣಿಗೆ ಒಂದು ಗಂಟು ಮಾತ್ರ ಅಲ್ಲ, ಹಲವಾರು ಗಂಟುಗಳು ಬಂದು 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 ಹೋಗ್ತಾ ಇರ್ಬೇಕು. ಒಂದಿನ ಅವನನ್ನ ಜೋಗ್ ಫಾಲ್ಸ್ ಕರ್ಕೊಂಡು ಹೋದ. ಜೋಗ್ ಫಾಲ್ಸ್? ಇಲ್ಲೊಂದು ಸಾಂಗ್ ಹಾಕೊಳ್ಳೋ. ನೈಟ್ ಎಫೆಕ್ಟ್, ಡೇ ಎಫೆಕ್ಟ್, ವಾಟರ್ ಎಫೆಕ್ಟ್. ಆಮೇಲೆ ಅಲ್ಲಿ ಲಾಡ್ಜ್ ಅಲ್ಲಿ ರೂಮ್ ಮಾಡಕ್ ಹೋದ. ರೂಮ್ ಮಾಡ್ದ? ಇಲ್ಲಿ ನೈಟ್ ಎಫೆಕ್ಟ್ ಅಲ್ಲಿ ಸೆಡ್ಯೂಸಿಂಗ್ ಸಾಂಗ್. ರತಿ ವಿಜ್ಞಾನ ತರ ನಾನಿನ್ನ ಮರೆಯಲಾರಿತರ. ಓಕೆ ಓಕೆ ಸರ್. ನಾನ್ ನಿಮ್ಗೊಂದ್ ವಿಷಯ ಹೇಳಲೇ ಇಲ್ಲ. ಹೇಳಮ್ಮ, ನನ್ ಕೈ ಕಡಿತಾ ಇದೆ. ಬೇಗ ಹೇಳಮ್ಮ, ಬೇಗ ಬೇಗ. ನಮ್ಮಪ್ಪಂಗೆ ಎರಡು ಕಿಡ್ನಿ ಹೊರಟೋಗಿದೆ ಸರ್. ನಮ್ಮ ಅವ್ವಂಗೆ ಕ್ಯಾನ್ಸರ್ ಅಟ್ಕಿಸ್ಕೊಂಡಿದೆ ಸರ್. ಏನು? ನನ್ ತಮ್ಮನ್ನ ಪೋಲಿಯೋ ಹಿಂಡ್ತಾದೆ ಸರ್. ಅಯ್ಯೋ, ಏನೇವಳು? ಬಾಲ್ಕನಿ ರೇಂಜ್ ಅಲ್ಲಿ ಇದ್ದವಳು ಟೂರ್ ಹಿಂಡ್ತಾದೆ ರೇಂಜ್ ಹೋಗ್ತಿಲ್ಲ. ಅಮ್ಮಮ್ಮ ಅಲ್ಬೇಡ, ನೋಡು ಟ್ರಾಜಿಡಿ ಎಲ್ಲ ಆಮೇಲೆ ನೋಡ್ಕೊಣ. ಲಾಡ್ಜ್ ಅಲ್ಲಿ ಮೋಹನ್ ನಿನ್ನ ಏನ್ ಮಾಡ್ದ? ಬೇಗ 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 ಹೇಳು ಹೇಳು. ಅಲ್ಲೇ ಸ್ಟಾರ್ಟ್ ಆಗಿದ್ದು ಸರ್. ಟ್ರಾಜಿಡಿ ತಾನೆ, ಅದು ಏನಾಯ್ತು ಹೇಳು. ಮೋಹನ್ ತಪ್ಕೊಂಡು ನಿನ್ನ ಏನ್ ಮಾಡ್ದ? ನಾನಿನ್ನ ಮರೆಯಲಾರೆ ಅಣ್ಣ, ನಾನಿನ್ನ ಬಿಡಲಾರೆ ಅಣ್ಣ. ಇಲ್ಲ ಅದ ತಪ್ಕೊಂಡು ಅಯ್ಯೋ, ಬೇಗ ಹೇಳಮ್ಮ. ನಾಚಿಸ್ಲ, ನಾಚ್ಕನ ನೋಡು. ಈಗ ನೋಡು, ನಾನೇ ಮೋಹನ್, ನೀನೇ ಕರೀನ. ಈಗ ಮೋಹನ್ ನಿನ್ನ ರೂಮ್ ಅಲ್ಲಿ ತಪ್ಕೊಂಡ, ಇಲ್ಲ ಎಲ್ಲರ ಮುಂದೆ ಹೊರಗಡೆ ತಪ್ಕೊಂಡ, ಈ ಕೈ ಅಗಲಿಸ್ನ, ಹಿಡ್ಕೊಂಡ, ನಿಲ್ಲಿಸ್ಕೊಂಡ, ಹಂಗೆ ತಪ್ಕೊಂಡ, ಕೆಡ್ಕೊಂಡು ಉಳ್ಬಿಟ್ಟ. ಹಿಟ್ಟಿಗೆ ಬಂದು ಜಾಸ್ತಿ ಆಗ್ಬಿಟ್ಟವ್ರಿ ಅವನು. ಏನ್ ಮಾಡ್ದ? ಕತೆ ಕೇಳಕ್ ಬಂದವನು ರೇಪ್ ಕೇಸ್ ಅಲ್ಲಿ ಪಿಟ್ಟಾಗೋತಾರ ಅವನಲ್ಲಪ್ಪ. ನನ್ ಡೌನ ತಪ್ಕೊಂಡು ಉರುಳಾಡ್ತೀಯ. 24 hours. ಬಂದ್ರ ಬಾಸ್, ನಿಮ್ ಜಿಂದಗಿನ ಖರಾಬ್ ಮಾಡ್ಕೊಂಬಿಟ್ರಲ್ಲ ಬಾಸ್. ಯಾಕೋ? ಅವನ ಹೆಸರು ಆಸಿಡ್ ರಾಜ ಅಂತ. ಇಡೀ ಎಂ ಜಿ ರೋಡ್ ಅವನ ಹ್ಯಾಂಡ್ ಓವರ್ ಅಲ್ಲಿದೆ ಬಾಸ್. ಸತ್ಯ? ನನ್ ಬಿಟ್ಬಿಟ್ಟು ಹೋಗ್ಬಿಟ್ನಲ್ಲ, ನಾನ್ ಬಚಾವ. ಬಚಾವ? ನಿಮ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದ್ದೆ ಈಗ. ಅವನ್ ಏನಾದ್ರೂ ಗುನ್ನೆ ಸಿಕ್ಕಿದ್ರೆ ಯಾರ ಮೇಲಾದ್ರೂ 24 hours ಟೈಮ್ ಕೊಡ್ತಾನೆ. ಅದಾದ ಒಂದು ನಿಮಿಷಕ್ಕೆ ನಿಮ್ ಅಕ್ಕ ಆಸಿಡ್ ಹಾಕಿ ನಿಮ್ಮ ಬಾಡಿನ ಅಲ್ಸೂರ್ ಲೇಕ್ ಅಲ್ಲಿ ಫ್ಲೋ ಆಗೋ ತರ ಮಾಡ್ಬಿಡ್ತಾನೆ ಬಾಸ್. ನಾನಿನ್ನು ಡೈರೆಕ್ಟರ್ ಆಗ್ಬೇಕಾಗಿತ್ತು, ಹಾಲಿವುಡ್ಗೆ ಹೋಗ್ಬೇಕಾಗಿತ್ತು, ಏನೇನೋ ಡ್ರೀಮ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ನಲ್ಲೋ. ಲೈ ಕಂದ, ಕರಿ ಹಾಕ ಹಾಗೆ ಬಂಗಾರ ಪ್ಲೀಸ್. ಏನೋ ಒಂದು ಐಡಿಯಾ ಇಲ್ಲಲ್ಲೋ. ನೈಸ್ ಮಾಡ್ತಾನ ನನ್ ಮಗ. ಹಲೋ ರಮೇಶ, ಮಸ್ತಿ ಬಂದ್ರ? ಬೆಳಗ್ಗೆ ಬಂದ್ರಕ್ಕ? ನಾನು ಅವ್ರನ್ನ ನೋಡ್ಬೇಕು. ಆಯ್ತಕ್ಕ, ನಿಮ್ಮಿಬ್ಬರನ್ನ ಎಂದಾದ್ರೂ ಮಾಡಿ ಮೀಟ್ ಮಾಡೇ ಮಾಡಿಸ್ತೀನಿ. ಗುರು, ಅದೇ ಗುರು ಮೀನಾಕ್ಷಿ ಮನೆ. ಅವಳಲ್ಲಿಂದ ಪಟೇಲ್ ಸಿಗ್ನಲ್ ಕೊಡ್ತಾಳೆ, ಕೆಂಪಾಕ್ರೆ ರೆಡಿ ರೇ, ಹಸರಾಕ್ರೆ ಅಟ್ಯಾಕ್ ಮಾಡಿ ಅಂತ. Thank you.
ಹೆಂಗೋ ಬಂದ್ಳಿಗೆ ಮಸ್ತಿ ರಮೇಶನ್ ಮೇಲೆ ಯಾಕೆ ರೆಕ್ತೀರಾ? ನನ್ನ ಯಾರು ಇಲ್ಲಿ ಕರೆಸಿಲ್ಲ, ನಾನೇ ಬೆಳಗ್ಗೆಯಿಂದ ನೀವ್ ಎಲ್ಲೆಲ್ಲಿಗೆ ಹೋಗ್ತಾ ಇದ್ರು ಅಲ್ಲಿಗೆ ಬರ್ತಾ ಇದೀನಿ, ಆದ್ರೆ ನೀವ್ ಕೊಲೆ ಮಾಡೋದು ನನ್ನಿಂದ ನೋಡಕ್ ಆಗ್ಲಿಲ್ಲ, ಅದಕ್ಕೆ ಕಿರ್ಚ್ಕೊಂಡೆ. ಗೊತ್ತಾಯ್ತಾ, ನಮ್ ತಂದೆ ನಡೆಯೋ ಯಾವ ಕೆಲ್ಸನ ನೀನ್ ನೋಡೋದಕ್ಕೆ ಭಯ ಪಟ್ಕೊಂತೀಯ, ಅಸಹ್ಯ ಪಟ್ಕೊಂತೀಯ? ಗೊತ್ತಿದ್ದು ನನ್ನಿಂದ ಯಾಕೆ ಬಿದ್ದಿದ್ಯ? ಇದುವರೆಗೂ ನಾನು ಇಟ್ಟಿದ್ದ ಮುಹೂರ್ತ, ಹಾಕಿದ ಸ್ಕೆಚ್ ಯಾವತ್ತೂ ಮಿಸ್ ಆಗಿರ್ಲಿಲ್ಲ. ನಿನ್ನಿಂದಾಗ ಪಟ್ರಿ ಎಸ್ಕೇಪ್ ಆಗ್ಬಿಟ್ಟ. ಕೊನೆ ಸರ್ತಿ ಹೇಳ್ತಾ ಇದ್ದೀನಿ, ನನ್ನ ದಾರಿಗೆ ಯಾವತ್ತೂ ಅಡ್ಡ ಬರಬೇಡ, ಹೋಗಿಲ್ಲಿಂದ. ಮಸ್ತಿ, ನಾನು ಯಾವಾಗ ನಿನ್ನ ದಾರಿಗೆ ಅಡ್ಡ ಬಂದೆ? ಒಂದೇ ಒಂದ್ಸಲನಾದ್ರೂ ಮಸ್ತಿ ರೌಡಿಸಂ ಬಿಟ್ಬಿಡು ಅಂದಿದ್ದೀನ, ಒಂದೇ ಒಂದ್ಸಲನಾದ್ರೂ ಮಚ್ಚಿ ಬಿಟ್ಬೇಡ ಅಂತ ತಡೆದಿದ್ದೀನ. ರೌಡಿಸಂ ಮಾಡೋದು ನಿನ್ ಕರ್ಮ, ಆದ್ರೆ ನಿನ್ನ ಲವ್ ಮಾಡೋದು ನನ್ನ ಧರ್ಮ. ನಾನ್ ಮಾಡ್ತಿರೋ ಧರ್ಮ, ನೀನ್ ಮಾಡ್ತಿರೋದ್ ಕರ್ಮ. ಲವ್ ಅಂತೆ ಲವ್, ನನ್ನ ಮದುವೆ ಆದ್ರೆ ಏನ್ ಬೆಲೆ ಇರುತ್ತೆ ಸಮಾಜದಲ್ಲಿ ನಿನ್ಗೆ? ಒಂದ್ ನಿಮಿಷ ಆರಾಮ ಕಣ್ಮುಚ್ಕೊಂಡಿದ್ದೆ ಮಾಡಕ್ಕಾಗಲ್ಲ. ಬೆಳಿಗ್ಗೆ ಎದ್ರೆ ರೌಡಿಗಳು ಅಟ್ಯಾಕು, ಪೊಲೀಸು ರೈಡು, ಕೋರ್ಟು ಕಚೇರಿ ಜೈಲು ಅಂತ ಅಲ್ದಾಡ್ಬೇಕಾಗತ್ತೆ. ಪೊಲೀಸರ ಕೈ ಲುಚ್ಚ ಲಚ್ಚ ಮಾತುಗಳು ಕೇಳ್ಬೇಕಾಗತ್ತೆ. ನಾಳೆ ನನ್ನ ಮದುವೆ ಆಗ್ತೀಯ, ನಮಗ್ ಮಕ್ಕಳಾಗತ್ತೆ, ಸ್ಕೂಲಿಗೆ ಸೇರ್ಸಕ್ ಹೋಗ್ತೀಯ, ನಿಮ್ಮ ಅಪ್ಪ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ರೌಡಿಸಂ ಮಾಡ್ತಾನೆ, ಕೊಲೆ ಮಾಡ್ತಾನೆ ಅಂತ ಹೇಳ್ತೀಯ? ಸ್ಕೂಲಲ್ಲಿ ಸೀಟ್ ಸಿಗಲ್ಲ ಮಕ್ಕಳಿಗೆ, ಅಕ್ಕಪಕ್ಕದ ಮನೆಯವರು ಅರ್ಶನ ಇಟ್ಕೊಳ್ಳೋಕು ಕರೆಯಲ್ಲ. ಭೂಮಿಕಾ, ನನ್ನ ಮಾತು ಕೇಳು, ನನ್ನಿಂದ ಅಲಿಯೋದ್ ಬಿಟ್ಬಿಟ್ಟು ಯಾವ್ದಾರ ಒಳ್ಳೆ ಹುಡುಗನ ಮದುವೆಯಾಗಿ 100 ವರ್ಷ ಸುಖವಾಗಿ ಸಂಸಾರ ಮಾಡಿ ಹೋಗು. ನನಗೆ ಇಷ್ಟ ಇಲ್ಲದೆ ಇರೋ ಜೊತೆ 100 ವರ್ಷ ಬದುಕೋಕ್ಕಿಂತ ನಾನ್ ಪ್ರೀತಿಸಿರೋ ಹುಡುಗನ ಜೊತೆ 3 ನಿಮಿಷ ಬದುಕಿದ್ರೆ ಸಾಕು, ನನ್ನ ಜೀವನ ಸಾರ್ಥಕ ಆಗುತ್ತೆ. ಆಸೆ ನಿಮಗೂ ಇದೆ ಇಲ್ಲ ಅಂತ ನನ್ನ ಮೇಲೆ ಆಣೆ ಮಾಡಿ ಹೇಳಿ ನಾನು ಹೊರಟೋಗ್ತೀನಿ. ಈ ಆಣೆ ಪ್ರಮಾಣ ಮಾಡಿದ್ರೆ ನಮ್ಗೆ ಆಗ ಬರಲ್ಲ. ನಮ್ಗೆ ಏನಿದ್ರು ಮೂರ್ತ ಹೇಳೋದ್ ಗೊತ್ತು, ಮಂಚ ಕೊಡೋದ್ ಗೊತ್ತಷ್ಟೇ. ಮಂತ್ರ ಹೇಳೋರ್ ಮನೆ ಹುಡುಗಿಗೂ ಮಚ್ಚಿಡಿದ್ರೆ ಹುಡುಗನಿಗೂ ಎಲ್ಲಿದ್ದಲ್ಲಿ ಸಂಬಂಧ? ಅದ್ರಲ್ಲಿ ಏನ್ ತಪ್ಪು? ನನಗೇನೋ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಿನ್ ತಲೆ ಚೆನ್ನಾಗಿರುತ್ತೆ, ಲೂಸು ಲೂಸ್ ತರ ಮಾತಾಡ್ತಾಳೆ. ನೋಡಮ್ಮ, ಈಗಿನ ಕಾಲದಲ್ಲಿ 100 ರೂಪಾಯಿ ಕೊಟ್ಟೋಳ ರೇಡಿಯೋ ಗ್ಯಾರಂಟಿ ಕೊಡ್ತಾರೆ, ಆದ್ರೆ ಈ ಮಚ್ಚಿಡಿದ್ರೆ ಬಾಡಿಗೆ ಯಾರು ಗ್ಯಾರಂಟಿ ಕೊಡಲ್ಲ. ಈ ಗ್ಯಾರಂಟಿ ಇಲ್ದ್ರೆ ಬಾಳ ಬೇಕಾ ನಿನ್ಗೆ? ಮುಂದೆ ಯೋಚನೆ ಮಾಡಿ ನೋಡು, ವಿಧವೆ ವಿಧವೆ ಪಟ್ಟ ಕಟ್ತಾರೆ ನಿನಗೆ, ಬಿಳಿ ಸೀರೆ ಉಡ್ಸಿ ಮೂಲೆಯಲ್ಲಿ ಕೂರಿಸ್ತಾರೆ, ಕುಂಕುಮ ಹೂವ ಬಳೆ ಎಲ್ಲ ಪರ್ಮನೆಂಟ್ ಆಗಿ ಇಟ್ಕೊಂತಾರೆ, ಸಾಯೋವರೆಗೂ ಕಣ್ಣಿನ ಕೈ ತೊಳ್ಕೊಂಡ್ ಬದುಕಬೇಕಾಗತ್ತೆ. ಕರ್ಕೊಂಡೋಗಿಲ್ಲ ಹಂಗೆ ಅವ್ರ ಮನೆಯವ್ರಿಗೆ ಹೋಗಿದ್ ಹೇಳಿ ಎಲ್ಲೂ ಹೊರಗಡೆ ಬಿಡ್ಬೇಡಿ ಅಂತ, ಬಿಟ್ರೆ ಹಿಂಗೆ ಕಳೆದೋಗ್ಬಿಡ್ತಾಳು. ಮುಂದೆ ಯೋಚನೆ ಮಾಡಿ ನೋಡು, ವಿಧವೆ ವಿಧವೆ ಪಟ್ಟ ಕಟ್ತಾರೆ ನಿನಗೆ, ಬಿಳಿ ಸೀರೆ ಉಡ್ಸಿ ಮೂಲೆಯಲ್ಲಿ ಕೂರಿಸ್ತಾರೆ. ಅವನ ಯಾವನ ಫಿಲಂ ಡೈರೆಕ್ಟರ್ ಅಂತೆ, ನೀನ್ ನೋಡ್ಬೇಕು ಅಂತ 3 ದಿವಸದಿಂದ ಅವಳಿ ಇರ್ತಾವನೆ, ಕರ್ಸ್ಲಾ ಕರ್ಸು ಬಾಸ್. ಈಗಿನ ನಮ್ಮ ಕನ್ನಡ ಇಂಡಸ್ಟ್ರಿನ ಲಾಂಗ್ ಮಚ್ಚಿಕೊಳ್ಳೆ ರೂಲ್ ಮಾಡ್ತಾ ಇದೆ ಬಾಸ್. ಯಾವುದೇ ಪ್ರೊಡ್ಯೂಸರ್ ಬಂದ್ರು ಹೀರೋ ಕೈಯಲ್ಲಿ ಮಚ್ಚಿಲ್ದೆ ಸಿನಿಮಾನೇ ಮಾಡಲ್ಲ ಅಂತ ಓಡೋಗ್ಬಿಡ್ತಾರೆ ಬಾಸ್. ಅದಕ್ಕೆ ಕೈಯಲ್ಲಿ ಮಚ್ಚಿಟ್ಕೊಂಡು ಯಾರು ಕಚ 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 ಅಂತ ಕೊಚ್ಚೋ ಒಬ್ಬ ರೌಡಿ ಕತೆ ಸಿಗ್ಬೋದು ಅಂತ ಒಬ್ಬ ಲೈವ್ ಬ್ಯಾಂಡ್ ಡ್ಯಾನ್ಸ್ ಅನ್ನ ಸೆಟ್ ಮಾಡ್ಕೊಂಡು ಡೈಲಿ ನೈಟ್ ಅವಳ ಹತ್ರ ಹೋಗಿ 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 ಆ ಹುಡುಗಿ ಕತೆ ಕೇಳೋದಕ್ಕೆ. ಹೌದ್ ಸರ್, ಅವಳಿಗೆ ಯಾವನೋ ಸೆಟಪ್ ಇದ್ದಾನಂತೆ ಸರ್, ಆಸಿಡ್ ರಾಜ ಅಂತ. ಅವ್ನು ನನ್ ಮೇಲೆ ಏನೋ ತಪ್ಪು ತಿಳ್ಕೊಂಡು ಅವಳಿಗೂ ನನಗೂ ಲಿಂಕ್ ಇದೆ ಅಂತ ನನ್ ಮುಖಕ್ಕೆ ಆಸಿಡ್ ಆಗ್ತೀನಿ ಅಂತ ಭಯ ಬೀಳ್ತಾರೆ. ಕೂರ್ ಬೆಳಿತೀನಿ ಅಂತ ಹೇಳೋದು. ನೀವು ಅವನಿಗೆ ಫೋನ್ ಮಾಡಿ ಒಂದು ಅವಾಸ ಹಾಕಿ ಸರ್, ಹಾಕಿ ಸ್ಟ್ರಾಂಗ್ ಆಗಿ ಹಾಕಿ. ಯಾರ ಇದು ಹಸಿಡ್ ರಾಜ? ದಯವಿಟ್ಟು ಕ್ಷಮಿಸಿ, ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ನೀವು ದಯವಿಟ್ಟು ಹಸಿಡ್ ರಾಜ ಕೋಡ್ ಕ್ರೇಮ್ ಆಗೋಬಿಟ್ಟೆ ಗೂಪೆ ನನ್ನ ಮಗ ಕಾಚಾಡ. ಗ್ರೇಟ್ ಬಾಸ್, ಗ್ರೇಟ್ ಕಳ್ಳ ನೀನು ಬಾಸ್. ಮೊನ್ನೆ ಒಂದು ಫೋಟೋ ಕೊಟ್ರೆ ವಿಸಿಟಿಂಗ್ ಕಾರ್ಡ್ ಮಾಡಿಸಿ ಇಡೀ ಇಂಡಸ್ಟ್ರಿನ ಗಡಗಡಗಡ ಅಂತ ಅಲ್ಲಾಡ್ ಬಿಡ್ತೀನಿ. ಆ ಪ್ಲೀಸ್ ಸರ್, ಥ್ಯಾಂಕ್ ಯು. ಏಯ್ ಅನ್ಕೊಂಡ ತೆಗಿಯೋ, ತೆಗಲೇ ತೆಗೆ, ಬೇಗ ತೆಗಿಯೋ. ಅಲ್ಲ ಸರ್, ಅಣ್ಣ 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 ಮದ್ವೆ ಆದ್ರೆ ನೀನ್ ಯಾವಾಗ ಬೇಕಾದ್ರೂ ಸಾಯ್ಬೋದು, ನಾನ್ ವಿಧವೆ ಆಗ್ಬೋದು, ಇದೆ ತಾನೇ ನಿನ್ ಭಯ? ಆದ್ರೆ ಒಂದ್ ಮಾತು ಹೇಳ್ತೀನಿ, ನೀನ್ ಸತ್ರೆ ಮಾತ್ರ ಅಲ್ಲ, ನೀನ್ ನನ್ನಿಂದ ದೂರ ಆದ್ರೂ ನಾನ್ ವಿಧವೆನೆ. ಯಾಕೆಂದ್ರೆ ನನ್ ಮನ್ಸು ನಿನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ಟಿದೆ. ಅಲ್ಲ ನಿನ್ಗೆ ಮಸ್ತಿ, ತುಂಬಾ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ. ನಾನ್ ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಿದ್ದು ಜನ ಅಲ್ಲ, ನೀನು. ನನಗ್ ನೀನ್ ಮುಖ್ಯ, ಅಕ್ಕಪಕ್ಕದವ್ರು ಕೂಡ ಅಷ್ಟ ಕುಂಕುಮ ಬೇಕಾಗಿಲ್ಲ ನನಗೆ. ನನ್ ಹಣೆ ಮೇಲೆ ನೀನೊಬ್ಬ ನಗ್ನಗ್ತಾ ಇದ್ರೆ ನಂಗಷ್ಟೇ ಸಾಕು.
ಕೋರ್ಟು ಕಚೇರಿ ಸ್ಟೇಷನ್ ಅಂತ ಅಲಿಯೋದ್ ನನ್ನ ಹಣೆಲ್ ಬರ್ದಿದ್ರೆ ಏನ್ ಮಾಡಕ್ಕಾಗತ್ತೆ? ಈಗ್ಲಿಂದಾನೇ ಪ್ರಿಪೇರ್ ಆಗ್ತೀನಿ. ನನ್ ಗಂಡ ರೌಡಿ ಅಂತ ನನ್ ಮಗುಗ್ ಸೀಟ್ ಕೊಡಲ್ಲ ಅಂದ್ರೆ ನಾನ್ ಸುಮ್ಮನಿರಲ್ಲ. ಆದ್ರೆ ಒಂದ್ ಮಾತು ಸತ್ಯ, ಈ ಜಗತ್ತಲ್ಲಿ ನಿನ್ ಲೈಫ್ ಮಾತ್ರ ಅಲ್ಲ, ಯಾರ್ ಲೈಫ್ಗೂ ಗ್ಯಾರಂಟಿ ಇಲ್ಲ. ನಾನ್ ಯಾರನ್ನ ಮದ್ವೆ ಅದೇನ್ ತಿಕ್ಕೋ, ಅಕಸ್ಮಾತ್ ಅವನ್ಗೆ ಆಕ್ಸಿಡೆಂಟ್ ಆಗ್ ಸತ್ತೋದ್ರೆ ಆಗೇನ್ ಮಾಡ್ಲಿ? ಯಾವತ್ತೋ ಬರೋ ಸಾವ್ ಹೆದರ್ಕೊಂಡು ಇವತ್ತಿನ ಸಂತೋಷ ಕಳ್ಕೊಳಕ್ ನಾನ್ ಇಷ್ಟಪಡ್ತೇನೆ. ಇದನ್ನ ಸಂತೋಷ ಅನ್ಕೊಂಡಿದ್ಯಾ ನೀನು? ಇದು ಸಂತೋಷ ಅಲ್ಲ, ಬರೀ ಟೆನ್ಷನ್ ಇರೋದಿಲ್ಲ. ಅದ್ರಲ್ಲೂ ಒಂದ್ ಥ್ರಿಲ್ ಇರುತ್ತಲ್ವಾ? ಏನ್ ಥ್ರಿಲ್ ಇರುತ್ತೆ ನಿನ್ ತಲೆ? ರೇಗ್ಬೇಡಿ, ನಿಮ್ ಒಳಗಿರೋ ಪ್ರೀತಿನ ಕೋಪದಲ್ಲಿ ಮರೆ ಮಾಚ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ನನಗ್ ಪ್ರೀತಿನ ಕಂಟ್ರೋಲ್ ಮಾಡ್ಕೊಳಕ್ ಬರಲ್ಲ. ಕಂಟ್ರೋಲ್ ಮಾಡ್ಕೊಬೇಕು. ಆಗ್ತಾ ಇಲ್ಲ, ನನ್ ಮನಸ್ ಎಲ್ಲೇ ಹೋದ್ರು ಕಡೆಗ್ ನಿಮ್ ಹತ್ರಕ್ಕೆ ಬಂದ್ ನಿಲ್ತಾ ಇದೆ. ನೀವ್ ನನ್ ಇಡೀ ಬದುಕನ್ನೇ ಆವರಿಸ್ಕೊಂಡ್ಬಿಟ್ಟಿದೀರಾ. ಆದ್ರೆ ನಿಮ್ಮನ್ನೇ ಮದ್ವೆ ಆಗ್ತೀನಿ, ಇಲ್ಲ ಹೀಗೆ ಮದ್ವೆ ಆಗೇ ಇದ್ಬಿಡ್ತೀನಿ. ನೀನ್ ಇನ್ನು ಸಣ್ಣ ಮಗ ಇದ್ದಂಗೆ ಇಂತ ಕೆಟ್ಟದನ್ನೆಲ್ಲ ಬಯಸ್ಬೇಡ್ದು. ತಕ ಹಣೆಗೆ ಕುಂಕುಮ ಮಾಡಿಕೋ. ಇಟ್ಕೋತೀನಿ ಅಂಕಲ್, ಬರೀ ಕುಂಕುಮ ಅಲ್ಲ, ಮದುಮಗಳ ತರ ಶೃಂಗಾರನು ಮಾಡ್ಕೋತೀನಿ. ಅದು ಮಸ್ತಿ ನನ್ನ ಒಪ್ಕೊಂಡಾಗ ಮಾತ್ರ. ಮಸ್ತಿ, ನೀನ್ ಲೈಫ್ ಅಲ್ಲಿ ಲಾಂಗ್ ಮುಖ್ಯ ಅಂತಿದ್ಯಾ, ನಾನು ಲವ್ ಮುಖ್ಯ ಅಂತಿದ್ದೀನಿ. ನೀ ನನ್ನ ಒಪ್ಕೊಂಡು, ನನ್ ಲವ್ ನ ಒಪ್ಕೊಂಡು, ನನ್ ಹಣೆ ಕುಂಕುಮ ಇಟ್ಟು ನನ್ನ ಸ್ವೀಕರಿಸೋವರೆಗೂ ನಾನ್ ಹೀಗೆ ಇರ್ತೀನಿ, ನೀನ್ ಹಿಂದೆನೆ ಬರ್ತೀನಿ. ಯಾರು ಯಾರು ಇಲ್ಯಾರು ಯಾರು ಈ ಲಾಂಗ್ ಮಚ್ಚಿನ ಲೋಕದಲ್ಲಿ ಮೇಲೆ ಒಂದೊಂದು ಗಳಿದೆ ಒಂದೊಂದು ಸಾಗು ಈ ರೂಪದಲ್ಲಿ ನನ್ನ ಸುತ್ತೆಲ್ಲ ನೋಡು ಮಚ್ಚು 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 ನಿಂಗೆ ಯಾತಕ್ಕೆ ಪ್ರೀತಿ ಹುಚ್ಚು ಪ್ರೀತಿಗಿಂತ ನಿನ್ನ ಜೀವ ಹೆಚ್ಚು ಯಾರು ಯಾರು ಇಲ್ಯಾರು ಯಾರು ಈ ಲಾಂಗ್ ಮಚ್ಚಿನ ಲೋಕದಲ್ಲಿ ಬಿದ್ದ ಮೇಲೆ ಒಂದೊಂದು ಗಳಿದೆ ಒಂದೊಂದು ಸಾಗು ಈ ರೂಪದಲ್ಲಿ ನನ್ನ ಸುತ್ತೆಲ್ಲ ನೋಡು ಮಚ್ಚು 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 ನಿಂಗೆ ಯಾತಕ್ಕೆ ಪ್ರೀತಿ ಹುಚ್ಚು ಮಸ್ತಿ ಮಸ್ತಿ ಮರ ಮಸ್ತಿ ಮಸ್ತಿ ಮರ ಮಸ್ತಿ ಮಸ್ತಿ ಮರ ಮಸ್ತಿ ಮಸ್ತಿ ಮರ ಮಸ್ತಿ
ಲೋಕದಲ್ಲಿ ಹೆಸರಾಗಬೇಕು. ಯಾರು ಯಾರು ಇಲ್ಯಾರಿಗ್ಯಾರು ಈ ಲಾಂಗು ಮಚ್ಚಿನ ಲೋಕದಲ್ಲಿ ಬಿದ್ದ ಮೇಲೆ ಒಂದೊಂದು ಗಳಿಗೆ ಒಂದೊಂದು ಸಾವು ಈ ಕೂಪದಲ್ಲಿ. ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿ ಯೌವನ ಇರೋವಾಗ್ಲೇ ವಿದ್ಯೆ ವೇಷ ಹಾಕೊಂಡು ಬೀದ್ ಬೀದಿ ತಿರುಗ್ತಿಯಲ್ಲಿ ಜನಗಳ ಕೆಟ್ಕೊಂಡಿಲ್ಲ. ಇವಳು ವಿದ್ವೆ ಆಗಿರೋದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ, ಆದ್ರೆ ಅದು ಸಂಪ್ರದಾಯವಾಗಿ ಶಾಸ್ತ್ರೋಕ್ತವಾಗಿ ಆಗ್ಬೇಕು. ಅದಕ್ಕೆ ನಾನು ನಾಪಿತನ ಕರೆಸಿದ್ದೀನಿ. ಇನ್ ಮುಂದೆ ಇವಳು ನನ್ನ ಹಾಗೆ ಮುಂಡನ ಮಾಡಿಸ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕು. ಮತ್ತೆ ಊಟ ಕುಣಿಗಾಲ್ ಹೋಗ್ತಾವ್ನೆ, ಊರಬ್ಬ ಅಂತೆ ಮಟನ್ ಊಟಕ್ಕೆ ಲಡ್ಡು ಚಾನ್ಸ್ ಸೆಂಟ್ರಲ್ಲೇ ಹೊರಡಕ್ ಬಿಡ್ಬೋದು. ಏಯ್ ಎಲ್ರ ಬ್ಯಾಟ್ ಏನಂತೆ ಮಸ್ತಿ? ಇನ್ನ ನಿಮ್ಮ ಅಚ್ಚನ್ ಮುಟ್ಟಲ್ಲ, ಯಾವತ್ತೂ ಮುಟ್ಟಲ್ಲ. ಯಾಕೋ ಮಸ್ತಿ, ಏನಾಯ್ತಾ ನಿನ್ಗೆ? ಇಲ್ಲ ಗಡ್ಡೆ, ಈ ಸ್ಥಿರ ಹೇಗೋ ನನ್ನ ಪ್ರೀತಿನ ಅದು ಬಿಟ್ಕೊಂಡಿದ್ದೆ, ಇನ್ನು ನನ್ನ ಕೈಲಿ ಮುಚ್ಚಿಟ್ಕೊಳಕ್ ಆಗಲ್ಲ. ಪಾಪ ಭೂಮಿಕಾ, ಅವಳು ವಿದ್ಯೆ ತರ ಓಡಾಡೋದು ನನ್ನ ಕೈಲಿ ನೋಡಕ್ಕಾಗಲ್ಲ. ಹೌದು, ಪ್ರೀತಿ ದ್ವೇಷನ ಅಸೂಯನ ಕ್ರೌರ್ಯನ ಎಲ್ಲ ಗೆದ್ದು ಬಿಡ್ತು. ಇನ್ನೊಂದು ಇರುವೆ ಸಾಯಿಸಕ್ಕೂ ನನ್ನ ಕೈಲಿ ಆಗಲ್ಲ. ನನಗಿನ್ ಯಾವ್ದು ಬೇಡ, ನನಗೆ ಭೂಮಿಕಾ ಬೇಕು, ಅವಳು ಪ್ರೀತಿ ಬೇಕು. ಕರೆಕ್ಟ್ ಆಗಿ ಹೇಳಿದ್ರು, ಈ ಮಾತು ನೀನ್ ಯಾವತ್ತೂ ಹೇಳಬೇಕಾಗಿತ್ತು. ಪಟ್ರಿ ಮೂಟೆ ವಿಷಯನ ನಮಗ್ ಬಿಡು, ಟೈಮ್ ನೋಡಿ ನಾವು ಟಿಕೆಟ್ ಕೊಡ್ತೀವಿ. ನಾವು ಹುಟ್ಟಿದ ಬ್ಲೇಡ್ ಇಟ್ಕೊಂಡು ಹುಡ್ತಾರೋ, ಅದು ನೀನು ಈ ಫೀಲ್ಡ್ಗೆ ಅರ್ಧದಲ್ಲಿ ಬಂದೆ ಅರ್ಧದಲ್ಲೇ ಹೊಟ್ಟೋಗ್ಬಿಡು. ಅದನ್ ಕಣ್ಣಿನ ತಳ ಮಸ್ತಿ ಫಾರಂ ಅಲ್ಲಿರೋ ಹುಡ್ಗಾಕಣ, ಈಗ ಮಚ್ಚಬಿಟ್ಟ ಅಂದ್ರೆ ಆ ನನ್ ಮಗ ಮೂಟೆ ನಮ್ಮ ಮೇಲೆ ಬಿದ್ದು ಸೀಳ್ ಆಯ್ತಾರ ಅದಕ್ಕೆ ತಿನ್ನಕ್ ಬಿಡ್ತಾನೆ. ಏನ್ ಗುರು ನೀನು, ಈ ಸ್ಟಾಫ್ ನನ್ ಮಕ್ಳಿಗೆಲ್ಲ ಭಯ ಪಡ್ಸಲ್ಲ. ನನಗೆ ಫೀಲ್ಡರ್ ಕೊಡಕ್ ಬಂದಂದ್ರೆ ತುಳಿದಾಕ್ ಬಿಡ್ತೀನಿ ಚೈಲ್ಡ್ ನನ್ ಮಗನೇ. ಮಸ್ತಿ ಈಗ ನಿನ್ನ ಹೆಸರು ಒಳ್ಳೆ ಬಜಾರ್ ನಡೀತಾ ಐತೆ, ಸೂಪರ್ ಆಗಿ ವರ್ಕೌಟ್ ಆಗ್ತಾ ಐತೆ. ಇಂಥ ಟೈಮಲ್ಲಿ ಇಂಥ ಟಾಕದ ಬಡ ಎಸ್ರಿದೆ ಅಂತ ನೂರಾರು ಜನ ಹುಡುಗಿರು ಸಿಗ್ತಾರೆ, ಕಳ್ಕಂಡ್ರೆ ಕೇಳ್ಕತ್ತಮ್ ನಾಟಕ್ ಬಂದ್. ನಾನು ನೀನು ಎಲ್ಲ ಡುಮ್ಮೆ, ನಾನ್ ಯಾವ್ದೇ ಕಾರಣಕ್ಕೂ ನೀನ್ ಮಚ್ಚ ಬಿಡೋದನ್ನ ಒಪ್ಪಲ್ಲ. ಏಯ್ ನಾಗರಾಜಪ್ಪ ಬೇಡ, ಅವನನ್ನ ನೀನ್ ಬಲವಂತ ಮಾಡ್ಬೇಡ. ನಮಗೋಸ್ಕರ ಅವನ್ ಮಸ್ತಿ ಆಗಿ ಬದುಕಿದ್ ಸಾಕು, ಇನ್ ಅವನಿಗೋಸ್ಕರ ಸಿದ್ದಪ್ಪಾಜಿ ಆಗಿ ಬದುಕ್ಲಿ. ಬಿಟ್ಬಿಡ ಅವನ್ನ. ನಿನ್ನ ಕೈಗೆ ಮಚ್ಚ ಕೊಡ್ತಾ ಇದ್ದ ಪಾಪಿ ನಾನ್ ಹೇಳ್ತಾವ್ನಿ, ನೀ ತಕ್ಕಂದಿರೋ ತೀರ್ಮಾನ ಸರಿಯಾಗದೆ. ಹುಡುಗಿ ಆ ಹೇಳ್ಬೋಗ ಸಾನೆ ಒಳ್ಳೆವಳು, ಅವನವ್ವ ಬದುಕಿದ್ರೆ ಅವನ್ ಕೈಗೆ ಮಚ್ಚ ಕೊಡ್ತಿದ್ಲ ಅಂತ ಒಂದೇ ಒಂದ್ ಪ್ರಶ್ನೆ ಕೇಳ್ಬಿಟ್ಲು ಅಂತ ಉತ್ತರ ಕೊಡಕ್ಕೆ ತಡಬಡ ಆಚಿಟ್ಟೆ ಮಗ, ತಡಬಡ ಆಚಿಟ್ಟೆ. ನಿನ್ ಬಾಳ್ನ ಅವಳೆ ಹಸರು ಮಾಡುದು, ನೀನು ಹೋಗು ಹೋಗು ನೀನು ವಾ. ಹಂಗಾದ್ರೆ ನಾವೆಲ್ಲ ಏನು ಅಲ್ಲ, ನಿಮ್ಗೆಲ್ಲ ಆ ಹುಡುಗಿನೇ ಹೆಚ್ಚಾಗೋದ್ಲ. ಸರಿ ಸರಿ ಸರಿ, ನಡ್ಸಿ ನಿಮ್ ದರ್ಬಾರ್. ನಾಗರಾಜಪ್ಪ ನಾಗರಾಜಪ್ಪ ಬಿಡಿ ಅಪ್ಪಾಜಿ, ಅವ್ರಿಗೆ ನಾನು ಹೇಳ್ಕೊತೀನಿ. ಗುರು ನೀನ್ ಬೇಗ ರೆಡಿಯಾಗಿ ಹೋಗಿ ಅಕ್ಕಿ ವಿಷಯ ಹೇಳ್ಬಿಡು. ನಿನ್ ಒಳ್ಡು ಮಗ ಮಸ್ತಿ ಆಗಲ್ಲ, ಸಿದ್ದಪ್ಪಾಜಿ ಆಗಿ ಸಿದ್ದಪ್ಪಾಜಿ ಆಗಿ ಒಳ್ಡು ಮಗ. ಬದುಕಿರೋ ತನಕ ರೌಡಿಸಂ ಮಾಡ್ತಾನೇ ಇರ್ಬೇಕು.
ನಮ್ಮಗ್ ಡಬಲ್ ಗೇಮ್ ಮಾಡಿದವ್ರನ್ನ ಈ ತರ ನನ್ನ ಮಗ ಮಕ್ಕಿ ಒಳ್ಳೆ ಲೆವೆಲ್ ಹೋಗ್ಬಿಟ್ಟವ್ರೆ. ಈಗ ಅವ್ನ ಹತ್ರ ನಾನ್ ನಿಮಗ್ ಸಾಕ್ ಕೊಡ್ತೀನಿ, ನಾನ್ ನಿಮ್ಮನ್ನ ಆ ಲೆವೆಲ್ ತಗೊಂಡೋಗ್ ತಿಳಿಸ್ತೀನಿ. ಯಾರಾದ್ರೂ ನನ್ನ ಮಕ್ಕಳ ಡಬಲ್ ಗೇಮ್ ಮಾಡಿದ್ರೆ ನಿಮಗೂ ಇವನು ಆಗಿದ್ ಕತ್ತೀನಿ. ನನಗೇನು ಆಗಿಲ್ಲ ಭೂಮಿಕಾ, ನನಗೇನಾಗಿದೆ ನೋಡು, ನನಗೇನಾಗಿಲ್ಲ. ಮಸ್ತಿ ಇಲ್ಲ, ದಯವಿಟ್ಟು ಮಸ್ತಿ ಅನ್ಬೇಡ. ನಾನು ಮಸ್ತಿಯಾಗಿ ನಿನ್ನ ಹತ್ರ ಬಂದಿಲ್ಲ. ಆ ಮಚ್ಚು ರೌಡಿ ಸಮಲ ಬಿಟ್ಬಿಟ್ಟು ಹಳೆ ಸಿದ್ದಪ್ಪಜಿಯಾಗಿ ಬಂದಿದ್ದೀನಿ ಭೂಮಿಕಾ. ಹಾ, ನಾನ್ ರೌಡಿಸಂ ಬಿಟ್ಟೆ ಅಂತ ಗೊತ್ತಾಗ್ತಿದ್ದಂಗೆ ನನ್ ಕಡೆ ನನ್ನ ಕೊಚ್ಚಿ ಕೊಲೆ ಮಾಡ್ಬೇಕು ಅಂತ ಬಂದ್ರು. ಇಷ್ಟೇ ರೌಡಿಸಂ. ಆದ್ರೆ ನಿನ್ನ ಪ್ರೀತಿ ನನ್ ಸಹಾಯಕ್ ಬಿಡ್ಲಿಲ್ಲ, ನನ್ನ ಉಳಿಸ್ಕೊಂಡ್ಬಿಡ್ತು. ಪ್ರೀತಿಗೋಸ್ಕರ, ನನಗೋಸ್ಕರ ಆ ಕೆಟ್ಟ ಪ್ರಪಂಚಕ್ಕೆ ಬರಕ್ ನೀನ್ ರೆಡಿ ಆಗಿದ್ದೆ. ಆದ್ರೆ ಈಗ ನಾನೇ ಆ ಕೆಟ್ಟ ಪ್ರಪಂಚ ಬಿಟ್ಟು ನಿನ್ನ ಹತ್ರ ಬಂದಿದ್ದೀರಿ ಭೂಮಿಕಾ. ನೋಡು, ನಿನ್ನ ಆಸೆ ತರ ನಿನ್ಗೆ ಇಡೋದಕ್ಕೆ ನಾನೇ ಕುಪ್ಪ ತಂದಿದ್ದೀನಿ. ನೋಡು, ಇನ್ಮೇಲೆ ನೀನ್ ಯಾವತ್ತೂ ಈ ತರ ಇರಬಾರ್ದು. ಹೋಗು, ಮದುಮಗಳ ತರ ಡ್ರೆಸ್ ಮಾಡ್ಕೊಂಬ, ಹೋಗು. ನೋಡು, ತಲೆ ತುಂಬಾ ಹೂ ಮುಡ್ಕೊಂಬ. ನೋಡು, ಕೈ ತುಂಬಾ ಬಳೆಗಳು ಹಾಕೊಂಬ, ಹೋಗು. ಮದುಮಗಳಾಗ್ಬಾ, ಹೋಗು. ನಾನು ಆಗಾಗ ಬಾಯಿ ಮಾತು ಕೇಳ್ತಾ ಇದ್ದೆ, ನಿನ್ ಜೊತೆ ಮೂರ್ ನಿಮಿಷ, ಮೂರೇ ಒಂದ್ ನಿಮಿಷ ಹೆಂಡತಿಯಾಗಿ ಬದುಕಿದ್ರೆ ಸಾಕು ಅಂತ. ಮಾತು ಈಗ ಸತ್ಯ ಆಯ್ತು. ಇಲ್ಲ ಭೂಮಿಕಾ, ನೀನ್ ಮೂರ್ ನಿಮಿಷ ಅಲ್ಲ, ನೂರ್ ವರ್ಷ ನನ್ ಜೊತೆ ಬದುಕ್ತೀಯ. ಈಗ ಅನಿಸ್ತಾ ನೀನ್ ಸ್ವಲ್ಪ ಮುಂಚೆ ಕಾಣ್ಬೇಕಿತ್ತು. ಭೂಮಿಕಾ, ಭೂಮಿಕಾ, ಎತ್ತದ ಕಡೆ ನನ್ನ ಮಗ ಮಸ್ತಿ ಮೆತ್ತಗ. ಭೂಮಿಕಾ, ನಾನೆಂತ ದುರಾದೃಷ್ಟವಂತೆ ನಿನ್ ಜೊತೆ ಬದುಕ್ಬೇಕು ಬದುಕ್ಬೇಕು ಅಂತ ಎಷ್ಟು ದಿನ ಹಂಬಲಿಸ್ದೆ, ನೀನೊಬ್ಲಿಲ್ಲ. ಆದ್ರೆ ಇವತ್ತು ನನ್ ಜೊತೆ ಬದುಕ್ಬೇಕು ಅಂತ ನೀ ಬಂದಿದ್ಯಾ, ಅದಕ್ಕೆ ನೀ ಒಪ್ತಾ ಇಲ್ಲ. ಆದ್ರೂ ನನ್ಗೆ ಬೇಜಾರಿಲ್ಲ. ಕಡೆ ಪಕ್ಷ ಈ ಮೂರೇ ಮೂರ್ ಕ್ಷಣನಾದ್ರೂ ನಿನ್ ಮಡ್ಲಲ್ಲಿ ಬದುಕೋ ಭಾಗ್ಯನ ಅದೇ ಇವ್ರ ನನ್ ಕೊಟ್ಟ. ಮಸ್ತಿ ಮಸ್ತಿ, ಎಲ್ಲ ಬಿಟ್ಟು ಬಂದೆ ನಿನ್ನ ಸೇರಲು ಬಿಟ್ಟೆಯಾ.
ಮಸ್ತಿ ಸ್ಮಶಾನದಲ್ಲಿ ಫುಲ್ ಸ್ಕ್ರಾಪ್ ಆಗ್ಬಿಟ್ಟವ್ರೆ ಅಣ್ಣ, ಅವನ್ನ ಈಸಿಯಾಗಿ ಎತ್ಬಿಡ್ಬೋದಣ. ಫೀಲಿಂಗು, ಲವ್ ಫೀಲಿಂಗು, ಹೊಡಿತೀನಿ ನಿನ್ನ, ಎಬ್ಬಿಸಿ ಹೊಡಿತೀನಿ ಪಟ್ರಿ. ಇವಳು ಅರ್ಶನ ಕುಂಕುಮ ಅಳಸಾಕು, ಹೂವು ಕಿತ್ಹಾಕು, ಡೆಡ್ ಬಾಡಿ ಎತ್ತಿ ಬಿಸಾಕು. ಮತ್ತೆ ನೋಡಿಗಳು ಬಂದ್ಬಿಟ್ಟಾರ. ಬೇಗ ಬೇಗ ಮಲಗಿಸಿ ಬೇಣಿಯೆಲ್ಲ ತೋಡ್ರಿ. ಹೇಗಿದ್ರಪ್ಪ ಮಾತಾಡ್ತಿದ್ಯಾ ನೀನು?
ಯಾರ್ ತವ ಮಾತಾಡ್ತಿದ್ಯಾ ನೀನು? ಮಸ್ತಿ ಮಸ್ತಿ ಬೆಂಗಳೂರಿಗೆ ಒಬ್ಬನೆ ಮಸ್ತಿ. ಹಾ ಮೂಟೆ ಮಂಕ್ರಿ ಚಂಕ್ರಿ ಪಿಂಕ್ರಿ ಎಲ್ಲ ಟಮಾರ್. ಹಾ ಆ ಕುಳ್ಳ ಮಂಜನ್ ಕೇಳೋ ಮೊದ್ಲು ದುಡ್ಡು ತಂದ್ ಮಡ್ಗ ಕೇಳಿಲ್ಲಿ. ಮಂಕ್ರಿ ಮಂಜನ ಏನ್ ಬಾಳ ತೀರ್ಣಿ ಮಾಡ್ತಾವನವನು, ಡುಮ್ಮನ್ಸ್ ಬಿಡ್ತೀವಿ ಅಂತ ಹೇಳೋ. ಹಾ ಯಾರದು ಹೊಸ ಕಮಿಷನರ? ಏನ್ ನಮಗ್ ಸ್ಲೇಟ್ ಕೊಡ್ತಾನಂತ? ಒಂದನೇ ಕ್ಲಾಸ್ ಅಲ್ಲೇ ಸ್ಲೇಟ್ ಹಿಡ್ದಾಯ್ತು, ಇವಾಗ ನಾವ್ ಡಿಗ್ರಿ ಅಲ್ಲಿ ಇದೀವಿ. ಹಾ ಏ ಒಂದ್ ನಿಮಿಷ ಇರೋ, ಇನ್ನೊಂದು ಲೈನ್ ಇದೆ. ಭೂಮಿಕಾ? ಹಾ ಏನ್ ಭೂಮಿಕಾ? ಹಾ ಓ ಸಾರಿ ಭೂಮಿಕಾ, ಅದು ಸ್ವಲ್ಪ ಏನೋ ಕೆಲ್ಸ ಇತ್ತು, ಲೇಟ್ ಆಗೋಯ್ತು, ನಿನಗ್ ಗೊತ್ತಲ್ಲ ನನ್ ಟೆನ್ಷನ್ ಗಳು. ಹಾ ಏನ್ ಅಡಿಗೆ ಮಾಡಿದ್ಯಾ ಭೂಮಿಕಾ? ಓಹೋ ಹಬ್ಬದ ಅಡಿಗೆನಾ? ಓಹೋ ಒಬ್ಬಟ್ಟು ಮಾಡಿದ್ಯಾ? ಓಹೋ ನನಗ್ ಬಹಳ ಇಷ್ಟ ಅದು. ಪಾಯಸ ಮಾಡಿದ್ಯಾ? ಬಂದ್ಬಿಟ್ಟಿದ್ಯಾ? ಅಯ್ಯೋ ಏನ್ ಭೂಮಿಕಾ, ಬಹಳ ತಮಾಷೆ ಮಾಡ್ತೀಯಪ್ಪ. ನೋಡು ಎಲ್ರು ಹೇಳ್ತಾರೆ ಮಚ್ಚಿಟ್ಕೊಂಡ್ರೆ ಮದುವೆ ಮಾಡ್ಕೊಳಕ್ ಆಗಲ್ಲ ಅಂತ, ನಾನು ಮಚ್ಚಿಟ್ಕೊಂಡು ನಿನ್ ಜೊತೆ ಸುಖವಾಗಿ ಸಂಸಾರ ಮಾಡ್ತಾ ಇಲ್ವಾ? ನಿನ್ ಜೊತೆ ಬದುಕೋ ಒಂದೊಂದು ವರ್ಷನೂ ಒಂದೊಂದು ಕ್ಷಣ ಇದ್ದಂಗಿದೆ ಭೂಮಿಕಾ. ಹೌದು ಭೂಮಿಕಾ, ನಾ ಸಾಯಂಕಾಲ ಬಂದ್ಬಿಡ್ತೀನಿ, ಒಂದು ಒಳ್ಳೆ ಸಿನಿಮಾಗ ಹೋಗೋಣ. ನಾನ್ ಬರೋವರೆಗೂ ಬಾಲ್ ತೆಗಿಬಿಡ. ನಾನ್ ಬಂದ್ಬಿಡ್ತೀನಿ ಬೇಗ. ಹೋಗೋಣ. ಓಕೆ ಭೂಮಿಕಾ. ಈ ಪಾಪಿಗಳ ಲೋಕದ್ದು ಎಂದೂ ಮುಗಿಯದ ಕತೆ. ಇವತ್ತಿನ ರೌಡಿಸಂಗೆ ಮಸ್ತಿ ಅಲಿಯಾಸ್ ಸಿದ್ದಪ್ಪಾಜಿಗಿಂತ ಒಂದು ಉದಾಹರಣೆ ಬೇಕಿಲ್ಲ. ಮಸ್ತಿ ಮಚ್ಚೆತ್ಕೊಳಕ್ ಒಂದು ಕ್ಷಣ ಮುಂಚೆ ಯೋಚನೆ ಮಾಡಿದ್ರೆ ಅವನ್ ರೌಡಿ ಆಗ್ತಿರ್ಲಿಲ್ಲ, ಹುಚ್ಚನಾಗ್ತಿರ್ಲಿಲ್ಲ. ಅವನಿಗೆ ಅವನ ತಾಯಿ ಸಿಗ್ತಾ ಇತ್ತು, ಭೂಮಿಕಾ ಪ್ರೀತಿ ಸಿಗ್ತಾ ಇತ್ತು, ಜೀವನ ಸಿಗ್ತಾ ಇತ್ತು. ಪಾಪ ಭೂಮಿಕಾ ಸತ್ತು ಮಸ್ತಿಗೋಸ್ಕರ ಕಾಯ್ತಾ ಇದ್ದಾಳೆ. ಮಸ್ತಿ ಬದುಕಿದ್ದು ಸತ್ತ ಹಾಗೆ ಅವಳಿಗೋಸ್ಕರ ಕಾಯ್ತಾ ಇದ್ದಾಳೆ. ಆ ಕ್ಷಣ, ಆ ಒಂದೇ ಒಂದು ಕ್ಷಣ ಯೋಚನೆ ಮಾಡಿದ್ರೆ